ಕರ್ತನಲ್ಲಿ ಬರ್ತಿದ್ದಂಥ ಸಹೋದರ ಸಹೋದರ. ಸೊ ಕಳೆದ ವಾರ ನಾವೇನು ಮಾಡಿದ್ರೆ ಫೋರ್ತ್ ವಾಲ್ಯೂಮ್ನಲ್ಲಿ 9 ಚಾಪ್ಟರ್ ಅಂದ್ರೆ ಅದನ್ನು ಏನು ಮಾಡಿದ್ರೆ ಅದರಲ್ಲಿ ಓದ್ರಿ. ಸೊ ಕಳೆದ ವಾರ ನೋಡ್ಬೇಕಾದ್ರೆ ಏನು ಮಾಡಿದೆ ಅಂತಂದರೆ ಒಂದು ಒಬ್ಬ ವ್ಯಕ್ತಿ ಒಬ್ಬ ಸಾಕ್ಷಿ ಅದರ. ಸೊ ಚಾನ್ಸಿ ಡ್ಯೂಸ್ ಅಂತಂದ್ಬಿಟ್ಟು ಅವರು ಏನೋ ಅಂತ ಒಂದು ಮಾತನ್ನ ಹೇಳಿದ್ರು ಅಂತಂದ್ಬಿಟ್ಟು ಒಂದು ಕಾಲೇಜಲ್ಲಿ ಭಾಷಣ ಕೊಡ್ಬೇಕಾದ್ರೆ ಏನು ಹೇಳಿದ್ರು ಅಂತ ಏನು ಮಾಡಿದ್ವಿ ನಾವು ಅದನ್ನು ಓದಿದ್ರಿ ಅದರ. ಸೊ ಅದ್ರ ಓದ್ಬೇಕಾದ್ರೆ ಏನು ಹೇಳ್ತಾ ಅಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಏನ್ಬಿಡ್ತಾರೆ. ಎಜುಕೇಷನ್ ಯಾರಾದರೂ ಓದಬೇಕು, ಎಜುಕೇಷನ್ ಏನಂತ ತುಂಬ ಒಂದು ಬೆಳವಣಿಗೆ ತರ್ತಾರೆ ಅಂತ ಏನ್ಬಿಡ್ತಾರೆ ಅವರು ಹೇಳ್ತಾರೆ ಅದರ. ಹಂಗೆ ಹೇಳ್ಬಿಟ್ಟು ಏನು ಹೇಳ್ತಾ ಅಂದರೆ ಈ ಲೋಕದಲ್ಲಿರೋಂಥ ಒಂದು ಸಮಸ್ಯೆಗಳಿಗೆ ಏನ್ರಿ ಎಜುಕೇಷನ್ ಏನಾಗ್ಬೋದು ಒಂದು ತುಂಬ ಒಂದು ಬದಲಾವಣೆ ಹೇಳ್ತಾ ಇರ್ಬೋದು ಅಂದರೆ ಎಲ್ಲರೂ ಎಜುಕೇಟೆಡ್ ಆಗ್ಬಿಟ್ಟು ಏನಾಗ್ಬೋದು ಲೋಕದಲ್ಲಿ ಒಂದು ಸಮಾಧಾನ ಶಾಂತಿ ಬರ್ಬೋದು ಅಂತ ಅಂದ್ಬಿಟ್ಟು ಅದನ್ನು ಒಂದು ಮಾತು ಹೇಳ್ತಾರೆ ಅಲ್ವರ. ಸೊ ಅವ್ರು ಹೇಳೋಂಥ ಮಾತಿಗೆ ಬಿಡ್ತಾರೆ ಅಸಲು ಏನು ಉತ್ತರ ಕೊಡ್ತಾರೆ, ಯಾರಿಗೂ ಐಡಿಯಾ ಇದೆಯಾ ಏನು ಹೇಳ್ತಾರೆ ಅಂತ? ಹ್ಞೂ, ಎಜುಕೇಶನ್ ಇಂದ ಇನ್ನು ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ, ಇನ್ನು ಏನಾಗಿದ್ರೆ ಬಡಪಾಗಿದೆ, ಕಷ್ಟಗಳು ಜಾಸ್ತಿ ಆಗ್ಬಿಟ್ಟಿದೆ. ಎಜುಕೇಶನ್ ಇಂದ ಇನ್ನು ಹಡಗು ಹೆಂಗೆ ಒಂದು ಜಿ ಪಿ ಎಸ್ ಇಂದ ಅದನ್ನ ಚಲಿಸೋದು, ಒಂದೇ ಜಿ ಪಿ ಎಸ್ ನ ಅಷ್ಟು ದೊಡ್ಡ ಹಡಗುನ ಸಮುದ್ರದಲ್ಲಿ ಹೆಂಗ್ ಕರ್ಕೊಂಡು ಇಡೀ ಲೋಕದಲ್ಲಿ ಎಜುಕೇಶನ್ ಆತರ ಮನುಷ್ಯನ ಒಂದೇ ಇದ್ರಲ್ಲಿ ನಡೆಸ್ತಾ ಇದೆ. ಆದ್ರೆ ಅದರಿಂದ ಅವ್ರಿಗೆ ಯಾರಿಗೂ ಉಪಯೋಗ ಇಲ್ಲ, ಇರೋದ್ರಲ್ಲಿ ಇನ್ನೂ ಕಷ್ಟನೇ ಜಾಸ್ತಿ ಆಗಿದೆ ಹೊರತು ಬೇರೆ ಮೇಲ್ನೋಟಕ್ಕೆ ಏನಾಗಿದೆ ನಾವು ಎಜುಕೇಟೆಡ್ ಅಂತ ತೋರಿಸ್ಕೊತೀವಿ ಹೊರತು ಇನ್ನೂ ಒಳಗೆ ನೋಡಿದ್ರೆ ಎಲ್ಲರಿಗೂ ಪ್ರಾಬ್ಲಮ್ಸ್ ಆಗಿದೆ. ವೆರಿ ಗುಡ್. ಅದರ ಹೆಸರು ನೋಡ್ಬೇಕಾದ್ರೆ ಪ್ರಾಬ್ಲಮ್ಸ್ ಇದೆ ಅಂತಂದ್ರೆ ಏನು ಪ್ರಾಬ್ಲಮ್ಸ್? ಫಸ್ಟ್ ಅನ್ಎಜುಕೇಟೆಡ್ ಆಗಿರ್ಬೇಕಾದ್ರೆ ಇದಂಥ ಪ್ರಾಬ್ಲಮ್ಗೂ, ಇವಾಗ ಎಜುಕೇಟೆಡ್ ಎಜುಕೇಷನ್ ಬಂದ್ಮೇಲೆ ಇದಂಥ ಪ್ರಾಬ್ಲಮ್ಸ್ಗಳಿಗೆ ಏನು ಹೇಳ್ತಾರೆ, ಕಾರಣಗಳನ್ನ ಹೇಳ್ತಾರೆ ಬ್ರದರ್ ಅಸಲ್? ಅದೇ ಐಡಿಯಾ ಇದೆಯಾ? ಗೋಧಿ ವೀಟ್ ಬಗ್ಗೆ ಏನ್ ಎಕ್ಸಾಂಪಲ್ ಕೊಡ್ತಾರೆ? 100 ರೂಪಾಯಿ ಕೂಲಿ ತಗೊಂಡ್ರೆ ಇಡೀ ಒಂದು ಒಂದ್ ತಿಂಗಳು ಒಂದು ಒಂದ್ 5 ದಿನ 10 ದಿನಕ್ಕೆ 100 ರೂಪಾಯಿ ಆರಾಮಾಗಿರ್ಬೋದು. ಆದ್ರೆ ಈ ಕಾಲದಲ್ಲಿ ಒಂದ್ 15,000 ಸ್ಯಾಲ್ರಿ ತಗೊಂಡ್ರು, ಅದ್ರಲ್ಲಿ ನೋಡಿದ್ರೆ ಒಂದ್ ತಿಂಗಳಿಗೆ 15,000 ನಾವು ಮೇಂಟೈನ್ ಮಾಡೋಕೆ ಆಗ್ತಲ್ಲ. 30 ವರ್ಷಕ್ಕೂ ಮತ್ತೆ ಯೋಗಕ್ಕೆ ಅಷ್ಟು ವ್ಯತ್ಯಾಸ ಅದರ. ವೆರಿ ಗುಡ್. ಅದರ ಸಹ ಅದು ಮುಖ್ಯವಾಗಿ ಏನ್ ಮಾಡ್ತಾರೆ, 30 ಇಯರ್ಸ್ ಬಿಫೋರ್ ಎಜುಕೇಶನ್ ಇಲ್ದಿರ್ಬೇಕಾದ್ರೆ ಎಷ್ಟೆಲ್ಲ ಒಂದು ಇದಿತ್ತು ಅಂದ್ರೆ ಅವ್ನಿಗೇನು ಸಂಬಳ ಬರ್ತಾ ಇದ್ದ, ಇಡೀ ತಿಂಗಳೇ ಮಾಡ್ಬೋಯ್ತು ಅವನ ಒಂದು ಸಂಸಾರ ನಡೆಸ್ಬೋದಾಗಿತ್ತು ಅಂದ್ರೆ. ಆದ್ರೆ ಇವಾಗ ಹೆಂಗಿದೆ ಅಂದ್ರೆ ಏನಂದ್ರೆ ಅವನು ಇಡೀ ವರ್ಷದಲ್ಲಿ ಆ ಕಾಲದಲ್ಲಿ ಏನ್ ದುಡಿತಾ ಇದ್ನ ಅದು ಇಡೀ ಒಂದ್ ತಿಂಗಳೇ ದುಡಿದ್ರು ಸರಿ ಏನ್ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಒಂದು ಏನು ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಕಾಲದಲ್ಲಿ ಹೆಂಗೆ ಸಮಾಧಾನವಾಗಿರ್ತದ್ರು ಅದ್ರಲ್ಲಿ ಅರ್ಧ ಕೂಡ ಏನ್ ಮಾಡಕ್ ಆಗ್ತಾ ಇಲ್ಲ, ಇವಾಗ ಜೀವಿಸಕ್ಕೆ ಆಗ್ತಾ ಇಲ್ಲ. ಆತರ ಏನಾಗಿದೆ ಅಂದ್ರೆ ಎಜುಕೇಶನ್ ಜೊತೆಗೆ ಏನಾಗಿದೆ ಅಸಮಾಧಾನ ಅತೃಪ್ತಿ ಏನಾಗಿದೆ ಜಾಸ್ತಿ ಆಗಿದೆ. ಅತೃಪ್ತಿ ಜಾಸ್ತಿ ಆಗಿದ್ರಿಂದ ಮನುಷ್ಯನಿಗೆ ಕಮಿಟ್ಮೆಂಟ್ ಏನಾಗ್ಬಿಟ್ಟಿದೆ ಜಾಸ್ತಿ ಆಗಿದೆ. ಯಾಕಂದ್ರೆ ಆಸೆ ಜಾಸ್ತಿ ಇರೋದ್ರಿಂದ ಏನಾದ್ರೆ ಖರ್ಚುಗಳು ಜಾಸ್ತಿ ಇರೋದ್ರೆ ಕಮಿಟ್ಮೆಂಟ್ ಜಾಸ್ತಿ. ಹಂಗಿರ್ಬೇಕಂದ್ರೆ ಆಗ್ತದ್ರೆ ಈ ಲೋಕದಲ್ಲಿ ಸಮಾಧಾನಕ್ಕಿಂತ ಬದಲಾಗಿ ಬರ್ತಾ ಬರ್ತಾ ಏನಾಗ್ತದೆ ಒಬ್ರಲ್ಲೊಬ್ರಲ್ಲಿ ಏನಾಗ್ತದಂತ ಒಂದು ಜಿಗುಪ್ಸೆ ಅದರ ಆಮೇಲೆ ಒಂದು ಕಂಪ್ಯಾರಿಸನ್ ಅದರ ಕಾಂಪಿಟೇಷನ್ ಏನಾಗ್ತದೆ ಜಾಸ್ತಿ ಆಗ್ತದೆ. ಅದಕ್ಕೆ ಲೋಕದಲ್ಲಿ ಅತೃಪ್ತಿ ಜಾಸ್ತಿ ಆಗ್ತದೆ ಅಂತ ನೋಡ್ತಾ ಇದ್ರು. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ, ಇನ್ನೊಂದು ಇವಾಗ ಎಜುಕೇಶನ್ ಇನ್ನೊಂದು ಹೇಳ್ತಾರ ಸೊಲ್ಲು ಮುದ್ರೆ ಅದರ. ಸೊ ಅನಾರ್ಕಿ ಅದ ಹೆಂಗ್ ಬರ್ತಾ ಇದೆ ಅಂತಂದ್ರೆ ಲೋಕಲ್ ಎಜುಕೇಶನ್ ಇಂದ ಎಲ್ಲರೂ ಏನಾಗ್ತಾರೆ, ಎಲ್ಲರೂ ಈಕ್ವಲ್ ಆಗಿ ಎಜುಕೇಶನ್ ನಲ್ಲಿ ಬೆಳೀತಾ ಇದ್ರು ಅದನ್ನ. ಸೊ ಅವಾಗ ಏನಾಗಿದ್ರೆ ಮಾರ್ಕೆಟ್ ಅಲ್ಲಿ ಈ ಲೇಬರ್ ಮತ್ತೆ ಕ್ಯಾಪಿಟಲ್ ಅಂದ್ರೆ ಕೆಲಸ ಮಾಡೋರು ಮತ್ತೆ ಕೆಲಸ ಮಾಡಿಸ್ಕೊಳೋರು ಕಂಪೇರ್ ಮಾಡಿದ್ರೆ ಯಾವ್ದು ಜಾಸ್ತಿ ಆಗ್ತದೆ ದಿನ ದಿನ ಕೆಲಸದವರು ಜಾಸ್ತಿ ಆಗ್ತದೆ. ಅದು ಎಲ್ಲರೂ ಹೆಂಗಿದ್ದಾರೆ, ಎಲ್ಲರೂ ಒಂದೇ ಈಕ್ವಲ್ ಆಗಿದ್ದಾರೆ ಅದರ. ಸೊ ನೋಡ್ಬೇಕಾದ್ರೆ ಇವರು ಹೊಸ ಒಬ್ರು ಏನ್ ಬರ್ತಾ ಇದಾರ ಅವ್ರಿಗೇನಾಗಿದೆ, ಅವರು ಯಾರು ಅನುಭವಿಸ್ತಿದಾರೋ ಅವರಷ್ಟೇ ಏನಾಗಿದೆ ಇವಾಗ ಅವರಷ್ಟೇ ಒಂದು ನಾಲೆಜ್ ಏನಾಗಿದೆ ಇದೆ. ಅವರು ಫಾಸ್ಟ್ ಆಗಿ ಏನಾಗ್ತಾರೆ ಇವಾಗ ಪಿಕಪ್ ಆಗ್ಬಿಡ್ತಾರೆ ಅದರ. ಸೊ ಎಷ್ಟು ವರ್ಷ ಒಂದು 50 ವರ್ಷ ಅಲ್ಲಿ ಅಂತಾರೆ, 50 ವರ್ಷ ವ್ಯಕ್ತಿ ಏನು ತುಂಬ ವಯಸ್ಸಿರೋರು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಬ್ಬ ಹೊಸ್ದಾಗೆ ಇವತ್ತು ಅಪಾಯಿಂಟ್ ಮಾಡ್ಕೊಂಡಂತ ವ್ಯಕ್ತಿ ಆ ವ್ಯಕ್ತಿ ಕೆಲಸ ಮಾಡ್ಬೋದು ಇವಾಗ ಮಾಡ್ಬೋದು. ಏನಂತ ಒಂದು 4-5 ದಿನ ಅಥವಾ ಒಂದು ವಾರ ಒಂದು ತಿಂಗಳು ಕಷ್ಟ ಆಗ್ಬೋದು, ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಏನ್ ಮಾಡೋದು ಅವನು ಅವನು ಅದೇ ಲೆವೆಲ್ಗೆ ಬೆಳೀತಾನೆ. ಸೊ ಆ ರೀತಿ ಏನಾಗಿದೆ ಇವತ್ತು ಎಜುಕೇಷನ್ ಬ್ರಾಡ್ ಮೈಂಡ್ ಏನಾಗಿದೆ ಇವಾಗ ಮನುಷ್ಯನಿಗೆ ಅಷ್ಟು ಇರೋದ್ರಿಂದ ಕಾಂಪಿಟೇಷನ್ ಏನಾಯ್ತು ಜಾಸ್ತಿ ಆಯ್ತು. ಅದ್ರ ಅತೃಪ್ತಿ ಏನಾಗ್ತದೆ ಸಮಾಜದಲ್ಲಿ ಇನ್ನ ಬೆಳೀತಾ ಇದೆ ಅದರ. ಅದೊಂದು ಏನಾಗ್ತಲ್ಲ ಸಮಾಧಾನ ಬೆಳೀತಲ್ಲ ಅಂತ ಮಟ್ಟಿ ಮಾಡ್ತಾರೆ ಹೇಳ್ತಾರೆ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಲಾ ಆಫ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್ ಕಮ್ಮಿ ಸಪ್ಲೈ ಏನಾಗಿದೆ ಜಾಸ್ತಿ. ಹಂಗಂದ್ರೆ ಎಜುಕೇಷನ್ ಸೊಲ್ಯೂಷನ್ ಎಲ್ಲರೂ ಎಜುಕೇಟೆಡ್ ಆಗ್ಬಿಟ್ಟು ಲೋಕದಲ್ಲಿ ಸಮಾಧಾನ ಬರ್ತಾ ಅಂದ್ರೆ ಇಲ್ಲ, ಅದು ಸೊಲ್ಯೂಷನ್ ಅಲ್ಲ. ಅದಕ್ಕೆ ಬರ್ತಾರೆ ಅಸಲು ಏನ್ ಮಾಡ್ತಾರೆ ಎಜುಕೇಶನ್ ದ ಸಮಾಧಾನ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಏನ್ ಮಾಡ್ತಾರೆ. ಅದಕ್ಕೆ ನಾವು ಹೇಳದಂತೆ ಏನ್ರಿ ಬ್ರದರ್ಸ್ ಎಲ್ಲ ಹೇಳ್ತಾರೆ ಒಂದು ಕಾಲದಲ್ಲಿ ಎಜುಕೇಶನ್ ಇಲ್ದಿರ್ಬೇಕು ಏನಾಗಿದೆ ತುಂಬಾ ಚೆನ್ನಾಗಿ ಇದ್ರು ಅದರ ಸಮಾಧಾನವಾಗಿ ಇದ್ರು ಅದರ. ಇವಾಗ ಎಜುಕೇಶನ್ ಗಲಿಬಿಲಿ ಏನಾಗಿದೆ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದರ. ಆಮೇಲೆ ಏನು ಕೆಲವೊಂದು ಲಿಸ್ಟ್ ಕೊಡ್ತಾರಲ್ಲ
ಅನ್ಎಜುಕೇಟೆಡ್ ಬಗ್ಗೆ ಅದಕ್ಕೇನು ಹೇಳ್ತಾರೆ ಬ್ರದರ್ ಅಸಲು ಎಜುಕೇಷನ್ ಇಂಪಾರ್ಟೆಂಟಾ ಅಂತ ಹೇಳ್ಬೇಕಾದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಆ ಕಾಲದಲ್ಲಿ ಓದಿಲ್ದ್ರವ್ರು ಹೆಂಗೆಲ್ಲ ಏನ್ ಮಾಡಿದ್ರು ಯಾವ ತರ ಒಂದು ಬೆಳವಣಿಗೆ ನೋಡಿಸಿದ್ರು ಯಾವ ತರ ಎಲ್ಲ ಅಭಿವೃದ್ಧಿ ಆದ ಸಮಾಜದಲ್ಲಿ ಅಂತ ಅನೇಕ ಉದಾಹರಣೆಗಳನ್ನ ಕೊಡ್ತಾರೆ ಅದರ. ಸೊ ಅದ್ ನೋಡ್ಬೇಕಾದ್ರೆ ಏನು ಒಂದು ಪ್ರೂಫ್ ಅಂತಂದ್ರೆ ಎಜುಕೇಷನೇ ಇಂಪಾರ್ಟೆಂಟ್ ಅಲ್ಲ ಅದರ ಎಜುಕೇಷನ್ ಮಸ್ಟ್ ಅದರ ಎಜುಕೇಷನ್ ಬೇಡನ ಅಂತಂದ್ರೆ ಇಲ್ಲ ಎಜುಕೇಷನ್ ಬೇಕು ಅದರ ಆದ್ರೆ ಏನಿರ್ಬೇಕು ಅದಲ್ಲಿ ಗೊಂದಲಗಳು ಅಂದ್ರೆ ಎಜುಕೇಶನ್ ಜೊತೆಗೆ ಏನಿರ್ಬೇಕಂದ್ರೆ ತೃಪ್ತಿಕರವಾದಂತ ಮನಸ್ಸೇನಾಗಿರ್ಬೇಕು ಇರ್ಬೇಕು ಅಲ್ವರ. ಸದ್ಯ ಗಾಡ್ಲಿನೆಸ್ ವಿತ್ ಕಂಟೈನ್ಮೆಂಟ್ ಇಸ್ ಎ ಗ್ರೇಟ್ ಗೇನ್ ಅಂತಲ್ವರ. ಅದೇ ಏನೋ ಓದು ಏನಿಗ್ರ ಮನ ದೊಡ್ಡ ಇರ್ಗ್ರ ದೇವ ಭಕ್ತಿ ಮಿಗಿಂದ ಆದಾಯ ಅಂತ ಹೇಳ್ತಾರಲ್ಲ. ಸೊ ನೋಡ್ಬೇಕಾದ್ರೆ ಅದು ಏನಾಗಿರ್ಬೇಕು ಸೊ ಆ ತೃಪ್ತಿ ಇರ್ಬೇಕು ಅಲ್ವರ. ಸೊ ಆ ಒಂದು ಸಾಕಪ್ಪ ದೇವ್ರ ಎಷ್ಟೆಲ್ಲ ಕೊಟ್ಟರೆ ಅದನ್ನೇ ತೃಪ್ತಿಯಾಗಿರ್ತೀವಿ ಅಂದ್ಬಿಟ್ಟು ಏನು ಒಬ್ರು ಕಾಂಪಿಟೇಷನ್ ಅಥವಾ ಈ ಒಂದು ಏನಂತಾರೆ ಈ ಫ್ರಸ್ಟ್ರೇಷನ್ ಒಂದು ಕ್ಯಾರೆಕ್ಟರ್ ಬೆಳೆಸ್ಕೊಳಕ್ಕಿಂತ ಆ ತೃಪ್ತಿಯಾಗಿರೋ ಒಂದು ಮನಸ್ಸಿತ್ತು ಅಂದ್ರೆ ಎಜುಕೇಷನ್ ವಿಲ್ ಬಿ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಅಲ್ವರ. ಯಾಕೆ ಜ್ಞಾನದಿಂದ ಏನಾಗ್ತದೆ ತುಂಬಾ ಸಮಾಜದಲ್ಲಿ ಎಷ್ಟೋ ಒಳ್ಳೆ ಕೆಲಸಗಳು ಮಾಡೋದು ಅದಕ್ಕೆ ಏನ್ ಮಾಡ್ತಾರೆ ಬ್ರದರ್ ಅಸಲು ಎಷ್ಟೋ ಒಂದು ಎಕ್ಸಾಂಪಲ್ಸ್ ನ ಕೊಡ್ತಾರೆ ಅಲ್ವರ. ಅದೇ ತರ ಈ ಜ್ಞಾನ ಜಾಸ್ತಿ ಆಗ್ತಾ ಏನಾಗಿದೆ ಒಂದ್ ಕಡೆ ಕೆಟ್ಟತನ ಕೂಡ ಏನಾಗಿದೆ ಜಾಸ್ತಿ ಆಗಿದೆ ಅದರ ಆಮೇಲೆ ಈ ಒಂದು ಒಳ್ಳೆತನ ಕೂಡ ಏನಾಗಿದೆ ಜಾಸ್ತಿ ಎರಡು ಏನಾಗಿದೆ ಪ್ರೊಪೋರ್ಷನ್ ಆಗಿ ಎರಡು ಏನಾಗ್ತದೆ ಅಲ್ಲಿ ಬೆಳೀತಾರೆ. ಹಂಗ ನೋಡ್ಬೇಕು ಏನಂತ ಅರ್ಥ ಅಂತಂದ್ರೆ ಈ ಒಂದು ಒಂದು ವಚನ ಹೇಳ್ತಾ ನೋಡಿತೀನಿ ಯೇಸು ಕ್ರಿಸ್ತು ಒಂದು ಎರಡನೇ ಬರೋಕೆ ಬಗ್ಗೆ ಹೇಳ್ಬೇಕಾರೆ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ಯಾವನಾದರೂ ನಾಶವಾಗುವುದರಲ್ಲಿ ಆತನ ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿ ಬಿಡಬೇಕೆಂದು ಅಪೇಕ್ಷಿಸುವ ಕರ್ತನ ದಿನವು ಕಡಲು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಆಕಾಶ ಮಂಡಲವು ಹೆಂಗ ಹೋಗ್ತದೆ ಅಂದ್ರೆ ಮಹಾಘೋಷದಿಂದ ಇಲ್ಲದೆ ಹೋಗ್ತದೆ. ಸೊ ಆಕಾಶ ಮಂಡಲ ಏನು ಈ ಭೂಮಿದಿಂದ ಆಕಾಶ ಹೊರಟೋಗ್ತದ ಗಡ ಗಡ ಗುಡು ಗುಡು ಅಂತ ಬಿಟ್ಟು ನೋಡ್ಬಿಟ್ಟು ಆಕಾಶ ಏನು ಸಿಸ್ಟಮ್ ಅದರ ಆಕಾಶ ಏನಿದೆ ಸಿಸ್ಟಮ್ ಸ್ಯಾಟಲೈಟ್ ಮಾರ್ಸ್ ಜುಪಿಟರ್ ಎಲ್ಲ ಓಡ್ತದ ಮತ್ತೇನಿದೆ ಸಿಸ್ಟಮ್ ಐತಾ ಇಲ್ಲ ಇಲ್ಲಿರಲ್ಲ ಸೈತಾನ ಅಟ್ಮಾಸ್ಫಿಯರ್ ಏನ್ ಮಾಡ್ತಾನೆ ಇವತ್ತು ಇವತ್ತು ಆಳ್ವಿಕೆ ಮಾಡ್ತಾನೆ ಕರೆಕ್ಟ್. ಅಂದ್ರೆ ಈ ಅಟ್ಮಾಸ್ಫಿಯರ್ ಈ ಭೂಮಿಗಿರಂತ ಇವಿಲ್ ಸಿಸ್ಟಮ್ ಯಾವ್ದಂತಂದ್ರೆ ಈ ವಾಯುಮಂಡಲ ಆಳ್ವಿಕೆ ಮಾಡಂತ ಒಂದು ಅಧಿಪತಿಗಳು ಕರೆಕ್ಟ್. ಅದ್ ಹೇಳ್ತಲ್ಲ ಅಪೋಸ್ಟಲ್ ಪೌಲ್ ಹೇಳ್ಬೇಕಾದ್ರೆ ನಮ್ಮ ಹೋರಾಟ ಯಾರ ಸಂಗಡ ಅಲ್ಲ ಮನುಷ್ಯ ಮಾತ್ರ ಸಂಗಡವಲ್ಲ ಅದರ. ಸೊ ಆಕಾಶದಂತ ಕಣ್ಣು ಕಾಣಿಸಿದಂತ ಒಂದು ದುರಾತ್ಮಗಳ ಸೈನ್ಯ ಅಂದ್ರೆ ಹೆಂಗಿದೆ ಅಂದ್ರೆ ಒಂದು ಸೈನ್ಯ ಇದೆ ಎಂತಹ ಸೈನ್ಯ ದುರಾತ್ಮಗಳ ಇವಿಲ್ ಏನಂತಾರೆ ಒಂದು ಆರ್ಮಿ ಏನಾಗಿದೆ ಇದೆ ಅದರ. ಸೊ ಆ ಸಿಸ್ಟಮ್ ಏನಾಗ್ತಾರೆ ಹೆಂಗ ಹೋಗ್ತಾರೆ ಅಂದ್ರೆ ಸೈಲೆಂಟ್ ಆಗಿ ಹೋಗ್ತಾರ ಅಂತಂದ್ರೆ ಹೆಂಗ ಹೋಗ್ತಾರೆ ಗಡಗಡ ಅಂದ್ರೆ ಸುಮ್ಮನೆ ಸೌಂಡ್ ಮಾಡಿ ಗಲಾಟೆ ಮಾಡಿ ಏನ್ ಮಾಡೋದು ಅವ್ರು ಹೋಗೋದು ಅಷ್ಟು ಈಸಿಯಾಗಿ ಏನ್ ಮಾಡೋದು ಇಲ್ಲ ಇವಾಗ ಹೋಗೋದಿಲ್ಲ ಅಲ್ವರ. ಯಾಕಂದ್ರೆ ಇವಾಗ ಅವ್ರ ಬದಲಾಗಿ ಬಂದು ಯಾರ ಜಾಗನ ತಗೊಂತಾ ಇದಾರೆ ಇವಾಗ ಯಾರು ಅಂತಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಜಾಗನ ತಗೊಂತವ್ರೆ ಅಲ್ವರ. ನೋಡಿ ಅದಕ್ಕೆ ನೆಕ್ಸ್ಟ್ ಏನಾಗ್ತಂತೆ ಮುಂದಕ್ಕೆ ಹೋದ್ರಿ ಆಕಾಶ ಮಂಡಲ ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವು. ನೋಡ್ರ ಆಕಾಶ ಮಂಡಲ ಹಿಂಗಾಯ್ತಾರೆ ಭೂಮಿ ಏನಾಗ್ತದಂತೆ ಭೂಮಿಯಲ್ಲಿರೋ ಕಾರ್ಯಗಳೇ ಸುಟ್ಟೋಗ್ತವೆ ಭೂಮಿ ಸುಟ್ಟೋಗ್ತಾರ ಇಲ್ಲ ಭೂಮಿಯಲ್ಲಿ ಕಾರ್ಯಗಳು ಅಂದ್ರೆ ಆಕಾಶ ಮಂಡಲ ಕದಲ್ತಾ ಇರ್ಬೇಕಾದ್ರೆ ಭೂಮಿಯಲ್ಲಿ ಸಮಾಧಾನ ಎಲ್ಲ ಏನ್ ಮಾಡಕ್ ಹೋಗ್ಬಿಡುದು ಎದುರು ನೋಡಕ್ಕೆ ಹೋಗ್ಬಿಡುದು. ಭೂಮಿಲಿ ಹೆಂಗಿರ್ತಾರೆ ಗಲಿಬಿಲಿಗಳು ಸುಟ್ಟೋಗ್ತಾರೆ ಅಂದ್ರೆ ಏನ್ ಸುಟ್ಟೋಗ್ತಾರೆ ಅಂದ್ರೆ ಎಲ್ಲಾ ದುಷ್ಟಿ ಕೆಲಸಗಳು ಏನಂತಾರೆ ಸುಟ್ಟೋಗ್ತಾರೆ. ಇವಾಗ ಯಾವ್ದೋ ಒಂದು ವಸ್ತುನ ಸುಟ್ಟಾಕ್ಬಿಟ್ಟ ಅಂದ್ರೆ ತಿರ್ಗಾ ಅದನ್ನ ರಿವೈವ್ ಮಾಡಕ್ಕಾಗದ ಮತ್ತೆ ರಿಸರೆಕ್ಷನ್ ಅಷ್ಟೇ ದೇವ್ರ ಕೊಟ್ರೆ ಇನ್ನ ಅದು ಇಲ್ಲ ಬಿಟ್ರೆ ಇರ್ತೀನಿ ಅದರ ಮನುಷ್ಯನ ಏನ್ ಮಾಡಕ್ಕಾಗಲ್ಲ ಅವರ ಸುಟ್ಟಿರೋ ವಸ್ತುನ ತರಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಅಂದ್ರೆ ಗಾನ್ ಫಾರ್ ಎವರ್ ಅಂದ್ರೆ ಇವಾಗ ಇರೋ ಇವಿಲ್ ಸಿಸ್ಟಮ್ ಅನ್ಸಿದ್ವಿ ಹೋಗ್ಬಿಟ್ರೆ ತಿರ್ಗಾ ಯಾವತ್ತೇನಾಗಿಲ್ಲ ಶಾಶ್ವತವಾಗಿ ಬರೋದೇ ಇಲ್ಲ. ಅದನ್ನ ಹೇಳ್ತೀನಿ ಮ್ಯಾಥ್ಯೂ ಟ್ವೆಲ್ ಚಾಪ್ಟರ್ಲಿ 29th ವರ್ಸ್ அன்றியும் பலவானை முந்தி கட்டினால் ஒழிய பலவானுடைய வீட்டுக்குள் ஒருவன் புகுந்து அவன் உடல்நிலை எப்படி குலைய கூடும். நோட்ரா ஏன் ஹேள்த்தாரே அந்தந்தரே
ಒಬ್ಬ ಕಣ್ಣು ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲಿಕೊಳ್ಳುವುದು ಹೇಗೆ ಹೇಗೆ ಅಂದ್ರೆ ಒಬ್ಬ ಮನೆಯಲ್ಲಿಂತ ಒಂದು ಗಟ್ಟಿಯಾದಂತ ಒಂದು ವ್ಯಕ್ತಿ ಅವನ ಕಟ್ಟಾಕಿದ್ರೆ ಮನೆಯಂತ ವಸ್ತುಗಳನ್ನ ಸುಲ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ ಚೆನ್ನಾಗಿ ಗೊತ್ತು ಯಾರ ಬಗ್ಗೆ ಹೇಳ್ತಾ ಅಂದ್ರೆ ಕ್ರಿಸ್ತರು ಬಂದ್ಬಿಟ್ಟು ಈ ಲೋಕದಲ್ಲಿರೋಂತ ಒಂದು ಪ್ರಭು ಯಾರೋ ನಮ್ಮ ಸೇತನ್ನ ಕಟ್ಟಾಕ್ಬಿಟ್ಟು ಅವ್ರ ರಾಜ್ಯದಲ್ಲಿ ಇವರು ಒಂದು ರಾಜ್ಯನ ಸ್ಥಾಪನೆ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಮಾಡ್ಬೇಕು ಇವಾಗ ಯೇಸು ಕ್ರಿಸ್ತ ಕಟ್ಟಾಕ್ಬೇಕು. ಸೊ ಕಟ್ಟಾಕ್ಬೇಕು ಅಂದ್ರೆ ಏನರ್ಥ ಅಲ್ವರ ಅದಲ್ಲೇ ಹೇಳ್ತೀನಿ. ಎಲ್ಲಿ ಹೇಳ್ತಾರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಓದಿ. ಅದರಂತೆ ಸೈತಾನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದ್ರೆ ಅವನ ರಾಜ್ಯವು ಹೇಗೆ ಉಳಿಯಿತು? ಹಂಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಯೇಸು ಕ್ರಿಸ್ತು ಸೇತನ್ನ ಕಟ್ಟಾಕ್ಬೇಕು ಅಂತಂದ್ರೆ ಅಥವಾ ರಾಜ್ಯನ ಸ್ಥಾಪನೆ ಮಾಡಕ್ರೆ ಫಸ್ಟ್ ಮಾಡಕ್ಕೆ ಸೇತನ್ನ ಕಟ್ಟಾಕ್ಬೇಕು. ಹಂಗ ಸೇತನ ಕಟ್ಟಾಕ್ಬೇಕು ಅವ್ನ ರಾಜ್ಯ ಏನಾಗ್ತದೆ ನಿಂತ್ಕೊಳ್ಳ ಬೀಳ್ತಾನೆ ಅಂತ ಅಂದ್ರೆ ಹಂಗ ರಾಜ್ಯ ಬೀಳ್ಬೇಕಂದ್ರೆ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತು ಈ ವರ್ಷದಿಂದ ಅವ್ನ ಕ್ಲೂ ಕೊಡ್ತಾರೆ ನೋಡಿ ಏನ್ ಹೇಳ್ತಾರೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನ್ ಸಿಗೋದು ಹೇಳ್ತಾರೆ ಸೇತಾನ ಸೇತಾನ ಹೊಡೆಸಿದ್ರೆ ಅವ್ನ ರಾಜ್ಯ ಹೇಗೆ ಅಲ್ಲ ಓದಿ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡಂತೆ ಆಯ್ತು ಆಗ ಆಗಿದ್ರೆ ಅವನ ರಾಜ್ಯ ಹೇಗೆ ನಿಲ್ಲಿತು ಅಂತ ಹೇಳ್ತಾರೆ. ಹಂಗ್ರೆ ಹೆಂಗ್ ಮೀನಿಂಗ್ ಅಂದ್ರೆ ಯೇಸು ಕ್ರಿಸ್ತು ಸೇತಾನ ಕಟ್ಟಾಕ್ಬೇಕು ಅವ್ನ ರಾಜ್ಯ ಏನಾಗೋದಿಲ್ಲ ನಿಲ್ಲೋದಿಲ್ಲ. ಅಂದ್ರೆ ಅವ್ನ ರಾಜ್ಯದಲ್ಲಿ ಏನಾಗ್ಬೇಕು ಅವಾಗ ಏನಾಗ್ಬೇಕು ಭೇದ ಈ ವಚನ ಉಲ್ಟ ಅರ್ಥ ಮಾಡ್ಕೊಬೇಕು. ಅಂದ್ರೆ ಏನರ್ಥ ಅಂತಂದ್ರೆ ಅವ್ನ ರಾಜ್ಯದಲ್ಲಿ ಭೇದ ಭಾವ ಉಂಟಾಯ್ತಂದ್ರೆ ಅವ್ನ ರಾಜ್ಯ ನಿಂತ್ಕೊಳಲ್ಲ. ಅಂದ್ರೆ ರಾಜ್ಯ ನಿಂತ್ಕೊಳಲ್ಲ ಅವ್ನ ರಾಜ್ಯ ಏನಬೇಕು ಇವಾಗ ಭೇದ ಭಾವಗಳು ಉಂಟಾಗಬೇಕು. ಅಂದ್ರೆ ಈ ಭೇದ ಭಾವನ ಯಾರು ಕ್ರಿಯೇಟ್ ಮಾಡೋದು ಇವಾಗ ದೇವರೇ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಭೇದ ಭಾವಗಳನ್ನ ಕ್ರಿಯೇಟ್ ಮಾಡ್ತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು. ಅಂದ್ರೆ ಒಬ್ರಿಗೊಬ್ರಿಗೆ ಏನ್ ಮಾಡ್ತಾರೆ ಇವಾಗ ಅದರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋದು ಅದೇ ಭೇದ ಭಾವಗಳು ಕ್ರಿಯೇಟ್ ಮಾಡೋದು. ಅವ್ರ ಅವಾಗ ಏನ್ ಮಾಡ್ತಾರೆ ಒಬ್ರಿಗೊಬ್ರಿಗೆ ಏನ್ ಮಾಡ್ತಾರೆ ಅವಾಗ ಜಗಳ ಮಾಡ್ಕೊಂತಾರೆ. ಇವಾಗ ಇಬ್ರು ಜಗಳ ಆಡೋದು ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಬಿಟ್ಟಾಗ್ಬಿಟ್ಟು ಸೈಂಟ್ ಹೋಗ್ತಾರ ನಿಂಪಣ್ಣ ನೀನು ಹೋಗ ನನ್ಪಣ್ಣ ಹೋಯ್ತೀನಿ ಲೆಫ್ಟ್ ರೈಟ್ ಹೋಯ್ತೀನಿ ಹೋಯ್ತಾರ ಅಬ್ರಾಮ್ ಹೊರಡ್ತಾರ ಅವ್ರೆಲ್ಲ ಡೀಸೆಂಟ್ ಪೀಪಲ್ ಅದರ ಹೋದ್ರು ಮಾತಾಡ್ಲಿಲ್ಲ ಅನಿಸುತ್ತೆ ಅವ್ರ ಬಗ್ಗೆ. ಇಬ್ಬರೇ ಅವ್ರ ಏನ್ ಮಾಡ್ತಾರೆ ಆಮೇಲೆ ಹೊಡೆದಾಕ್ತಾರೆ ಸೈಸ್ ಹಾಕ್ತಾರೆ ನೆಕ್ಸ್ಟ್ ಹಂಗಾಗಲ್ಲಪ್ಪ ಹೊಡೆದಾಕಾಗಲ್ಲ ಸೈಸ್ ಹಾಕಲ್ಲ ನೆಕ್ಸ್ಟ್ ಏನ್ ಮಾಡ್ಬೋದು ಅಲ್ವರ ಅವ್ರ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಇವ್ರ ಜೊತೆಗಿರ್ಬೇಕ್ರೆ ಚೆನ್ನಾಗಿರ್ಬೇಕ್ರೆ ಏನೆಲ್ಲ ಮಾಡಿದ್ರು ಅದನ್ನ ಏನ್ ಮಾಡಿದ್ವಿ ಕೆಟ್ಟಾಗೆ ಕೆಟ್ಟದಾಗೆ ಪ್ರಚಾರ ಮಾಡಿದಾಗ ನಿಮ್ಗ ಅವ್ರದಲ್ಲಿ ಭಿನ್ನ ಅಭಿಪ್ರಾಯ ಬಂತು ಅಂದ್ರೆ ಅವ್ರ ಬಗ್ಗೆ ಇರೋಂತ ಸೀಕ್ರೆಟ್ ಆಗಿರೋ ಮ್ಯಾಟರ್ಗಳೇನೇ ತಿಳಿಬೇಕಲ್ಲ ರಿವೀಲ್ ಆಗಿ ಹೊರಗಡೆ ಬರ್ತದ್ರೆ ಯೇಸು ಕ್ರಿಸ್ತ ಅದೇ ಹೇಳಿದ್ದು ಅಂದ್ರ ಒಂದು ಮರೆಯಾಗಿರೋದು ಯಾವ್ದು ಏನಾಗಿರಲ್ಲ ಯಾವ್ದಾಗಿರೋದಿಲ್ಲ ಎಲ್ಲ ಏನಾಗ್ತಾರೆ ಬೈಲಿಗೆ ಬಂದ್ಬಿಡ್ತಾರೆ ಅಂದ್ರ ಅದರ ಸೊ ಏನೋ ಸೀಕ್ರೆಟ್ ಆಗಿ ಯಾವ್ದೇ ಇರಲ್ಲ ಅಂದ್ಬಿಟ್ರು. ಹಂಗ ನೀವು ಯೇಸು ಕ್ರಿಸ್ತ ಏನ್ ಮಾಡ್ಬೇಕು ಸೀಕ್ರೆಟ್ ಇರೋದನ್ನ ಹೊರಗಡೆ ತರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವ್ರಲ್ಲಿ ಏನ್ ತರ್ಬೇಕು ಇವಾಗ ಭೇದಗಳನ್ನ ಹುಟ್ಟಿಸ್ಬೇಕು. ಅದಕ್ಕೆ ಅವ್ನು ಹೇಳ್ತಾರೆ ಎಜೇಕಿಯಲ್ 38 ಎಜೇಕಿಯಲ್ 38 16th ವರ್ಸ್ நீ தேசத்தை கார் மேகம் போல மூட என் ஜனமாகிய இஸ்ரவேலுக்கு விரோதமாக எழுப்பி வருவாய். கடைசி நாட்களே இது சம்பவிக்கும். போகே ஜாதிகளின் கண்களுக்கு முன்பாக உன் மூலமாய் நான் பரிசுத்தர் என்று விளங்கப்படுகிறதுனால் அவர்கள் என்னையும் அறியும்படி உன்னை ஏன் தேசத்துக்கு விரோதமாக வரப்பண்ணுவேன் வரப்பண்ணுவேன் ಬರ ಮಾಡ್ತೀನಿ ಅಂತ ಅನ್ಬೇಕೇ ಮೀನಿಂಗ್. ಇವಾಗ ಇಸ್ರೇಲ್ಗೂ ಬೇರೆ ಜನಗಳಿಗೂ ಯುದ್ಧನ ಯಾರು ತರ್ತಾರಂತೆ ದೇವರೇ ತರ್ತಾರಂತ ಮೀನಿಂಗ್. ಇವ್ರಿಬ್ರು ನಡುವೆ ಏನಬೇಕು ಫ್ರಿಕ್ಷನ್. ಹಂಗಾದ್ರೆ ಇಬ್ರು ಸಮಾಧಾನವಾಗಿದ್ರೆ ಎಲ್ಲ ಎಲ್ಲ ಟ್ರೀಟಿಗಳನ್ನ ಸೈನ್ಗಳೆಲ್ಲ ಪೀಸ್ ಟ್ರೀಟಿ ಎಲ್ಲ ಮಾಡ್ಕೊಂಡು ಸೈನ್ ಮಾಡ್ತಾ ಸಮಾಧಾನ ಆಗಿರ್ತದ. ಏನ್ ಮಾಡ್ಬೇಕು ಇವ್ರೇನ್ ತರಬೇಕು ಭಿನ್ನಾಭಿಪ್ರಾಯಗಳನ್ನ ತರಬೇಕು. ಹಂಗ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂತಂದ್ರೆ ಎರಡನೇ ಬರಿಕೆ ಬರ್ಬೇಕ್ರೆ ಫಸ್ಟ್ ಸಮಾಧಾನ ಕೆಲಸಗಳನ್ನ ಮಾಡಲ್ಲ. ಏನ್ ಮಾಡ್ತಾರೆ ಫಸ್ಟ್ ಇಬ್ರಲ್ಲಿ ಏನ್ ತರ್ತಾರೆ ಇವಾಗ ಭೇದ ಭಾವಗಳು ಅದಕ್ಕೆ ಯೇಸುಕ್ರಿಸ್ತನಪ್ಪ ಸಮಾಧಾನ ತರಕ್ ಬರಲ್ಲ ಅವಾಗ ಹೇಳ್ತಾರೆ ಇವಾಗ ಹೇಳೋದು ಏನ್ ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಇಬ್ರಿಗೆ ಏನ್ ತರ್ತಾರೆ ಇವಾಗ ಭಿನ್ನ ಅಭಿಪ್ರಾಯಗಳು ಅದೇ ಕೀರ್ತನೆ ಎಣ್ಣೆ ಅಂತ ಹೇಳ್ತಲ್ಲ ಅದರ ಏನಂತಾರೆ ಎಲ್ಲ ಲೋಕ ರಾಜ್ಯಾಧಿಕಾರಿಗಳು ಏನಂತಾರೆ ರಾಜ್ಯನ ಗುರುದ ಬಗ್ಗೆ ಮಾಡಿದ್ರೆ ಒಂದು ಆಲೋಚನೆನ ಯೋಚನೆ ಮಾಡ್ಬಿಟ್ಟವ್ರೆ ಅಂತ ಅವಾಗ ಏನ್ ಮಾಡ್ತಾರೆ ಪರಲೋಕದಲ್ಲಿ ಇರೋರು ನಗ್ತಾರೆ ಅಲ್ಲರ ಯಾಕಪ್ಪ ನಾನು ನಗ್ತಾರೆ ಅಂತಂದ್ರೆ ನೀವೆಲ್ಲ ಏನ್ ಮಾಡಿದ್ರೆ ಏನ್ ಮಾಡೋಕ್ಕಾಗಲ್ಲ ಒಟ್ಟಿಗೆ ಸೇರ್ಕೊಳಕ್ ಆಗಲ್ಲಪ್ಪ ನಿಮ್ ನಡುವೆ ಏನ್ ತರ್ತೀನಿ ಇವಾಗ ಫ್ರಿಕ್ಷನ್ ಭೇದ ಭಾವಗಳು ತರ್ತೀನಿ. ಅದಕ್ಕೆ ಹೇಳ್ತಾರಲ್ಲ ಈ ಯಹೋವನ ದಿನ ಏನ್ ಕಂಪೇರ್ ಮಾಡ್ತಾರೆ ಅಂತಂದ್ರೆ ಬೆಂಕಿಗೆ ಏನ್ ಮಾಡ್ತಾರೆ ಅಲ್ಲರ ಓದ್ತೀನಿ ನಾಹೋಮ್ ನೋಡಿ 1:15 ನಾಹೋಮ
జెఫేనియా సారీ జెఫేనియా ఒన్నో అధికారం 14:15 యెహోవన మహాదినవు హత్తిరవైదు సమీపించుచు బహు త్వరయాగి బరుతిదే ఆహా కివిగొడిరి యెహోవన దినవే బందితు ఇగో అల్లి ఒక శూరను గౌరవాగి ఓడాడుతున్నాడు నోడ్రా ఏంరే యెహోవన దినగలు అని కొట్టిద్యా దినవు అనే మీనింగ్ ఒందే దిన అలా అది హెల్తారు ఇట్ షల్ బి ఏ డే ಆ ದಿನಕ್ಕೆ ಯಾವ ಕಂಪ್ಯಾರಿಸನ್ ಅಲ್ಲ ಅಂತಾರೆ ಆತರ ಇನ್ನೊಂದು ದಿನ ಇಲ್ಲ ಅಂತ ಅಂದ್ಬಿಡ್ತಾರೆ ಅಂದ್ರೆ ಆತ ದಿನಗಳು ಅಂತ ಹೇಳ್ತಾರೆ ಇಲ್ಲ ಹಂಗಾದ್ರೆ ಹೇಳೋದು ಒಂದ್ ದಿನ ಅಂತಂದ್ರೆ ಯಾವ ದಿನ ಅದು 1000 ಇಯರ್ಸ್ ಆ 1000 ಇಯರ್ಸ್ ತರ ಇನ್ನೊಂದು ದಿನ ಇಲ್ಲ ಅಂತ ಅಂದ್ಬಿಟ್ರು ಅದ್ ಹೆಂಗಿದೆ ಅಂತಂದ್ರೆ ಶೂರನು ಅದೆಲ್ಲ ಏನ್ ಮಾಡ್ತಾನೆ ಗೋಳಾಡ್ತಾನೆ ಅಂದ್ರೆ ಏನೋ ಶೂರನು ಕೂಡ ಏನ್ ಮಾಡಕ್ಕಾಗಲ್ಲ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಆಮೇಲೆ ಕ್ಷಮೆ ಸಂಕಟಗಳ ದಿನ ನೋಡ್ರ ಆಳು ಪಾಳು ಮಾಡೋ ದಿನ ಹೊರತು ಸಮಾಧಾನ ಶಾಂತಿ ಸ್ಥಾಪನೆ ಮಾಡೋದ್ರೆ ದಿನಾನೇ ಅಲ್ಲ ಅದರ ಅದೇ ಹೇಳ್ಬೇಕಾದ್ರೆ ಏನಕ್ಕೆ ದಿನಕ್ಕೆ ಕಂಪೇರ್ ಮಾಡ್ತಾರೆ ಅಂತಂದ್ರೆ ಒಂದು ದಿನ ಅಂತ ಹೇಳ್ಬೇಕಾದ್ರೆ ದಿನದಲ್ಲಿ ಎಷ್ಟು ಅವರ್ ಇದೆ 24 hours ಇದೆ ಅದರ ಈ 24 hours ಅಲ್ಲಿ ಯಾವ ಯಾವ ಕೆಲಸ ಯಾವ ಯಾವ ಸಮಯದಲ್ಲಿ ಆಗ್ಬೇಕು ಆ ಕೆಲಸಗಳೇನಾಗಬೇಕು ಆ ಸಮಯದಲ್ಲಿ ಆಗ್ಬೇಕು ಉದಾಹರಣೆ ಹೇಳ್ಬೇಕಂದ್ರೆ ಇವಾಗ ಬೆಳಿಗ್ಗೆ ಎದ್ದಿ ಅಂತಾರೆ ಅಲ್ಲು ಜನ ಕೆಲಸ ಆಗ್ಲಿ ಅಥವಾ ಸೂರ್ಯ ಉದಯ ಆಗ ನೋಡೋಂತ ಕೆಲಸ ಆಗ್ಲಿ ನಾಷ್ಟ ಮಾಡೋಂತ ಕೆಲಸ ಆಗ್ಲಿ ಅದು ಯಾವಾಗ ಆಗ್ಬೇಕು ಬೆಳಿಗ್ಗೆ ಆಗ್ಬೇಕು ಸಾಯಂಕಾಲ ಆಗ್ತದ ಸಾಯಂಕಾಲ ಮಾಡೋಕೆ ಸಾಧ್ಯನೇ ಇಲ್ಲ ಸಾಯಂಕಾಲ ಏನ್ ಮಾಡ್ಬೇಕು ನಿದ್ದೆ ಮಾಡೋ ಸಂದರ್ಭ ನಮ್ಗೆ ಸಮಾಧಾನವಾಗಿ ನಿದ್ದೆ ಮಾಡೋ ಸಂದರ್ಭ ಅದು ಯಾವಾಗ ಸಾಯಂಕಾಲ ಬೆಳಿಗ್ಗೆ ಹೊತ್ತೇನ್ ಕೆಲಸ ಮಾಡೋದ ಬೆಳಿಗ್ಗೆ ಹೊತ್ತೇನ್ ಮಾಡ್ಬೇಕು ಕೆಲಸನ ಮಾಡ್ಬೇಕು ಅಲ್ಲವರ ಅದೇ ಹೊಡ್ಬೇಕೇನ್ರಿ ಆ ದಿನ ಅಂತ ಏನಕ್ಕೆ ಹೇಳೋದಂದ್ರೆ ಹೆಂಗೆ ಒಂದು ದಿನದಲ್ಲೇ ಎಲ್ಲಾ ಕೆಲಸಗಳಾಗ್ತದೆ ಅದೇ ಬೇರೆ ಬೇರೆ ಸಮಯದಲ್ಲಿ ಆಗ್ತದೋ ಅದೇ ತರ ಕ್ರಿಸ್ತನ ಸಾವರಸ್ಥನು ಕೂಡ ಎಲ್ಲಾ ಕೆಲಸ ಅದೇ ದಿನದಲ್ಲಿ ಆಗೋದು ಅದೇ ಎಲ್ಲಾ ಕೆಲಸ ಒಂದೇ ಸುತ್ತಿಗೇನಾಗಲ್ಲ ಹಾಗಾದ್ರೆ ನಾವ್ ಎದ್ದಿ ನೋಡಿದ ತಕ್ಷಣ ಏನ್ ನೋಡ್ತೀವಿ ಅಂದ್ರೆ 1000 ಇಯರ್ಸ್ ಅಂದ ತಕ್ಷಣ ಫಸ್ಟ್ ಪಾರ್ಟ್ ಅಲ್ಲಿ ಏನ್ ನೋಡ್ಬಿಡ್ಬೇಕು ಸಿಂಹ ಬಂದ್ಬಿಟ್ಟು ಏನ್ ತಿನ್ಬಿಡ್ಬೇಕು ಸಿಂಹ ಬಂದ್ ಇವಾಗ ಹುಲಿ ಬಂದ್ಬಿಟ್ಟು ಇವತ್ತು ಸಿಂಹ ಬಂದ್ಬಿಟ್ಟು ಹುಲಿ ತಿನ್ಬಿಟ್ರೆ ಸಿದ್ದರಾಮಯ್ಯ ತಲೆ ಕೆಟ್ಟೋಗ್ತದೆ ಏನಕ್ಕೂ ಹಿಂಗ್ ಆಗೋಯ್ತು ಅಂದ್ಬಿಟ್ಟು ಅಲ್ವರ ಏನಾಗ್ತದೆ ಆ ಸಿಚುವೇಶನ್ ಏನಾಗ್ಬೇಕು ಸೂಟೇಬಲ್ ಆಗಿ ಬಂದು ಇದನ್ನ ತರಬೇಕು ಅವರ ಸೊಸೈಟಿ ಏನ್ ಮಾಡ್ಬೇಕು ಅದಕ್ಕೆ ಅದಕ್ಕೆ ರೆಡಿ ಮಾಡ್ಬೇಕು ಇವ್ರಿಗೆ ಸೊಸೈಟಿ ಏನ್ ಡೆವಲಪ್ ಆಗಿದೆ 10 ವರ್ಷದಲ್ಲಿ ಏನ್ ಡೆವಲಪ್ ಆಗಿದೆಯಲ್ಲ ಸೊಸೈಟಿ ಅದರ ಮೈಂಡ್ ಸೆಟ್ ಅಪ್ ಏನಾಗಿದೆ ಇವಾಗ ಜನಗಳಿಗೆ ಇವಾಗ ನೋಡಿ ನಾವು ಓದ್ತಾರ ಪಾಠಗಳನ್ನ ನೋಡೋದಂದ್ರೆ 10 ವರ್ಷಕ್ಕೆ ಮುಂಚೆ ಏನ ಕಂಪೇರ್ ಮಾಡಿದ್ರೆ ಎಷ್ಟು ಡೆವಲಪ್ಮೆಂಟ್ ಅದರ ಏನಕ್ಕೆ ಅಂದ್ರೆ ಜನಗಳ ಏನಾಗಿದೆ ಇವಾಗ ಮೈಂಡ್ ಸೆಟ್ ಅಪ್ ಅದೇ ಲಾಸ್ಟ್ ಟೈಮ್ ನೋಡಲ್ಲ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅದರ ಅವೆಲ್ಲ ಏನ್ಗಿದೆ ಇವಾಗ ಕಮ್ಮಿ ಆಗೋಯ್ತು ಆಮೇಲೆ ಪ್ರಾಣಿಗಳಿಗೆ ಏನ್ ಮಾಡೋದು ಒಂದು ಜಟ್ಕ ಗಡಿ ತರ ಹಾಕ್ಬಿಟ್ಟು ಎತ್ತಿಂಗಡಿ ಹಾಕ್ಬಿಟ್ಟು ಅದರ ಮಾಡಿಸೋ ಇವಾಗ ಏನಾಯ್ತು ಅದೆಲ್ಲ ಸ್ಟಾಪ್ ಆಗೋಯ್ತು ಏನಂದ್ರೆ ಮನುಷ್ಯನಿಗೆ ಸೊಸೈಟಿ ಮಾಡಕ್ಕೆ ಇವಾಗ ದೇವರು ಸಿದ್ಧ ಮಾಡ್ಬೇಕು ಅದೇ ಹೇಳ್ಬೇಕು ಅಂತಂದ್ರೆ ಆಕಾಶ ಮಂಡಲವು ಏನಾಗ್ತದೆ ಮಹಾಘೋಷದಿಂದ ಇಲ್ಲದೆ ಹೋಗ್ತದೆ ಸೈಲೆಂಟ್ ಆಗೋಯ್ತಾನ ಸೇತನು ಏನ್ ಮಾಡ್ಬೇಕು ಅಂದ ಕಟ್ಟಾಕ್ಬೇಕು ಅಂದ್ರೆ ಏನ್ ಮೀನಿಂಗ್ ಕಟ್ಟಾಕ್ಬೇಕು ಆಮೇಲೆ ಭೇದ ಭಾವ ತರಬೇಕು ಭೇದ ಭಾವ ತರಬೇಕು ಅಂದ್ರೆ ಫ್ರಿಕ್ಷನ್ ಏನಾಗ್ಬೇಕು ಇವಾಗ ಸಮಾಧಾನ ಹೋಗ್ಬೇಕು ಫ್ರಿಕ್ಷನ್ ತರಬೇಕು ಮನಸ್ತಾಪಗಳು ತರಬೇಕು ಅವಾಗ ಏನಾಗೋದು ಅಂದ್ರೆ ಹೊರಗಡೆ ಇರೋಂತದೆಲ್ಲ ಹೊರಗಡೆ ಇರೋಂತಲ್ಲ ಹೊರಗಡೆ ಏನಾಗದ ಅದಕ್ಕೆ ಹೇಳ್ತಾ ಗೊತ್ತಾ ಇದು ಎಂತ ಯಹೋವನ ಉಗ್ರಕೋಪದ ದಿನ ಅಂತ ಹೇಳ್ತಾರೆ ಫೈರ್ ಬೆಂಕಿಗೆ ಕಂಪೇರ್ ಮಾಡ್ತಾರ ಏನ್ಗೆ ಬೆಂಕಿ ಕಂಪೇರ್ ಮಾಡ್ತಾ ಅಂದ್ರೆ ಇಬ್ರು ಜಗಳ ಆಡ್ತಾರೆ ಹುಳಿ ಅಥವಾ ಇಬ್ರು ಸಮಾಧಾನ ಆಗಿರ್ತಾರೆ ಇಬ್ರು ನಡುವೆ ಏನೋ ಗಾಡಿ ತನಿಖೆ ಬಿಟ್ರೆ ಏನ್ ಹೇಳ್ತಾರೆ ಬೆಂಕಿ ಇಚ್ಬಿಟ್ಟ ನೋಡಿದ್ಯಾ ಸುಮ್ನೆ ಸಮಾಧಾನ ಆಗಿರೋಂತ ಫ್ಯಾಮಿಲಿ ಏನ್ ಮಾಡಾಕ್ಬಿಟ್ಟ ಬೆಂಕಿ ಇಚ್ಬಿಟ್ಟ ನೋಡು ಹಾಳು ಮಾಡ್ಬಿಟ್ಟ ಅಂತ ಅದೇ ಏಸು ಕುಸಿ ಮಾಡೋ ಕೆಲಸ ಇದೆ ಏನ್ ಮಾಡ್ತಾರೆ ಇಬ್ರು ನಡುವೆ ಏನ್ ಮಾಡ್ತಾರೆ ಫಸ್ಟ್ ಬೆಂಕಿ ಇಡ್ತಾರೆ ಯಾಕೆ ಬೆಂಕಿ ಇಡ್ತಾರೆ ಅಂದ್ರೆ ಅವಾಗ ಇಟ್ರೇನೆ ಕೆಟ್ಟದೆಲ್ಲ ಏನ್ ಬರಕ್ ಸಾಧ್ಯ ಆ ಕೆಟ್ಟದ್ ಸುಡೋದಕ್ಕೆ ಅದಕ್ಕೆ ಹೇಳ್ತಾರಲ್ಲ ಏನಂದ್ರೆ ಮಹಾಘೋಷ ಇಲ್ಲಂತೆ ಹೋಗ್ತಾರ ಭೂಮಿ ಏನಾಗ್ತಾರೆ ಭೂಮಿ ಏನಾಗ್ತಾರೆ ಕ್ರಿಯೆಗಳು ಸುಡ್ತವೆ ಏನ್ ಮೀನಿಂಗ್ ಅಂದ್ರೆ ಸೇತಾನ್ ನಮ್ ಕುಡಿದಂತೆ ಎಲ್ಲಾ ವಿಚಾರಗಳನ್ನ ಯೇಸು ಕ್ರಿಸ್ತ ಏನ್ ಮಾಡಕ್ ಫಸ್ಟ್ ಅಲ್ಲಿ ಏನ್ ಮಾಡಕ್ ಇವಾಗ ನಾಶ ಮಾಡ್ಬೇಕು ನಾಶ ಮಾಡ್ಬೇಕು ಅಂದ್ರೆ ಏನ್ ಮಾಡಕ್ ಅವ್ನ ಏನ್ ಮಾಡಕ್ ಇವಾಗ ಭೇದ ಭಾವಗಳನ್ನ ಉಂಟಿಸ್ಬೇಕು ಇವಾಗ ಹೆಂಗೆ ಸೇತಾನ್ ಮೇಲೆ ಭೇದ ಭಾವ ಉಣಿಸಕ್ ಸಾಧ್ಯ ಇವಾಗ ಹೇಳ್ತಾರೆ ಒಬ್ಬ ಏನಂತಾರೆ ಮನೆಯೊಳಗೆ ನುಗ್ಗಿ ಏನ್ರಿ ಗಟ್ಟಿ ಹಣ್ಣ ಕಟ್ಟಾಗ್ದಿರಾ ಮನೆಯೊಳಗೆ ನುಗ್ಗಿ ಹೆಂಗೆ ಇದು ಮಾಡಕ್ಕೆ ಸುಳ್ಕೊಳ್ಳೋದು ಹೇಗೆ ಅಂತ ಹೇಳ್ತಾರೆ ಹಂಗ್ ಏನ್ ಮಾಡ್ಬೇಕು ಫಸ್ಟ್ ಯೇಸು ಕ್ರಿಸ್ತು ಮನೆಯೊಳಗೆ ಬರ್ತಾರೆ ಅಂದ್ರೆ ಫಸ್ಟ್ ಯಾರು ಕಟ್ಟಾಕ್ಬೇಕು ಸೇತಾನ್ ಏನ್ ಮಾಡ್ಬೇಕು ಕಟ್ಟಾಕ್ಬೇಕು ಕಟ್ಟಾಕ್ಬೇಕು ಅನ್ನೇನು ಇನ್ನೊಂದ್ ಕಡೆ ಹೇಳ್ತಾರೆ ಅಧಿಕಾರನ ಲುಕ್ 11 chapter ಕಟ್ಟಾಕ್ಬೇಕು ಅನ್ನೋ ಏನ್ ನೋಡೋಣ ಲುಕ್ 11 chapter ಅಲ್ಲಿ 21-22 ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು ನೋಡ್ರಿ ಒಬ್ಬ ಬಲಿಷ್ಠನು ಏನ್ರಿ ತನ್ನ ಮನೆಯನ್ನು ಕಾಪಾಡಿಕೊಂಡಿರುವ ಇಲ್ಲ ಕರೆಕ್ಟ್ ಹೋಗ್ರಿ ವಚನ ಸರ್ವ ನನ್ಗಂತೂ ಇಲ್ಲಿ ಕೊಡಿ ನಾವು ಓದ್ಕೊಂತೀನಿ
ಬಲಿಷ್ಠನೋ ಸರ್ವಾಯುಧಗಳನ್ನ ಧರಿಸ್ಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವ ಎಲ್ಲ ಆಯುಧಗಳನ್ನ ಧರಿಸ್ಕೊಂಡು ಟಿಪ್ ಟಾಪ್ ಆಗಿ ರೆಡಿಯಾಗಿ ಇಟ್ಕೊಂಡು ಮನೆಯನ್ನ ಕಾಯ್ತಾ ಇರ್ಬೇಕಾದ್ರೆ ಮನೆ ಹೆಂಗಿರ್ತದೆ ಹೆಂಗಿರ್ತದೆ ಹಂಗೆ ಇರ್ತದೆ ಇಂಗ್ಲಿಷ್ ಅಲ್ಲಿ ಏನ್ ಬಿಡ್ತಾರೆ ಇಟ್ ಈಸ್ ಹೌಸ್ ವಿಲ್ ಬಿ ಅಟ್ ಪೀಸ್ ಅಂತ ಹೇಳ್ತಾರೆ ಅಂದ್ರ ಮನೆ ಸಮಾಧಾನವಾಗಿರ್ತದಂತೆ ಅದರ ಇಷ್ಟು ವರ್ಷ ಹೆಂಗಿತ್ತು ಅಂದ್ರೆ ಶೇತಾನು ಫುಲ್ ಎಲ್ಲ ರೆಟರ್ ಪ್ರೊಟೆಕ್ಷನ್ ಹಾಕೊಂಡು ಏನ್ ಮಾಡ್ತಾನೆ ಬಂದೋಬಸ್ತ್ ಆಗಿ ಮನೇನ ಕಾಯ್ಕೊಂಡು ಕೂತಿದ್ದ ಅಲ್ವರ ಯಾಕೆ ಅವ್ನ ಅಟ್ಯಾಕ್ ಮಾಡಕ್ ಬರ್ಬೇಕಾದ್ರೆ ಎದುರು ನೋಡಕ್ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಎದುರಿಸೋದಿಕ್ಕೆ ಅವಾಗ ಮನೆ ಹೆಂಗಿತ್ತು ಸಮಾಧಾನವಾಗಿತ್ತು ಅಂದ್ರೆ ಏನ್ ಮೀನಿಂಗ್ ಅಂದ್ರೆ 1000 ಇಯರ್ಸ್ಗಿಂತ ಮುಂಚೆ ಏನಿರ್ತಾರೆ ಸಮಾಧಾನ ಇರ್ತದೆ ಅಂದ್ರೆ ಇದಕ್ಕಿಂತ ಬಲಿಷ್ಠನ ಬರೀ ತಕ್ಷಣ ಸಮಾಧಾನ ಏನಾಗ ಮನೆಯಲ್ಲಿ ಕೆಡಬೇಕು ಅದ್ರ ಅದಕ್ಕೆ ನೋಡಿ ಅವ್ನ ನೆಕ್ಸ್ಟ್ ಆಯ್ತು ಅಂತ ಬಲಿಷ್ಠನ ಬಂದ ತಕ್ಷಣ ಓದಿ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನ ಸೋಲಿಸಿದ ಮೇಲೆ ಮೊದಲಿದ್ದವನು ಹೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ನಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು ನೋಡ್ರ ಏನ್ ಮಾಡ್ತಾನೆ ಅವ್ರಿಗಿಂತ ಬಲಿಷ್ಠನ್ ಬಂದ್ರೆ ಫಸ್ಟ್ ಏನನ್ನ ಆಯುಧಗಳನ್ನ ನಂಬ್ಕೊಂಡಿದ್ನ ಆಯುಧಗಳನ್ನ ಕಿತ್ಕೊಂಡು ಏನ್ ಮಾಡ್ತಾನೆ ಫಸ್ಟ್ ಅದನ್ನ ಫಸ್ಟ್ ಸ್ಪಾಯ್ಲ್ ಮಾಡ್ತಾನಂತ ಅಲ್ವರ ಅಂದ್ರೆ ಯೇಸು ಕ್ರಿಸ್ತ ಬಂದು ಫಸ್ಟ್ ಮಾಡೋದೇನಂದ್ರೆ ಶೇತಾನ ಏನೆಲ್ಲ ನಂಬ್ಕೊಂಡಿದ್ದ ಇಸ್ ದಿನ ಆ ಸಿಸ್ಟಮ್ ಆ ಕರಪ್ಟ್ ಇವಿಲ್ ಸಿಸ್ಟಮ್ ಇದಲ್ಲ ಫಸ್ಟ್ ಬಂದು ಏನ್ ಮಾಡ್ತಾರೆ ಆ ಸಿಸ್ಟಮ್ನ ಫಸ್ಟ್ ಆ ಸಿಸ್ಟಮ್ ನ ನಾಶ ಮಾಡ್ತಾರೆ ಅದರ ಏನೇನು ನಂಬ್ಕೊಂಡಿದ್ದ ಅದನ್ನೇನ್ ಮಾಡ್ತಾರೆ ಫಸ್ಟ್ ಇವಾಗ ನಂಬಿಕೆನ ನಂಬಿಕೆನ ಹೊಡಿತಾರೆ ನೋಡಿರ್ತೀನಿ ಅವಾಗ ಅವ್ನ ಸಿಸ್ಟಮ್ ಏನಾಯ್ತಾರೆ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗ್ತಾರೆ ಅಂದ್ರೆ ಅವಾಗ ಹೊಡಿಬೇಕಾದ್ರೆ ಅವನ ಆ ರಾಜ್ಯದಲ್ಲಿ ಏನಿರ್ಬಾರ್ದು ಸಮಾಧಾನ ಸಮಾಧಾನ ಇರಬಾರ್ದು ಅದಕ್ಕೆ ಹೇಳ್ತಾರಲ್ಲ ಎಂತಾರೆ ಎಜುಕೇಶನ್ ಸಮಾಧಾನ ಬರ್ತಾ ಅಂದ್ರೆ ಎಜುಕೇಶನ್ ಏನ್ ಬರೋದಿಲ್ಲ ಸಮಾಧಾನ ಬರೋದಿಲ್ಲ ಅಂದ್ರೆ ಅದಕ್ಕೆ ಶೇತಾನ ಕಟ್ಟಾಕೋದು ಅಂತ ಹೇಳಿದ ತಕ್ಷಣ ಲಿಟರಲ್ ಆಗಿ ಶೇತಾನ ಏನಂತಾರೆ ಆಕಾಶದಲ್ಲಿ ಯೇಸು ಚೈತಾನ ಪಾಪ ಅಂತ ಕಟ್ಟಾಕ್ತೀನಿ ಬರ್ತಾರ ಅದೆಲ್ಲ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂದ್ರೆ ಯಾಕೆಂದ್ರೆ ದೇವ್ರು ಹೇಳ್ತಾರೆ ಯಾರ ಬೇರೆಯವ್ರನ್ನ ಕಟ್ಟಾಕಿದಾರ ಆಕಾಶದಲ್ಲಿ ಪರ್ಲೋಕದ ಯಾರನ್ನ ಕಟ್ಟಾಕಿದ ಮೀನ್ ವಾಯುಮಂಡಲದಲ್ಲಿ ಬೇರೆ ಯಾರನ್ನ ಕಟ್ಟಾಕಿದಾರ ದೇವ್ರು ಅಂಧಕಾರ ಚಂಗ್ಲಲ್ಲಿ ಕಟ್ಟಿ ಯಾರನ್ನ ಅಂದ್ರೆ ಏನ್ ಮೀನಿಂಗ್ ಒಂದ್ ಕಂಬಕ್ ಹಾಕಿ ಇಲ್ಲ ಸೆಂಟ್ರಲ್ ಜೈಲ್ ಹಾಕಿ ಲಾಕ್ ಮಾಡೋರ ಮತ್ತೇನ್ ಮೀನಿಂಗ್ ಆ ಪವರ್ ನೇ ಮಾಡಿರ್ ಇವಾಗ ಕಮ್ಮಿ ಮಾಡೋರ ಏನ್ ಪವರ್ ಕಮ್ಮಿ ಮಾಡೋರ ಅಂದ್ರೆ ಕಟ್ಟಾಕೋದೊಂದ್ ಮೀನಿಂಗ್ ಏನು ಫಸ್ಟ್ ಗಿರಂತ ಸ್ವಾತಂತ್ರ್ಯ ಏನ್ ಮಾಡೋದು ಇವಾಗ ಕಮ್ಮಿ ಮಾಡೋದು ಕರೆಕ್ಟಾ ಅಂದ್ರೆ ಅಷ್ಟೆಲ್ಲ ಕಟ್ಟಾಕಿರ್ಬೇಕಾ ತಿರ್ಗಿ ಎಡ್ಡೆ ಬರೀ ಏನ್ ಸೇನ್ ಕಟ್ಟಾಕ್ಬೇಕು ಇವಾಗ ಫಸ್ಟ್ ಕಟ್ಟಾಕಿದಾರೆ ನಮ್ಗೆ ಚೆನ್ನಾಗಿ ಬೈಬಲ್ ಕೊಟ್ಟವ್ರೆ ಅದರ ಇವಾಗ ಬಿದ್ದೋಗಿದ್ರೆ ದೂತರನ್ನೇ ಕಟ್ಟಾಕಿದ್ದಾರೆ ಅವರು ಶೇತಾನ ಬಿಟ್ಬಿಡ್ತಾರ ಕುಲಂ ಕುಲ್ಲಾಗೆ ಶೇತಾನ ಏನ್ ಮಾಡಿರ್ಬೇಕು ಜಫೆಟ್ ಅಗ್ದೇವ್ರು ಕಟ್ಟಾಕಿ ಹಾಕಿರ್ಬೇಕು ಕರೆಕ್ಟಾ ಹಂಗಂದ್ರೆ ಎರಡನೇ ಬಡಿಕೆಲ್ ಬಂದ್ಬಿಟ್ಟು ತಿರ್ಗಾ ಕಟ್ಟಾಕ್ತಿ ಅಂತ ಹೇಳೋದು ಅರ್ಥ ಏನಂದ್ರೆ ಕಟ್ಟಾಕಿಲ್ಲ ಅಂತ ಅರ್ಥ ಬರ್ತಾರೆ ವೆರಿ ಗುಡ್ ಅಲ್ವರ ಪುದುಸಾಗೆ ಏನ್ ಮಾಡೋದ ಒಂದ್ ಎಕ್ಸಾಂಪಲ್ ನೋಡೋಣ ಲೂಕ್ 13 chapter ಎಷ್ಟು ವರ್ಷ ಕಟ್ಟಾಕಿದ್ದಂತೆ ಅಂದ್ರೆ 18 ವರ್ಷಕ್ಕೆ ಮುಂಚೆ ಸ್ತ್ರೀ ಏನಾಗಿದ್ಲು ಫ್ರೀ ಆಗಿದ್ಲು ಸೇತನ್ ಬಾಂಡೇಜ್ ಇಲ್ವಾ ಎಫಿಷಿಯನ್ಸ್ 2:2 ಏನ್ ಹೇಳ್ತದೆ ಎಫಿಷಿಯನ್ಸ್ 2:2 ಏನ್ ಹೇಳ್ತದೆ ಹೋದ್ರಿ ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವುದಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ ವಾಯುಮಂಡಲ ಯಾರಿಗೆ ಅನುಸಾರವಾಗಿ ನಡ್ಕೊಂಡ್ರಿ ಈ ಲೋಕದ ಆಚಾರವಾಗಿ ಅನುಸಾರವಾಗಿ ನಡ್ಕೊಂಡಿರಿ ವಾಯುಮಂಡಲ ಅಧಿಕಾರಿ ಅಂದ್ರೆ ಅರ್ಥ ಏನು ಅಂತಂದ್ರೆ ವಾಯುಮಂಡಲ ಅಧಿಕಾರಿ ನಡೆಸುವಂತ ಅಧಿಪತಿಗೆ ಅಂದ್ರೆ ನಂಬಲ್ಲದವರನ್ನು ಅವಿಧ್ಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡ್ಕೊಂಡ್ರಿ ಹಂಗಾರೆ ಇಡೀ ಲೋಕ ಜನಗಳು ಏನ್ರಿ ಆದಾಮ್ ಪಾಪ ಮಾಡ್ದಾಗಿಂದ ಯಾರು ವಸ್ತಲ್ಲಿ ಇರೋದು ಹಂಗ್ರೆ ಹೇಳ್ತಾನೆ ಎಲ್ಲರನ್ನೂ ಕಟ್ಟಾಕವನೆ ಅಲ್ವರ ಅಂದ್ರೆ ಎಲ್ಲರನ್ನೂ ಕಟ್ಟಾಕಿರ್ಬೇಕ್ರಿ ಈ ಸ್ತ್ರೀನ ಸ್ಪೆಷಲ್ ಆಗಿ ಕಟ್ಟಾಕೋರನ್ನ ಏನ್ ಮೀನಿಂಗು ಎಲ್ಲಾರದೊಂದು ಗ್ರಿಪ್ ಅಲ್ಲಿ ಇಟ್ಕೊಂಡವನೆ ಅದೇ ಈ ಸ್ತ್ರೀನ ಏನ್ ಮಾಡೋದ ಸ್ಪೆಷಲ್ ಆಗಿ 18 ಇಯರ್ಸ್ ಅಲ್ಲಿ 18 ವರ್ಷ ಎಲ್ಲಾರ್ಕಿಂತ ಏನ್ತರ ಒಂದು ಫುಲ್ ಪ್ರೊಸೆಸ್ ಮಾಡಿಟ್ಕೊಂಡ ಅಂತ ಮೀನಿಂಗ್ ಅಲ್ವರ ಎಲ್ಲಾರ್ಕಿಂತ ಏನ್ ಮಾಡೋರು ಒಂದು ಗ್ರಿಪ್ ಅಲ್ಲಿ ಏನ್ ಮಾಡೋಣ ಆ ಸ್ತ್ರೀನ ಇಟ್ಕೊಂಡಂತ ಮೀನಿಂಗ್ ಅಲ್ವರ ಅದೇ ತರ ಏನ್ರಿ ಎರಡನೇ ಬರೀಕಲ್ಲಿ ಯೇಸು ಕ್ರಿಸ್ತ ಬಂದ್ಬಿಟ್ಟು ಶೇತಾನ ಕಟ್ಟಾಕ್ತಿ ಅಂತ ಹೇಳ್ಬೇಕಾರೆ ಏನ್ ಮೀನಿಂಗು ಫಸ್ಟ್ ಎಲ್ಲ ಫ್ರೀ ಬಿಟ್ಟರಂತಲ್ಲ ಮೀನಿಂಗು
ಫಸ್ಟ್ ಇಂದ ಏನ್ ಮಾಡೋರು ಸೇತನ್ನ ಕಟ್ ಆಗಿದ್ರೆ. ಅದಕ್ಕೆ ನಮ್ಗೆ ಎಲ್ಲಿ ಪ್ರೂಫ್ ಇದೆ? ಯೋಬಿನ ಪುಸ್ತಕದಲ್ಲಿ ಕಟ್ಟ. ಯೋಬಿನ ಪುಸ್ತಕದಲ್ಲಿ ಏನ್ ಮಾಡೋರೆ? ಯೋಬನ್ಗೆ ಏನ್ ಮಾಡ್ತಾರೆ? ಇದ್ ಮಾಡ್ತಾರಲ್ಲ, ದೇವ್ರ ಶೋಧನೆ ಕೊಡ್ಬೇಕಾ? ಸೇತನ ಪರ್ಮಿಷನ್ ಕೇಳ್ತಾನೆ, ದೇವ್ರ ನನ್ ಪರ್ಮಿಷನ್ ಕೊಡು. ಅವಾಗ ಏನ್ ಮೀನಿಂಗ್? ದೇವರು ಸೇತನ ಫಸ್ಟ್ ಇನ್ನೇನ್ ಮಾಡಿಲ್ಲ, ಫಸ್ಟ್ ಏನ್ ಮಾಡಿಲ್ಲ, ಲೂಸ್ ಬಿಟ್ಟಿಲ್ಲ. ಅಂದ್ರೆ ದೇವ್ರ ಏನ್ ಮಾಡೋದೆ, ಒಂದ್ ಮಟ್ಟಿವರೆಗೂ ಏನ್ ಮಾಡೋದು ಸೇತನ ಕ್ರಿಯೆಗಳು ಮಾಡೋದು. ಅದು ಬಿಟ್ಟು ದೇವ್ರ ಪರ್ಮಿಷನ್ ಇಲ್ಲದೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಏನ್ ಮೀನಿಂಗ್ ಅಂದ್ರೆ, ಫಸ್ಟ್ ಇಂದ ಸೇತನ ಯಾರ ಗ್ರಿಪ್ ಅಲ್ಲಿ ಇದಾನೆ? ದೇವ್ರ ಗ್ರಿಪ್ ಅಲ್ಲೇ ಇದಾನೆ. ಸರಿ, ಇವಾಗ ಇನ್ನೊಂದು ಕ್ವಶನ್ ನಿಮ್ಗೆ. ಲೂಕ್ ಅಲ್ಲಿ ಫೋರ್ತ್ ಚಾಪ್ಟರ್ ಫಿಫ್ತ್ ವರ್ಸ್ ಸಿಕ್ಸ್ತ್ ವರ್ಸ್ ಸೆವೆಂತ್ ವರ್ಸ್, ಇದು ಅರ್ಥ ಏನು? ಲೂಕ್ ಫೋರ್ ಫೈವ್ ಸಿಕ್ಸ್ ಸೆವೆಂತ್. பிசாசு அவரை உயர்ந்த மலை மேல் கொண்டு போய் உலகத்தின் சகல ராஜ்யங்களையும் ஒரு நிமிஷத்திலே அவருக்கு காண்பித்து. இடீ ராஜ்யவன் எஷ்டு நிமிஷம் நோட்ஸ்பிட்டு அந்த இடீ லோக்கல் ஒன்னே நிமிஷம் நோட்க்கு போறது மனசு மாதிரி அதுவரா? சரி, ஓகே, நோடலாம். ஆமலே, இவைகள் எல்லாவற்றின் மேல் உள்ள அதிகாரத்தையும் இவைகளின் மகிமையையும் உமக்கு தருவேன். இ மகிமை யாருக்கு கொடுத்தீ? நிமக்கு கொடுத்தீ. இவைகள் எனக்கு ஒப்பு ಹೊಟ್ಟಾಗಿರ್ಬೇಕಲ್ಲ ದೇವ್ರ ಅಂತ ಕಿತ್ಕೊಂಡಿಲ್ವಾ? ಆದಾಮ್ ತಾನೆ ಕೊಟ್ಟಿದ್ ಭೂಲೋಕ ಅಧಿಕಾರಗಳ. ಸೇತಾನ್ ಸರ್, ನೀವು ತೊಳಿ ಸರ್. ಸರಿ, ವೆರಿ ಗುಡ್, ತಾನ್ ಚೆನ್ನಾಗಿದೆ. ಹೇಳ್ರಿ, ನೆಕ್ಸ್ಟ್ ಏನ್ ಇರ್ಬೋದು? ಅಲ್ಲೇ ಉತ್ತರ ಇದೆ, ನಿಧಾನವಾಗಿ ಓದಿ. ಎನಕ್ಕೆ ಒಪ್ಪು ಕೊಡುಕಪಟ್ಟಿರುತ್ತೆ, ಎನಕ್ಕೆ ಇಷ್ಟವಾದವನಕ್ಕೆ ಇವಳೆ ಕೊಡುಕ್ರೇನ್, ನೀರ್ ಎನ್ನೇ ಪಣಿದು ಕೊಂಡಾಲ್ ಎಲ್ಲಾ ಉಮ್ಮಡೆಯದಾಗುಂ ಎಂದ್ರೆ ಸನ್ನಾನ್. ಸರಿ, ಏನ್ ಉತ್ತರ? ಯೇಸು ಅವನಿಗೆ ಪ್ರತಿಉತ್ತರವಾಗ ಇರಂಗ ಹಂಗೆ ಬದಲ ಅದ ಮುಂದಿಸಿ ಸೇತನ ಸ್ವಂತ ವಾರ್ತೆಲೇ ಬದಲು ಇರ್ಕೋ. ಹಿಂಗೆ ಯೇಸು ಬಿಡಿಸಿ ಸುಲಭ, ಅದಕ್ಕೆ ಅಪರ ಪಾಕ್ಲ. ಅವರು ಸೇತನ್ ಬದಲು ಕೊಡ್ತಾರ ಇಲ್ಲಿಂಗ್ಲ. ಅಂದ್ ಆಫರ್ ಏನ ಪಡ್ಲೆ, ಅವ್ರು ಅಕ್ಸೆಪ್ಟ್ ಪಡ್ಲೆ ಇಲ್ಲ. ಇಪ್ಪ ನಾನು ಕೇಳದ ಕ್ವಶನ್ಗೆ, ದೇವರು ಸೇತನ್ನ ಫಸ್ಟ್ ಇಂದ ಕಟ್ ಹಾಕಿರ್ಬೇಕಾದ್ರೆ ಇಲ್ಲ ಯಾಕೆ ಸೇತನ್ಗೆಲ್ಲ ಕೊಟ್ಟಿದ್ದಾರೆ ಅಂತ ಕೇಳ್ಬೇಕಾಯ್ತು. ಅವನು ಯಾರು ಹೇಳ್ತಾರದು? ಇಲ್ಲ, ಈ ಮಾತನ್ನ ಹೇಳ್ತಾರದು ಯಾರು ಹೇಳಿ? ಸೇತಾನು ಸೇತಾನ್ ನಿಜ ಹೇಳ್ತಾನಾ? ಮತ್ತೆ ಸೇತಾನ ಹೇಳ್ತಾರದು ಏನ್ ಹೇಳಿ? ಪಕ್ಕಾ ಸುಳ್ಳು. ಅದ್ರ ಅದಕ್ಕೆ ಯೇಸು ಕ್ರಿಸ್ತು ಚೆನ್ನಾಗ್ ಗೊತ್ತು. ಅದ್ರ ಆಫರ್ ಏನ್ ಮಾಡಕ್ ಹೋಗಿಲ್ಲ, ಅಕ್ಸೆಪ್ಟ್ ಮಾಡಕ್ ಹೋಗಿಲ್ಲ. ಇವನ್ ತಿಳ್ಕೊಂಡ್ಬಿಟ್ಟವನೆ, ಓ ದೇವ್ರ ಸುಳ್ಳು ಬಿಟ್ಬಿಟ್ಟಿದ ತಕ್ಷಣ ಎಲ್ಲಾ ಪವರ್ ಯಾರ ಕೇಳಕ್ ಹೋಗ್ಬಿಟ್ಟಾರೆ ಅಂತ. ಇವನ್ ಕೇಳೇನ್ ಪವರ್ ಕೊಟ್ಟಿಲ್ಲ, ಅದಕ್ಕೆ ಯೇಸು ಕ್ರಿಸ್ತು ಪವರ್ ಏನ್ ಮಾಡಕ್ ಹೋಗಿಲ್ಲ, ಅಕ್ಸೆಪ್ಟ್. ಅದ್ ಹೇಳ್ತಲ್ಲ, ನಿನ್ ಮೇಲೆ ನೀ ಪಿಲಾತ್ಕೆ ಅಂತಂದ್ರು, ನೋಡಪ್ಪ ನನ್ ಮೇಲೆ ನಿಂಗೇನು ಅಧಿಕಾರ ಇಲ್ಲ, ದೇವ್ರ ಕೊಡಲ್ ಪಡ್ದಿರೋ ನಿಂಗೇನಿಲ್ಲ. ಅಂದ್ರೆ ದೇವ್ರು ಎಷ್ಟೆಷ್ಟು ಲಿಮಿಟ್ ಬಿಟ್ಟವರೋ ಅಷ್ಟೇ ಹೊರತು ಅಧಿಕವಾಗಿ ಲಿಮಿಟೇಷನ್ಸ್ ಇಲ್ಲ. ಅರ್ಥ? ಅಂದ್ರೆ ಏನ್ ಮೀನಿಂಗು? ಸೇತನ ಫಸ್ಟ್ ಇಂದ ಕಟ್ ಹಾಕೋರೆ, ಎರಡನೇ ಬರೀಕಲ್ಲಿ ತಿರ್ಗಾ ಕಟ್ ಆಗ್ತಾರೆ. ಹೆಂಗ ಮೀನಿಂಗು? ಇಷ್ಟು ದಿನ ಏನೆಲ್ಲ ಸ್ವಾತಂತ್ರ್ಯ ಇತ್ತು ಅದನ್ನೇನ್ ಮಾಡ್ತಾರೆ ಇವಾಗ? ಅದನ್ನ ಫಸ್ಟ್ ಏನ್ ಮಾಡ್ತಾರೆ? ಕಟ್ ಆಫ್ ಮಾಡ್ತಾರೆ. ನೋಡಿ, ಅದೇ ಹೇಳ್ತಾರೆ. ಲೂಕ್ ಅಲ್ಲಿ ಓದಿ, ಓದಲ್ಲ ಒಂದು ವಚನ. ಲೂಕ್ 13:16 ಓದಿ ಅಂತೀನಿ. ಲೂಕ್ 13:16 ಮುಂದಕ್ಕೆ ಓದಿ, ಹೇಳ್ತಾರೆ ಕ್ರೈಸ್ಟ್. ಹಾಗಾದರೆ 18 ವರ್ಷಗಳ ತನಕ ಸೈತಾನನ್ನು ಕಟ್ಟಿ ಹಾಕಿದವಳು ಅಬ್ರಾಹ್ಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು. ಈ ಕಟ್ಟಿನೊಳಗಿಂದ ನಾನು ಏನ್ ಮೀನಿಂಗು? ಅಂದ್ರೆ ಸೇತಾನು ಪರ್ಲದಿಂದ ಹಂಗೆ ಸರಿ ಆಕಾಶದಿಂದ ಬಂದು ಆ ಸ್ತ್ರೀ ಹಂಗೆ ಚೈನ್ ಹಾಕ್ಬಿಟ್ಟು ಕಂಬುಗ ಕಟ್ಟಾಕಿದ್ನ? ಮತ್ತೆ ಕಟ್ಟನ್ನು ಏನ್ ಮೀನಿಂಗ್ ಹಂಗಾರೆ? ಅಲ್ವರ ಅಂದ್ರೆ ಸ್ತ್ರೀ ಚೈನ್ ಗಿನ್ ಏನಾಕಿರ್ಲಿಲ್ಲ, ಫ್ರೀ ಆಗಿ ಇದ್ರು. ಆದ್ರೆ ಅವ್ರ ಮೈಂಡ್ ಫುಲ್ ಯಾರ ಕಂಟ್ರೋಲ್ ಇತ್ತು? ಅಂದ್ರೆ ಅವ್ರಿಗೆ ಲಿಮಿಟೇಷನ್ಸ್ ಇತ್ತು ಅಲ್ವರ. ಎಲ್ಲಾ ರೀತಿಲಿ ಓಪನ್ ಆಗಿ ಬೇರೆಯವ್ರ ತರ ಕೆಲಸ ಮಾಡಕ್ಕೆ ಇರ್ತಾ ಇರಲ್ಲ ಅಂದ್ರ. ಏನಂದ್ರೆ ಅವ್ರು ಯಾರ ಗ್ರಿಪ್ ಅಲ್ಲಿ ಇದ್ರು? ಸೇತಾನ್ ಗ್ರಿಪ್ ಅಲ್ಲಿ ಇದ್ರು. ಇವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಅವ್ರ ಗ್ರಿಪ್ ನಾನು ಬಿಡಿಸ್ಬಾರ್ದಾ ಅಂತ. ಹಂಗ್ರೆ ಕಟ್ಟೋ ನೇಮ್ ಮೀನಿಂಗ್ ಅಂದ್ರೆ ನ್ಯಾಯಾಲಯ ಕೊಡಕ್ಕೆ ಲಿಟರಲ್ ಚೈನ್ ಆಗಿ ಕಂಬಗ ಕಟ್ಟಕಂತ ಕಳ್ಳರ್ ಕಟ್ಟಕ್ತಲ್ಲ ಪೊಲೀಸ್ ಅವರು ಆತರ ಅಲ್ಲ ಅದ್ರ. ಯಾಕಂದ್ರೆ ಇವರು ಏಂಜಲ್, ಏಂಜಲ್ ಲಿಟರಲ್ ಕಟ್ಟಕಂತ ಅವಶ್ಯಕತೆ ಇಲ್ಲ. ನೇಮ್ ಮೀನಿಂಗ್ ಅಂದ್ರೆ ರಿಸ್ಟ್ರಿಕ್ಷನ್ಸ್, ಬಾಂಡೇಜ್. ಅದ್ರೆ ಏನ್ ಮಾಡ್ತಾರೆ? ಒಂದೊಂದು ಕೆಲಸಗಳನ್ನ ಫ್ರೀ ಆಗಿ ಮಾಡಿರ್ತಲ್ಲ. ಏನ್ ಮಾಡ್ತಾರೆ? ಇಕ್ಕಟ್ಟು ಏನ್ ಮಾಡ್ತಾರೆ? ತಗೊಂಡ್ಬಿಡ್ತಾರೆ ಹೋಗ್ತಲ್ಲಿ ಅದರ. ಇಕ್ಕಟ್ಟು ತರ್ತಾ 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 ಏನಾಗ್ತದೆ ಅಂದ್ರೆ ಅಲ್ಲಿ ಅವನು ಒದ್ದಾಡಕ್ಕೆ ಏನ್ ಮಾಡ್ತಾನೆ? ಅದಕ್ಕೆ ಹೇಳ್ತಾರೆ ಮನೆ ಏನಂತ ಗಟ್ಟಿ ಹಾಲು ಅಂತ ಹೇಳಿ ಕೇಳ್ತಾರೆ. ಮನೆಯಲ್ಲಿ ಒಬ್ಬ ಗಟ್ಟಿ ಹಾಲನ್ನ ಕಟ್ಟಾಕ್ತ ಸುಮ್ಮನೆ ಇರ್ತಾನ ಅವನು. ಕಳ್ಳ ಬರ್ತಾನೆ, ಬನ್ನಿ ಸರ್ ನೀವು ಕಟ್ಟಾಕ್ಬೇಕು ಅಂತಂದ್ರೆ ಬನ್ನಿ ಸರ್ ಕಟ್ಟಾಕಿ ಸರ್ ಅಂತಾನ. ಅವನೇನ್ ಮಾಡ್ತಾನೆ ಇವಾಗ? ಎದುರ್ತಾನೆ,
ಏನ್ ಮಾಡ್ತಾರೆ ಫಸ್ಟ್ ಫೇಸ್ ಮಾಡ್ತಾನೆ ಅಥವಾ ಫೈಟ್ ಮಾಡ್ತಾನೆ ಆಮೇಲೆ ಏನ್ ಮಾಡೋದು ಒಪ್ಪಿಸ್ಕೊಡೋದು ಅಂದ್ರೆ ಶೈತಾನೋ ಡೈರೆಕ್ಟ್ ಆಗಿ ಲಿಟ್ರಲ್ ಆಗಿ ಈಸಿಯಾಗಿ ಒಪ್ಪಿಸ್ಕೊಡಲ್ಲ ಯೇಸು ಕ್ರಿಸ್ತನ ಕಟ್ಟಾಕೋದಕ್ಕೂ ಎಷ್ಟೊತ್ತೇನಿಲ್ಲ ಇದೆಲ್ಲ ಉದಾಹರಣೆ ಕೊಟ್ಟದ ಏನ್ ಮೀನಿಂಗ್ ಅಂದ್ರೆ ಇವನು ಎತ್ತರ ಪವರ್ನ ದೇವ್ರ ಕಿತ್ಕೊಬೇಕಾದ್ರೆ ಅಷ್ಟು ಈಸಿಯಾಗಿ ಲೋಕದಲ್ಲಿ ಏನಿರಲ್ಲ ಕ್ರಿಯೆಗಳೆಲ್ಲ ಸ್ಮೂತ್ ಆಗಿ ನಡೀದಿಲ್ಲ ಅವಾಗ ಏನ್ ನಡೀತಾ ಅಂದ್ರೆ ತುಂಬಾ ಎಂತಾರೆ ರಿಫ್ಟ್ ಆಗಿ ತುಂಬಾ ಎಂತಾರೆ ಟ್ರಬಲ್ ಸರಿ ಹೇಗದ ಇವೆಲ್ಲ ನಡೀತ ಅದೇ ನೋಡ್ಬೇಕಾದ್ರೆ ಲೋಕದಲ್ಲಿ ಎಜುಕೇಶನ್ ಕ್ರೈಸ್ಟ್ ಏನ್ ಮಾಡ್ತಾವ್ರೆ ಕೊಡ್ತಾನೆ ಅವ್ರೆ ಅದನ್ನ ನೋಡಿತೀನಿ ರೆವಲೇಷನ್ 18:1 ನೋಡಿ ಪ್ರಕಟಣೆ 18:1 ಬಹು ಅಧಿಕಾರ ಉಳ್ಳಂತ ಒಬ್ಬ ದೂತರು ಆಕಾಶದಿಂದ ಹೇಳಿ ಬರೋದು ನೋಡ್ದಂತೆ ಅಂದ್ರ ಯಾರಿದು ಆಕಾಶದಿಂದ ಹೇಳಿದಂತ ದೂತರು ಯೇಸು ಕ್ರಿಸ್ತನ ಹೆಂಗೆ ಏಂಜಲ್ ಅಂತ ಕರೀತಾರೆ ಮಿಕಾಯಿಲ್ ಅಂತ ಕರೀತಾರ ಅದೆಲ್ಲ ಕರೆಕ್ಟ್ ಈಗ ಯಾರು ಒಬ್ರಿಗೆ ಹಿಂಗೆ ಹೇಳ್ರಿ ಅಂತೀನಿ ಯೇಸು ಕ್ರಿಸ್ತ ಏಂಜಲ್ ಅಂತ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಜೋ ವಿಟ್ನೆಸ್ ಅಂತಾರೆ ಸರಿ ಏಂಜಲ್ ಅಂದ್ರೆ ಏನು ಮಲ ಹಿಂಗೆ ಇಟ್ಕೊಳ್ಳಿ ಕೈ ತಿರ್ಗ ಬರೋಣ ಮಲಾಕಿ ಸೆಕೆಂಡ್ ಚಾಪ್ಟರ್ 7th ವರ್ಸ್ ಜಸ್ಟ್ ನಿಮ್ ರೆಫರೆನ್ಸ್ ಓದಿಂತೀನಿ ಮಲಾಕಿ ಸೆಕೆಂಡ್ ಚಾಪ್ಟರ್ 7th ವರ್ಸ್ ಆಸಾರಿನುಡಿಯ ಉದರಗಳ ಜ್ಞಾನಾನುಸಾರವಾದ ಮಾತಾಡುವ ಯಾಜಕನ ತುಟಿಗಳ ಧರ್ಮವಷ್ಟೇ ಅವನ ಸೇನಾಧೀಶರ ಯಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶ ಕೇಳಿಕೊಳ್ಳುತ್ತಾರೆ ನೋಡಿ ಯಾಜಕ ಏನಂತೆ ಸೇನಾಧೀಶನಾಗಿರುತ್ತೆ ಯಹೋವನ ಏನವನು ದೂತ ಕರೆಕ್ಟ್ ಹಂಗಾರೆ ಇವ್ರು ಏಂಜಲ್ ಆಗ್ಬಿಟ್ರ ಹಂಗಾರೆ ಏನ್ ಏಂಜಲ್ ಅಂದ್ರೆ ದೂತ ಅಂದ್ರೆ ಏನ್ ಅರ್ಥ ಅಂತಂದ್ರೆ ದೇವರ ಸಂದೇಶ ಅಂತ ಹೋಗೋರು ಏನ್ರಿ ಇವಾಗ ಮೆಸೆಂಜರ್ ಹಂಗಾರೆ ಹಳೆ ಕಾಲದಲ್ಲಿ ಯಾಜಕನಿಗೂ ಕೂಡ ಏನ್ ಮಾಡಿ ಇದೇ ಹೆಸರನ್ನ ಕೊಡ್ತಾ ಇದ್ರು ಹಂಗಾರೆ ಯೇಸು ಕ್ರಿಸ್ತು ಕೂಡ ಹಂಗಾರೆ ಏನು ಮಹಾಯಾಜಕನೇ ಒಬ್ಬ ಏಂಜಲ್ ಅಂತಂದ್ರೆ ಯೇಸು ಕ್ರಿಸ್ತು ಡೆಫಿನೆಟ್ ಆಗಿ ಯಾರು ಮೆಸೆಂಜರ್ ದೇವ್ರ ಹಂಗ ಇವ್ರ ಮಿಗಿಂದ ಅಧಿಕಾರ ಇದೆ ಅಂದ್ರೆ ಮೀನಿಂಗ್ ಫುಲ್ ಪವರ್ ಯಾರತ್ರ ಇದೆ ಸರಿ ಫುಲ್ ಪವರ್ ತಗೊಂಡು ಯೇಸು ಕ್ರಿಸ್ತು ಭೂಮಿ ಬಂದ ತಕ್ಷಣ ಏನೈತಂತೆ ರೆವಲೇಷನ್ 18:1 ಮುಂದಕ್ಕೆ ಏನೈತಂತೆ ಇದಾದ ಮೇಲೆ ಮಹಾ ಅಧಿಕಾರಿಗಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಭೂಮಿಗೆ ಪ್ರಕಾಶ ಉಂಟಾಯ್ತದೆ ಏನ್ ಮೀನಿಂಗ್ ಹಂಗೇ ಲೈಟ್ ಬಂತಾ ಅದೇ ಮೀನಿಂಗ್ ನಾಲೆಜ್ ಜ್ಞಾನ ಬುದ್ಧಿ ತಿಳುವಳಿಕೆ ಅದರ ಯೇಸು ಕ್ರಿಸ್ತ ಬರ್ಬೇಕಾದ್ರೆ ಈ ಒಂದು ಡಾರ್ಕ್ನೆಸ್ ನ ಡಿಸ್ಪೆನ್ಸ್ ಮಾಡ್ಬೇಕಾದ್ರೆ ಎಲ್ಲ ತೆಗೆದಾಕ್ಬೇಕಾದ್ರೆ ಏನ್ ಮಾಡ್ತಾರೆ ಫಸ್ಟ್ ಏನ್ ಮಾಡ್ತಾರೆ ಲೈಟ್ ನ ಕೊಡ್ತಾರೆ ಹೆಂಗ್ ಲೈಟ್ ಕೊಡ್ತಾರೆ ಯೇಸು ಕ್ರಿಸ್ತ ಹೇಳ್ತಾವ್ ಹೆಂಗ್ ಲೈಟ್ ಕೊಡ್ತಾರೆ ಲೈಟ್ ಇನ್ ಎಫೆಕ್ಟ್ ಏನಂತ ನೋಡಿರ್ತೀನಿ ಜಾನ್ 3rd ಚಾಪ್ಟರ್ ಜಾನ್ 3rd ಚಾಪ್ಟರ್ 18th ವರ್ಸ್ 19th ವರ್ಸ್ ಆದರೆ 19:20 ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದ್ದರಿಂದ ಆಗಲೇ ತೀರ್ಪು ಆಗಿ ಹೋಯ್ತು ನೋಡಿ ನಮ್ದೇ ಅವನಿಗೆ ಆಡಿ ತೀರ್ಪು ಆಗೋಯ್ತು ಆಮೇಲೆ ಬೆಳಕು ಲೋಕಕ್ಕೆ ಬಂದಿದ್ದರು ಮನುಷ್ಯರ ಕೃತ್ಯಗಳು ಕೆಟ್ಟವರಾಗಿರುವುದರಿಂದ ಮನುಷ್ಯನ ಕೃತ್ಯಗಳು ಕೆಟ್ಟದವರಾಗಿರೋದ್ರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು ಬೆಳಕಿನಲ್ಲಿ ಕತ್ತಲೆಗೆ ಏನ್ ಮಾಡುದು ಹೆಚ್ಚಿನಾಗಿ ಬಿಡ್ತಂಗ್ ಏನ್ ಅರ್ಥ ಯೇಸು ಕ್ರಿಸ್ತ ಬರ್ಬೇಕಾದ್ರೆ ಲೈಟ್ ತಗೊಂಡ್ಬಂದ್ರ ಇವೆಲ್ಲ ಏನಂದ್ರೆ ಅವ್ರು ಹೇಳ್ತಾ ಇರೋದು ಯೇಸು ಕ್ರಿಸ್ತ ಬೆಳಕಾಗ ಬಂದ ಮೀನಿಂಗ್ ಜನಗಳಿಗೆ ಜ್ಞಾನ ಬುದ್ಧಿ ತಿಳುವಳಿಕೆ ಏನ್ ಮಾಡೋದು ಅಲ್ಲಿ ಕೊಟ್ರು ಅದರ ಏನ್ ಸತ್ಯ ಏನ್ ಸುಳ್ಳು ಇದೆಯೋದ್ ಏನ್ ವ್ಯತ್ಯಾಸ ಅಂತ ಹೇಳಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ರು ಅದರ ಅದಕ್ಕೆ ನೋಡ್ಬೇಕು ಯೇಸು ಕ್ರಿಸ್ತ ಬೋಧನೆ ಹೆಂಗಿತ್ತಾರೆ ತುಂಬಾ ಅಧಿಕಾರ ಉಳ್ಳದಾಗಿತ್ತು ಓದಿದ್ರ ಹಂಗೇ ಮೀನಿಂಗ್ ಯೇಸು ಕ್ರಿಸ್ತು ಹೈ ಎಡು ಮತ್ ಕೇಳ್ರ ಹಿಂಗೆ ಹೇಳ್ತಾನೆ ಇದೇ ಕೇಳೋ ಇದೇ ಸತ್ಯ ಕೇಳ್ರ ಅಂತಂದ್ರ ಅದೇನರ್ಥ ಮತ್ತೆ ಅಧಿಕಾರ ಉಳ್ಳದಾಗಿತ್ತು ಅಂತ ಏನರ್ಥ ಓದಿದ್ರ ವಚನ ಅಲ್ಲ ಪವರ್ ಏನಕ್ಕೆನ ಎವಳು ಆಸ್ ಪವರ್ ವಚನ ಇರ್ಬೇಕು ಇಲ್ಲಿ ಪಡ್ಸಿರ್ಕಿಂಗ್ಲಾ ಯೇಸು ಕ್ರಿಸ್ತು ಅಧಿಕಾರ ತೋಡೆ ಪೇಸ್ತಾನೆ ಅಂತೆ ಇದೆಯಲ್ಲ ಎಲ್ಲಿದೆ ಹುಡುಕ್ರಿ ನೋಡೋಣ ಯಾರಿಗ ಐಡಿಯಾ ಇದೆಯಾ ಇಲ್ಲಿದೆ ಅಂತ ಬೈಬಲ್ ನೋಡ್ಬಿಟ್ಟು ವಚನ ಹೇಳ್ರಿ ಚೆನ್ನಾಗಿದೆ ಎಲ್ಲ ಡಿಸ್ಕಸ್ ಮಾಡೋಣ ನೀವು ವಚನ ಹೇಳೋದು ವಸನ ತಿಳಿದು ಸೋದ್ರ ನಾನು ಸೊಲ್ರೆ Matthew 7:29 Matthew 7:29 ಹಾ ಪಡಿಗೋ
28 ತಮಿಳಲ್ಲೇ 29 ಓದಿ 28 ಓದಿ ಇಂಗ್ಲಿಷ್ ಅಲ್ಲಿ ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಪಟ್ಟವು ನೋಡಿ ಆ ಗುಂಪು ಆತನ ಬೋಧನೆಗೆ ಅತ್ಯಾಶ್ಚರ್ಯ ಪಟ್ಟವು ಆಮೇಲೆ ಯಾಕಂದ್ರೆ ಆತನ ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರ ವಿದ್ವಾನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ನಾನು ಏನರ್ಥ ಅಲ್ವ ಆ ಪ್ರಶ್ನೆಗೆ ಅಲ್ಲೇ ಉತ್ತರ ಇದೆ ಏನಿದೆ ಏನು ವಚನ ಅದೇ ವಚನ ಹೋದ್ರೆ ಅಲ್ಲೇ ಉತ್ತರ ಇದೆ ಏನಕ್ಕೆ ಅವ್ರ ಅಧಿಕಾರದಿಂದ ಮಾತಾಡ್ತಾರೆ ನೀವು ನಿಂಗು ಯೇಸು ಕ್ರಿಸ್ತ ಕದರಾಗೆ ಬಂದ್ಬಿಟ್ಟು ಹೇಳಿದ ಮಾತು ಕೇಳ್ದೆ ಅಂತ ಕಟ್ ಕಟ್ ಅಂತ ಟಸ್ ಪುಸ್ ರೋಫ್ ಹೊಡೆದು ಮಾತಾಡಿತಾರ ಹಂಗೆ ಮಾತಾಡಿಲ್ಲ ಯೇಸು ಕ್ರಿಸ್ತು ಏ ಅಲ್ರ ಹೆಂಗ ಹೇಳ್ತೀರಾ ಯೇಸು ಕ್ರಿಸ್ತ ಮಾತಾಡಿಲ್ಲ ಅಂತ ಐಸಾಯ 42 ವೆರಿ ಗುಡ್ ಸಭಾಷ್ ಅಂದ್ರ ನೋಡಿ ಹೇಳ್ತೀರ ಐಸಾಯ 42 2 ಐಸಾಯ 42 1 8 அவர் கூப்பிடுகிறவும் மாட்டார் தம்முடைய சத்தத்தை உயர்த்தவும் அதை வீதியிலே கேட்டு பண்ணவும் மாட்டார் இயேசு கிறிஸ்து ஏன் பண்ணாத நம்ரதையிந்த மாத்திரம் மத்த அதிகாரத்தின மாத்திரம் ஏன் அர்த்தம் அதே வச்சன திருகாவதி மேத்யூ 7 சாப்டர் 28 29 அதே வசந்த உத்தர அல்ல இது நோடி 7 சாப்டர் லாஸ்ட் இந்த வார்த்தைகளை முடித்த போது அவர் வேத பாடவரை போல போதியானால் அதிகாரமுடையவராய் அவளுக்கு போதித்தபடியால் ஜனங்கள் அவருடைய போதத்தை குறித்து ஆச்சரியப்பட்டார்கள் அப்படின்னு என்ன அதிகாரிகள் தர ஏழுது அந்த அதிகாரிகள் பரிகாலத்தை அதை நடித்தார் அவர் இவரெல்லாம் கைக்கொண்டு அதிகாரிகளும் ஏழவரு ಹೇಳದ್ನೆಲ್ಲ ಕೇಳ್ಬೇಕಾದ್ರೆ ಚೆನ್ನಾಗಿದೆ ಆಯ್ತು ಅದೇನಾಗದ ಅಂದ್ರೆ ಇವ್ರ ಮನಸ್ಸಲ್ಲಿ ಹಲವಾರು ಡೌಟ್ಸ್ ಕಡೆ ಏನಾಗಲ್ಲ ಬರೋದು ಡೌಟ್ಸ್ಗಳು ಬಂದು ಏನಾಗೋದು ಅಂದ್ರೆ ಹೌದು ಇವ್ ಹೇಳೋದೆಲ್ಲ ಐತೆ ಇದು ನಡಿಬೇಕೋ ಇಲ್ವೋ ಇಲ್ಲಿ ಇದು ನಿಜನೋ ಇಲ್ಲೋ ಅಂತ ಏನಾಗೋದು ಸಂದೇಹ ಬರೋತಲ್ಲ ಏನ್ ಮಾಡೋದು ಮಾತಾಡೋದು ಅದು ಯೇಸು ಕ್ರಿಸ್ತ ಮಾತಾಡ್ಬೇಕ್ರೆ ಹೆಂಗೆ ಕ್ಲಾರಿಫೈ ಮಾಡೋದು ಒಂದೊಂದು ಪಾಯಿಂಟ್ಗೆ ಅಂತಂದ್ರೆ ಪಕ್ಕ ವಿತ್ ಪ್ರೂಫ್ ಏನ್ ವಿತ್ ಪ್ರೂಫ್ ಇವರು ಒಂದು ಅಧಿಕಾರದಿಂದ ಗತ್ತಾಗಿ ಮಾತಾಡಿಲ್ಲ ಎಲ್ಲ ಏನಂದ್ರೆ ಬಿಬ್ಲಿಕಲ್ ಪ್ರೂಫ್ ಅಂತ ಕ್ಲೀನ್ ಆಗಿ ಮಾತಾಡೋತೀನಿ ಅದೇನಾಗ್ಬಿಡ್ತು ಜನಗಳಿಗೆ ಹೌದಲ್ಲಪ್ಪ ಇಷ್ಟು ಕ್ಲಿಯರ್ ಇದೆಯಲ್ಲ ಇಷ್ಟೊಂದು ಕನ್ಫ್ಯೂಷನ್ ಇಲ್ವಲ್ಲ ಅಂತ ಏನಾಗುತ್ತೆ ಮನುಷ್ಯನಿಗೆ ಮೈಂಡ್ ಏನಾಗುತ್ತೆ ಇವಾಗ ಕ್ಲೀನ್ ಆಗಿ ಕ್ಲಿಯರ್ ಆಗೋದು ನೋಡಿತೀನಿ ಅದಕ್ಕೆ ಅವ್ರು ಮಾತ್ರ ಡಾಕ್ಟ್ರಿನ್ಗು ಫರಿಸೆಯವ್ರು ಮಾತ್ರ ಡಾಕ್ಟ್ರಿನ್ಸ್ಗು ಎರಡು ಏನಾಗಿದ್ದು ಇವಾಗ ಇದಕ್ಕೆ ಫರಿಸೆಯರ್ ಸದಸ್ಯರು ಯಾರನ್ನ ದ್ವೇಷಿಸಿದ್ದು ಯೇಸು ಕ್ರಿಸ್ತನ್ ದ್ವೇಷಿಸಿದ್ದು ಯಾಕೆಂದ್ರೆ ಇವ್ರು ಹೇಳಂತ ಮಾತುಗಳಿಗೂ ಯೇಸು ಕ್ರಿಸ್ತ ಬಂದು ಹೇಳಂತ ಮಾತುಗೂ ಎರಡಿಗೆ ಇವಾಗ ಟೋಟಲ್ ವ್ಯತ್ಯಾಸ ಅದಕ್ಕೆ ಹೇಳಿದ್ರು ಜನಗಳಿಗೆ ನೀವೆಲ್ಲ ಇಷ್ಟು ದಿನ ಎಲ್ಲಿದ್ರಿ ಕತ್ಲಲ್ಲಿ ಇದ್ರಿ ಯೇಸು ಕ್ರಿಸ್ತ ಹೆಂಗ್ ಬಂದ್ರಿ ಇವಾಗ ಬೆಳಕು ಬಂದ್ರೆ ಏನ್ ಮೀನಿಂಗು ಇವರೆಲ್ಲ ಇಗ್ನೋರೆನ್ಸ್ ಅಲ್ಲಿ ಏನು ಗೊತ್ತಿಲ್ದರ ಇದ್ರು ಅದರ ಯೇಸು ಕ್ರಿಸ್ತ ಬಂದೇ ಮಾಡುದು ಒಂದೊಂದೇ ಡಾಕ್ಟರ್ನ ಕ್ಲೀನ್ ಆಗಿ ಮಾಡಿ ಎಲ್ಲ ಎತ್ತಿ ಹೇಳುದು ಅದಕ್ಕೆ ಮಾಡ್ಬೇಕು ಇದು ಮಾತನ್ನ ಯಾವಾಗ ಹೇಳೋದ್ರೆ ಮ್ಯಾಥ್ಯೂ 5th ಚಾಪ್ಟರ್ ಆರಂಭಿಸ್ತಾರೆ ಮನೆಗೆ ಓದಿ ಫ್ರೀ ಇದ್ದಾಗ ಅದು ಫಸ್ಟ್ ಹೇಳೋದೇ ಅಂದ್ರೆ ಬಿ ಅಟಿಟ್ಯೂಡ್ಸ್ ಮಲೆ ಪ್ರಸಂಗ ಅಂತ ಹೇಳ್ತಾರಲ್ಲ ಫಸ್ಟ್ ಹೇಳೋದೇ ಅಂದ್ರೆ ಆತ್ಮದಲ್ಲಿ ಬಡವರಾಗಿರೋರು ಧನ್ಯರೋ ಪರಲೋಕ ರಾಜ ಇಂಥವ್ರದೇ ಅಂತ ಹೇಳಿ ಕೇಳ್ತಂದ್ರೆ ಎಲ್ಲರೂ ಏನ್ ತಿಳ್ಕೊಂಡಿದ್ರು ಪವಿತ್ರಾತ್ಮ ತುಂಬಿರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೆಲ್ಲ ಹೇಳ್ಕೊಂಡು ಕೊಡಿದ್ರು ಪರಿಸರ ಸಲ್ಲಿಸಿದ್ರು ಯೇಸು ಕ್ರಿಸ್ತ ಬಂದೇ ಹೇಳ್ತಾರೆ ನೋಡಪ್ಪ ಅದೆಲ್ಲ ಅವಶ್ಯಕತೆ ಇಲ್ಲ ನೀವು ಪರಲೋಕ ರಾಜ ಸೇರ್ಬೇಕು ಹಿಂಗಿರ್ಬೇಕು ನಿಮ್ ಕ್ಯಾರೆಕ್ಟರ್ ಅಂತ ಹೇಳ್ಬೇಕು ಇದೇನಾಯ್ತು ಹೌದಲ್ವಾ ಇಷ್ಟು ಸಿಂಪಲ್ ಇವ್ರೇನೋ ಇಷ್ಟೊಂದೆಲ್ಲ ಹೇಳ್ಕೊಬಿಟ್ರಲ್ಲ ನಮ್ಗೆ ಇದು ಹೆಂಗಿದೆ ಕೇಳೋದಕ್ಕೆ ಮೈಂಡ್ ತುಂಬಾ ಬ್ಲಾಕ್ ಆಗಿದೆ ಏನಾಯ್ತು ಇವಾಗ ಕ್ಲೀನ್ ಆಗಿ ಓಪನ್ ಆಯ್ತು ಅದಕ್ಕೆ ಯೇಸು ಸತ್ಯ ತಿಳ್ಕೊಳ್ಳಿ ಸತ್ಯ ನಿಮ್ಗೆ ಏನ್ ಮಾಡ್ತಾರೆ ಯಾಕಂದ್ರೆ ಈ ಫರಿಸೆಯ ಸದಸ್ಯರು ಏನ್ ಮಾಡಿದ್ರು ಅಂದ್ರೆ ಜನಗಳಿಗೆ ಕೀ ಕೊಡ್ತೀನಿ 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 ಅಂತ ಏನ್ ಮಾಡೋರು ಕೀನ ಕೀನ ಕೊಡ್ತಾ ಇರಲ್ಲ ಓದಿದ್ರ ವಚನ ಇಲ್ಲ ಈ ಒಂದು ವಚನನೇ ಇದೆ ದೂಕಲ್ಲಿ ಹೇಳ್ತಾ ಹೋಗ್ತೀನಿ ಕೀ ಬಗ್ಗೆನೆ ಹೇಳ್ತಾರೆ ಲೂಕ್ 11:52 ನ್ಯಾಯಶಾಸ್ತ್ರಿಗಳೇ உங்களுக்கு ஐயோ அறிவாகிய பிறவுகளை எடுத்துக்கொண்டீர்கள் நீங்களும் உட்பிரவேசிக்கிறதில்லை உட்பிரவேசிக்கிறதையும் தடை பண்ணுகிறீர்கள் என்றார் அதே மீனிங்கோ ஏன்ற கீ ஆஃப் நாலேஜ் இருக்க முடியுது ஏன் மீனிங் ಗೊತ್ತಾ ಅರ್ಥ ಮಾಡ್ಕೊಳ್ಳೋಂತ ಒಂದು ಕೆಪಾಸಿಟಿ ಏನು ಮಾಡಿ ಇರತ್ರ ತೆಗೆದು ಬಿಟ್ಟವ್ರೆ ಅದರ ಹೆಂಗೆ ಇಟ್ಟಿಟ್ಕೊಂಡ್ಬಿಟ್ಟಾರೆ ಅಂತಂದ್ರೆ ಎಲ್ಲ ಹೇಳ್ತಾರೆ ಎಲ್ಲ ಸರಿ ಅದೇ ಜನಗಳಿಗೆ ಏನಾಗ್ಬಿಡ್ದು ಅರ್ಥನೇ ಆಗ್ಬಿಡ್ದು ಆತರ ಏನ್ ಮಾಡೋದು ಕನ್ಫ್ಯೂಸ್ ಮಾಡಿ ಬಿಟ್ಬಿಡೋದು ಅದಕ್ಕೆ ಯೇಸು ಕ್ರಿಸ್ತ ಬಂದು ಏನ್ ಮಾಡೋದು ಸಿಂಪಲ್ ಆಗಿ ಹೇಳ್ಕೊಟ್ರು ಅದಕ್ಕೆ ಹೇಳೋದು
ಯೇಸು ಕ್ರಿಸ್ತ ಬೆಳಕಾಗಿ ಬಂದ್ರೆ ಏನ್ ಮೀನಿಂಗು, ಎಲ್ಲ ಇಗ್ನೋರೆನ್ಸ್, ಏನ್ ಇಗ್ನೋರೆನ್ಸ್, ಮೆಂಟಲಿ ನಾಲೆಜ್, ದೇವ್ರ ವಿಚಾರದಲ್ಲಿ ಅನೇಕ ವಿಚಾರದಲ್ಲಿ ಗೊತ್ತಿಲ್ಲದಲ್ಲೇ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಇವಾಗ ಬಯಲಿಗೆ ತಂದ್ರು. ಅವಾಗ ಏನಾಯ್ತಂತೆ ನೋಡಿ, ಇವಾಗ ಓದಿ ಜಾನ್ 3rd chapter, ಇವಾಗ ಅರ್ಥ ಆಗ್ತದೆ ನಮ್ಗೆ. ಆ ಬೆಳಕು ಬಂದವಾಗ ಏನಾಯ್ತಂತೆ ಓದಿ ಜಾನ್ 3rd chapter ಅಲ್ಲಿ 19th verse ಓದಿ ಅಂತೀನಿ. ஒளியானது உலகத்திலே வந்திருந்தும் இருக்கிற மோசமாக இவாக சத்தியக்கு பந்தவங்க ஏனாக்தாரு, இவெல்ல பிடிபேக்காய்த்ததே, ಬಿಡೋದಿಕ್ಕೆ ಆಯ್ತದಾ, ಕಲ್ತಿರೋದ್ನಲ್ಲ ಬಿಡೋದಿಕ್ಕೆ ಆಗಿಲ್ಲ. ಅದಕ್ಕೆ ಮಾಡ್ಬೇಕ್ರೆ ಈ ಒಂದು ಸತ್ಯದ ಜ್ಞಾನಕ್ಕೆ ಏನಾಗಿಲ್ಲ, ಅವರು ಬರಲಿಲ್ಲ. ಅದಕ್ಕೆ ಇದೇ ತರ ಎಡ್ಡಂಬರಿಕಲ್ ತಗೊಂಡ್ರೆ ಯೇಸು ಕ್ರಿಸ್ತ ಮಹಾ ಅಧಿಕಾರದಿಂದ ಬಂದು ಭೂಮಿಯಲ್ಲಿ ಲೈಟ್ ಬಂತು. ಏನ್ ಮೀನಿಂಗು, ಭೂಮಿಯಲ್ಲಿ ಇದೇನಂತೆ ಇಗ್ನೋರೆನ್ಸ್. ಆ ಇಗ್ನೋರೆನ್ಸ್ ಇಂದ ಭೂಮಿಲಿ ಹೆಂಗಿಟ್ಕೊಂಡಿದ್ದ ಸೈತಾನು, ಸಮಾಧಾನ ಇಟ್ಕೊಂಡಿದ್ದ. ಯಾರಿಗೂ ಏನು ಗೊತ್ತಾಗಬೇಡಪ್ಪ, ಎಲ್ಲ ನೀವು ಸಂತೋಷವಾಗಿರಿ, ನಾವು ಚೆನ್ನಾಗಿರ್ತೀರಿ ಅಂದ್ಬಿಟ್ಟಾದ್ರೆ ಅವನ ಹೆಂಗಿದ್ದ ಕಂಬಿಡ. ಯೇಸು ಕ್ರಿಸ್ತ ಬಂದು ಫಸ್ಟ್ ಏನ್ ಕೊಟ್ರು ಎಲ್ಲರಿಗೂ, ನಾಲೆಜ್ ಕೊಟ್ರು ಅಂತೀನಿ, ಜ್ಞಾನ ಕೊಡ್ತಾ 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 ಏನಾಯ್ತು ಅಲ್ಲಿ ಅಸಮಾಧಾನ ಏನಾಯ್ತು ಅಲ್ಲಿ. ಅದಕ್ಕೆ ಹೇಳಿದ್ರು ಬ್ರದರ್ ಹೆಸರು ಹೇಳ್ಬೇಕಾದ್ರೆ ಅಂತೀನಿ, ನಾಲೆಜ್ ಇನ್ಕ್ರೀಸ್ ಆಗ್ತಾ ಇರ್ಬೇಕಾದ್ರೆ ಭೂಲೋಕದಲ್ಲಿ ಫಸ್ಟ್ ಸಮಾಧಾನ ಬರ್ತಾರೆ ಅಂತ ಏನ್ ಮಾಡಕ್ ಹೋಗ್ಬಿಡ್ದು, ಏನಂತಾರೆ ಅಸಮಾಧಾನ, ಕಾಂಪಿಟೇಷನ್, ಡಿಬೇಟ್ಸ್ ಏನಾಗ್ತಾ ಇವೆಲ್ಲ ಲೋಕದಲ್ಲಿ ಬರ್ತಾ ಬರ್ತಾ ಜಾಸ್ತಿ ಕನ್ಫ್ಯೂಷನ್ ಜಾಸ್ತಿ ಆಗ್ತಾರೆ. ಯಾಕೆ ಅಂತಂದ್ರೆ ಇದ್ರಲ್ಲಿ ಕೆಲವು ಜನ ಈ ಬೆಳಕನ ಅಂಗೀಕಾರ ಮಾಡ್ತಾರೆ, ಕೆಲವು ಜನ ಏನ್ ಮಾಡಲ್ಲ ಬೆಳಕನ ಅಕ್ಸೆಪ್ಟ್ ಮಾಡಲ್ಲ. ಅವಾಗ ಏನ್ ಮಾಡ್ತಾರೆ, ಈ ಬೆಳಕನ್ನ ಅಕ್ಸೆಪ್ಟ್ ಮಾಡದಿರೋರು ಕತ್ಲೇ ಇರ್ಬೇಕು ಅಂತಿರೋ ಜನಗಳು ಇದನ್ನ ಏನ್ ಮಾಡ್ತಾರೆ, ಡೆಫಿನೆಟ್ ಆಗಿ ಅಪೋಸ್ ಮಾಡ್ತಾರೆ, ವಿರೋಧಿಸ್ತಾರೆ. ಆ ವಿರೋಧ ಆಗ್ಬೇಕಾದ್ರೆ ಆಗ್ತಾರೆ ಕಮೋಷನ್. ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಆಕಾಶವು ಮಹಾಶಬ್ದದೊಡನೆ ಇಲ್ಲದೆ ಹೋಗ್ಬಿಡ್ತ ಅಂದ್ರೆ ಸೈಲೆಂಟ್ ಆಗಿ ಹೋಗಲ್ಲ, ಹೆಂಗಂತಾರೆ ಗಡಗಡಗಡಿಂದ ಅದರ ಗಲಾಟೆ ಮಾಡ್ಕೊಂಡು ಏನ್ ಮಾಡೋದು ಹೋಗೋದು ಅದರ. ಅವಾಗ ಭೂಲೋಕದಲ್ಲಿ ಏನಂತಾರೆ, ನಡಿ ಹಿಂಗೆಲ್ಲ ಮಾಡ್ತಾ ಇರ್ಬೇಕಾರೆ ಆಕಾಶ ಹೋಗ್ತಾ ಇರ್ಬೇಕಾರೆ ಭೂಲೋಕದಲ್ಲಿ ಏನಂತಾರೆ ಕೆಟ್ಟದ್ದು ಸುಡ್ತಾ ಇರ್ತದೆ, ಕೆಟ್ಟದಿರ್ತದೆ. ಕೆಟ್ಟದ್ದು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಬರ್ತಾ ಬರ್ತಾ ಬಯಲಿಗೆ ತಂದ್ಬಿಟ್ಟು ಎಲ್ಲರೂ ಸುಟ್ಟಾಕಿ ಭಸ್ಮ ಮಾಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ನಾವು ಲಾಸ್ಟ್ ವೀಕ್ ನೋಡೋದು ಏನಂತ ಬ್ರದರ್ ಅಸಲು, ನಾಲೆಜ್ ಇಸ್ ನಾಟ್ ದ ಸೊಲ್ಯೂಷನ್. ನಾಲೆಜ್ ಎಲ್ಲ ಇಟ್ಕೊಂಡ್ಬಿಟ್ಟು ಲೋಕದಲ್ಲಿ ಸಮಾಧಾನ ಮಾಡಕ್ಕೆ ಸಾಧ್ಯನಾ ಅಂತಂದ್ರೆ ನಾಲೆಜ್ ಇರಬೇಕು. ಅರೆ ಆ ನಾಲೆಜ್ ಜೊತೆಗೆ ಏನಿರ್ಬೇಕು ಅಂದ್ರೆ ಅಕ್ಸೆಪ್ಟ್ ಮಾಡೋಂತ ಒಂದು ಗುಣ, ಏನ್ರಿ ಹಂಬನಾಗೆ ಸರೆಂಡರ್ ಆಗೋಂತ ಗುಣ ಏನಾಗಿರ್ಬೇಕು ಇರ್ಬೇಕು ಹೊರತು ಅಲ್ಲಿವರೆಗೂ ಸಮಾಧಾನ ಬರಕೇನಿಲ್ಲ, ಸಾಧ್ಯನೇ ಇಲ್ಲ ಅದರ. ಸೊ ಅದಕ್ಕೆ ಹೇಳ್ಬೇಕು ಹೇಳ್ತಾರೆ, ಇನ್ನೊಂದ್ ಕಡೆ ಹೇಳ್ಬೇಕ್ರೆ ಏನ್ರಿ, ನಾಲೆಜ್ ಪಫ ತಪ್ಪ ಅಂತ ಹೇಳ್ತಾರೆ, ಜ್ಞಾನ ಇದ್ದಷ್ಟು ಏನ್ರಿ ಅಹಂಕಾರ ಏನ್ರಿ ಜಾಸ್ತಿ ಅದರ. ಅದೇ ಹೇಳ್ಬೇಕ್ರೆ ಗ್ರೀಕ್ಗಳು ಏನಕ್ಕೆ ಹುಡ್ತಾ ಇದ್ರು, ಆ ಕಾಲದಲ್ಲಿ ಏನಕ್ಕೆ ಹುಡುಕ್ತಾ ಇದ್ರು ಅಂದ್ರೆ ಜ್ಞಾನಕ್ಕೆ ಹುಡುಕ್ತಾ ಇದ್ರು ಅಂತ ಹೇಳ್ತಾರೆ. ಯಹೂದ್ಯರು ಬರೀ ಸೂಚನೆಗಳು ಅದರ, ಅಂದ್ರೆ ಜೂಸ್ ಸೀಕ್ ಫಾರ್ ಎ ಸೈನ್, ಗ್ರೀಕ್ಸ್ ಸೀಕ್ ಫಾರ್ ನಾಲೆಜ್ ಅಂತ ಹೇಳಿ. ಯಾಕಂದ್ರೆ ಅವ್ರ ಪ್ರೈಡ್ ಅಂದ್ರೆ ನಂಗೆ ಇಷ್ಟು ಗೊತ್ತಿದೆ ಅಷ್ಟು ಗೊತ್ತಿದೆ ಅಂತ ಹೇಳಿದ್ರೆ ಒಂಥರ ಒಂದು ಒಂಥರ ಏನ್ರಿ ಒಂದು ಪೊಸಿಷನ್ ಸೊಸೈಟಿಲಿ ಇದ್ದಂಗೆ ಅಂದ್ರೆ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಜ್ಞಾನ ಜಾಸ್ತಿ ಆಗ್ತಾ ಲೋಕತನ ಆಗಿದೆ, ಇಂಡಿಫರೆನ್ಸ್ಗಳೇನಾಗಿದೆ ಜಾಸ್ತಿ ಆಗಿದೆ ಹೊರತು ಬುರೋಕ್ ಸಮಾಧಾನ ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ನೋಡ್ಬೇಕು ಲಾಸ್ಟ್ ವೀಕ್ ನೋಡೋದಂತೆ ನಾವೇನ್ ಮಾಡಿದ್ರೆ ಈ ಪಾಯಿಂಟ್ಗಳನ್ನ ಓದಿರ್ತೀವಿ ಅಂದ್ರೆ ಈ ವಾರ ನಾವೇನ್ ಮಾಡೋಣ ಅದನ್ನೇ ಸ್ವಲ್ಪ ಹಂಗೆ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಇಂಗ್ಲಿಷ್ ಪೇಜ್ ನಂಬರ್ 450 ಲಾಸ್ಟ್ ಪ್ಯಾರಾಗ್ರಾಫ್ ಓದಿಂತೀನಿ. ಬಿಷಪ್ ವರ್ತಿಂಗ್ಟನ್ ಇಂಟರ್ವ್ಯೂ. ನ್ಯೂಯಾರ್ಕ್ ನಗರಿ ಪ್ರೊಟೆಸ್ಟೆಂಟ್ ಎಪಿಸ್ಕೋಪಲ್ ಸಭೆಯின் பட்டமளிப்பு விழாவில் பங்கேற்கும் போது பிஷப் வொர்த்திங்டன் சமூக கலவரத்தினை குறித்து பேசியதை நாளிதழில் நிருபர்கள் அக்டோபர் 25, 1896 பிரசுரம் செய்தனர். அல்ல ஏன்றி ஒரு கன்வோகேஷன் அல்ல அதர ಏನ್ರಿ ಅಲ್ಲಿ ಬಿಷಪ್ ವರ್ತಿಂಗ್ಟನ್ ಅವರು ಮಾತಾಡಿದಂತ ಒಂದು ವ್ಯೂ ಅಂದ್ರೆ ಈ ಲೋಕದಂತ ಒಂದು ಕಮೋಷನ್ ಬಗ್ಗೆ ಅವ್ರು ತನ್ನ ಹೇಳಿಕೆಗಳನ್ನ ಹೇಳಿರೋದನ್ನ ಯಾರೋ ನ್ಯೂಸ್ ಪೇಪರ್ ಅಲ್ಲಿರೋ ಒಬ್ಬ ರೈಟರ್ ಅದನ್ನ ಏನ್ ಮಾಡುತ್ತೆ October 25th, 1896 ಪೇಪರ್ ಅಲ್ಲಿ ಮಾಡ್ತಾರೆ, ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ್ರಂತೆ. ಸೊ ಅವ್ರು ಏನ್ ಪಬ್ಲಿಷ್ ಮಾಡಿದ್ರು, ಅವ್ರು ಏನ್ ಹೇಳಿದ್ರು ಅದನ್ನ ಹೇಳ್ತಾರೆ ನೋಡಿ ಮುಂದಕ್ಕೆ ಓದಿ. ಅವರು ಕೂರಿಯರಾಗ ಸೊಲ್ಲಪಟ್ಟವೆ, ಎನ್ನುಡಿಯ ಕಣಿಪಿನ ಪಡಿ ನಮ್ಮದು ಇಲವಸ ಕಲ್ವಿ ಮುರಿ ಮುಟ್ಟಿನ ವೇಗ ದೂರತ್ತು ಕೊಂಡು ಚೆಂದು ಬಿಟ್ಟದೆ. விவசாயிகளின் கஷ்டம் உண்மையில் இந்த கண்ணோட்டமானது மதங்களுக்கு எதிரான கொள்கையாக எண்ணப்படக்கூடும் என்பதை நான் அறிவேன். விவசாயிகளின் மகன்கள் இவர்களில் பெரும்பாலானோர் முன்னேற எந்தவித தகுதியும் கொஞ்சமும் இல்லாதவர்கள், கல்வியின் ருசியை அறிந்து அதை பின்பற்றுகின்றனர். ಏನಂದ್ರೆ ಈ ಲೋಕದಲ್ಲಿರುವಂತ ಡಿಸ್ಸಾಟಿಸ್ಫ್ಯಾಕ್ಷನ್ಗೆ ಏನಪ್ಪ ಕಾರಣ ಅಂತ ನೋಡ್ಬೇಕ್ರೆ, ಎಜುಕೇಷನ್ ನಾವು ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ದೀರಿ,
ಜಾಸ್ತಿ ಇಂಪಾರ್ಟೆನ್ಸ್ ಯಾವ್ದು ಕೊಡಿದಿರಿ, ಎಜುಕೇಶನ್ ಕೊಡಿದ್ರೆ ಅದಕ್ಕೆ ಮಾಡ್ಬೇಕು ಲೋಕದಲ್ಲಿ ಇವೆಲ್ಲ ಕಾರಣ ಅಂತ ಏನ್ ಮಾಡ್ತಾರೆ ಅವರು, ಅವ್ರು ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಅದಿಂಗೆ ಅಂತಂದ್ರೆ ಫ್ರೀ ಎಜುಕೇಶನ್ ಸೊಸೈಟಿಯಲ್ಲಿರ ಎಲ್ಲ ಜನಗಳು ನೋಡ್ಬೇಕಾ, ಎಲ್ಲರಿಗೂ ಫ್ರೀ ಎಜುಕೇಶನ್ ಕೊಡಬೇಕು. ಇವನ್ನು ವ್ಯವಸಾಯದಲ್ಲಿ ಅವ್ರ ಕುಟುಂಬದವ್ರು ಕೂಡ ಏನಬೇಕು, ಮಕ್ಕಳೆಲ್ಲ ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು ಅಂದ್ಬಿಟ್ಟು ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಲೋಕದಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಇಷ್ಟೊಂದು ಅಸಮಾಧಾನ ಆಗಿದೆ. ಅದಕ್ಕೆ ನೋಡ್ಬೇಕಾ ಲೋಕದಲ್ಲಿ ಇದ್ರಲ್ಲಿ ಏನಾಗಿದೆ ಅಂದ್ರೆ ಒಂದು ತುಂಬಾ ಒಂದು ಕೆಟ್ಟದೇನಾಗಿದೆ ಜಾಸ್ತಿ ಬಂದಿದೆ ಅಂತ ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ. ಅದ್ರ ಅದಕ್ಕೆ ಅವ್ರು ಹೇಳಿದ್ರು ಹೇಳ್ಬೇಕು ಏನ್ ಹೇಳ್ತಾರೆ ಅಂದ್ರೆ ಇದು ತುಂಬಾ ಜನಕ್ಕೆ ಹಿಡಿಸಿದಾರೆ ಅಂತ ಮಾತಾಗಿರ್ಬೋದು, ಅದು ಕೂಡ ಇದನ್ನ ನಂಬ್ತೀನಿ ಅಂತ ಅಂತ ಹೇಳ್ತಾರೆ. ಅದರ ಯಾಕೆಂತಂದ್ರೆ ಏನ್ರಿ, ಒಬ್ಬ ತೋಟಕಾರ ಅಥವಾ ವ್ಯವಸಾಯಗಾರ ಮಗನ್ಗೆ ಓದಕ್ಕೆ ಯೋಗ್ತನೇ ಇಲ್ದಿರೋ ಸಂದರ್ಭದಲ್ಲಿ ಗವರ್ಮೆಂಟ್ ಅವ್ರಿಗೆ ಫ್ರೀ ಎಲ್ಲ ಎಜುಕೇಶನ್ ಎಲ್ಲ ಕೊಟ್ಟು ಇವತ್ತು ಏನ್ ಮಾಡೋರು ಅಂತಂದ್ರೆ ಅವನ್ನ ಉನ್ನತ ಸ್ಥಿತಿಗೆ ಮಾಡೋರೆ ತಂದವ್ರೆ, ಅದರಿಂದ ಲೋಕದಲ್ಲಿ ಇವೆಲ್ಲ ಪ್ರಾಬ್ಲಮ್ಸ್ಗಳು ಅಂತ ಹೇಳ್ತಾರೆ. ನೋಡಿ ಅದು ನೆಕ್ಸ್ಟ್ ಏನ್ ಹೇಳ್ತಾರೆ ಪಾಯಿಂಟ್, ಇವರಿಲ್ ಅನೇಕರ್ தேவன் வைத்துள்ள வழியை பின்பற்றுவதில் அதிருப்தி அடைந்து பட்டணங்களுக்கு செல்கிறார்கள். கல்வி பெற தகுதியற்றவர்கள் அதிகப்படியாய் கல்வி பெறுவதனால் இவர்கள் பட்டணங்களை நிரப்புகிறார்கள். நிலங்களோ வெறுமையாய் கிடைக்கின்றன. அதிக என்னாகிறது, இவரு இத்தர எஜுகேஷன் கொட்டாவாக இவரு சென்னை ஓதி ஓதி ಯಾವ ಕಡೆ ತಿರುಗ್ಬಿಟ್ಟವ್ರೆ ಅಂತಂದ್ರೆ ಸಿಟಿಗಳಿಗೆ ಏನ್ ಮಾಡ್ತಾರೆ, ತಿರುಗ್ಬಿಟ್ಟವ್ರೆ ಎಲ್ಲ ಸಿಟಿಗೆ ಬಂದು ಏನ್ ಮಾಡ್ತಾರೆ, ಎಲ್ಲ ಸೆಟ್ಲ್ ಆಗಕ್ಕೆ ಶುರು ಮಾಡ್ಬಿಟ್ಟಾರೆ. ಅದರಿಂದ ಏನಾಗಿದೆ ಅಂದ್ರೆ ಈ ಹಳ್ಳಿ ಕಡೆ ವ್ಯವಸಾಯ ಮಾಡೋರೆ ಇಲ್ಲ. ಅದಕ್ಕೆ ಮಾಡ್ಬೇಕೇನಾಗಿದ್ರೆ ಈ ಒಂದು ಸಿಟೀಸ್ಗಳಲ್ಲಿ ಏನ್ರಿ ಎಂಪ್ಲಾಯ್ಮೆಂಟ್ಗೆ ಕಾಂಪಿಟೇಷನ್ ಆಗಿದೆ, ಶುರು ಆಗಿದೆ. ಆ ಕಾಂಪಿಟೇಷನ್ ಶುರು ಆಗಿದ್ರಿಂದ ಸೊಸೈಟಿಲಿ ಏನಾಗಿದೆ ಅಂದ್ರೆ ಒಂದು ಅಸಮಾಧಾನ ಆಗಿದೆ. ಇದಾಗ ಅದೇ ನೋಡ್ಬೇಕು, ನಾವು ಎಜುಕೇಶನ್ ಕೊಡಬಾರ್ದಾಗಿತ್ತು, ಎಜುಕೇಶನ್ ಕೊಡ್ತಿದ್ರೆ ಹಂಗೆ ಇದ್ರೆ ಏನಾಗಿರೋದು ಸಮಾಜ ಮೊದಲ ತರನೇ ಇದ್ದಿರೋದು ಅಂತ ಮಾಡಿದ್ರೆ ಅದನ್ನ ಹೇಳ್ತಾರೆ. ನೋಡಿ ಇದಕ್ಕೆ ಉತ್ತರ ಏನ್ ಹೇಳ್ತಾರೆ ನೋಡ್ತೀನಿ. ಅದೇ ಹೇಳ್ತಾರೆ ಸರ್, ನೋಡಪ್ಪ ಇದಕ್ಕಿಂತ ಮುಂಚೆ ಓದುವಾಗ ನೋಡಿದ್ರಲ್ಲ ಎಂತ ಡ್ಯೂ ಅಂತ ಅಂದ್ಬಿಟ್ಟಾದ್ರ ಆ ಡ್ಯೂಪ್ ಅವ್ರು ಕೊಡಂತ ವ್ಯೂ ಕಂಪೇರ್ ಮಾಡಿದ್ರೆ ಈ ಬಿಷಪ್ ಆಪೋಸಿಟ್ ವ್ಯೂ ಏನ್ ಮಾಡ್ತಾರೆ ಕೊಡ್ತಾರೆ. ಅವ್ರು ಹೇಳ್ತಾರೆ ಎಜುಕೇಶನ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಕಾಲೇಜಲ್ಲಿ ಮಾತಾಡ್ತಾರೆ. ಇವ್ರು ನೋಡಿದ್ರೆ ಎಜುಕೇಶನ್ ಕೊಡ್ಬಾರ್ದು, ಎಜುಕೇಶನ್ ಇನ್ಸ್ಬಿಡ್ಬೇಕು, ಯಾರಿಗೆ ಮಾತ್ರ ಎಜುಕೇಶನ್ ಬೇಕೋ ಅವ್ರಿಗೆ ಮಾತ್ರ ಕೊಡ್ಬೇಕು ಅಂತ ಅಂತ ಹೇಳೋದನ್ನ ಇವ್ರನ್ನ ಇದು ಹೇಳ್ತಾರಲ್ಲ. ಈ ಎರಡು ವ್ಯೂ ಹೆಂಗಿದೆ ತುಂಬಾ ಒಂದು ಆಪೋಸಿಟ್ ಆಗಿದೆ ಅಂತ ಹೇಳ್ತಾರೆ. ஏழை வகுப்பினரை கல்வி பெற செய்வதற்கு எதிராக கூறியிருக்கும் ரஷ்யாவின் கல்வி பொது இயக்குநரின் வார்த்தைகளை ஏற்கனவே நாம் கோடிட்டு காட்டியிருப்பதை அவர் வெகுவாக ஒப்புக்கொள்கிறார். கல்வி என்பது பொதுவாகவே வாஞ்சைகள் மற்றும் அதிருப்தியும் கொடுக்கிறது என்கின்ற உண்மையவர்கள் இவருடன் சேர்ந்து நாமும் ஏற்றுக்கொள்கிறோம். என்ன ஹௌதப்பா ಖಂಡಿತ ಹೋಗೋ. ಎಜುಕೇಶನ್ ಏನಾಗಿದೆ ಅಂದ್ರೆ ಎಲ್ಲರಿಗೆ ಇದೆ ತುಂಬಾ ಒಂದು ಆಸೆ ಆಕಾಂಕ್ಷೆಗಳು ಜಾಸ್ತಿ ಬಂದಿದೆ. ಅದರ ನಾವು ಕೂಡ ಹೆಂಗಿರ್ಬೇಕು ಸೊಸೈಟಿಯಲ್ಲಿ, ನಾವು ಕೂಡ ಒಂದ್ ಸ್ವಲ್ಪ ಹೆಸರುವಾಸಿಯಾಗಿರ್ಬೇಕು, ನಾವು ಕೂಡ ಅಂತ ಘನತೆ ಗೌರವದಿಂದ ಮಾಡ್ಬೇಕು. ಬೇರೆ ಅವ್ರ ನಾವು ಕೂಡ ಹೆಂಗಿರ್ಬೇಕು, ನಾವು ಕೂಡ ಹೆಂಗಿರ್ಬೇಕು ಹಂಗಿರ್ಬೇಕು ಅಂದ್ಬಿಟ್ಟು ಏನಾಗಿದೆ ಲೋಕದಲ್ಲಿ ಜನಗಳಿಗೆ ಆಸೆ ಏನಾಗಿದೆ ಬಂದಿದೆ, ಅದಕ್ಕೆ ನೋಡ್ಬೇಕು ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಂಡೋಸ್ಕರ ಏನ್ ಮಾಡ್ತಾರೆ ಜನಗಳು ಈ ತರ ಎಲ್ಲ ಏನ್ ಮಾಡ್ತಾರೆ ಒಂದು ಒಂದು ಮಾರ್ಗನ ಹಿಡಿತಾರೆ. ಆಮೇಲೆ ಲೋಕದಲ್ಲಿ ಏನಾಗಿದೆ ಇದರಿಂದ ತುಂಬಾ ಒಂದೇ ಇದೆ ಡಿಸ್ಸಾಟಿಸ್ಫ್ಯಾಕ್ಷನ್ ಕಾಂಪಿಟೇಷನ್ ಏನಾಗಿದೆ ಉಂಟಾಗಿದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇವಾಗ ನಾವು ಕೂಡ ನೋಡ್ಬೇಕಂದ್ರೆ ನಮ್ಮ ಇಂಡಿಯಾಲ್ಲಿ ನೋಡ್ಬೇಕಂದ್ರೆ ತುಂಬಾ ಇಂಪಾರ್ಟೆನ್ಸ್ ಯಾವ್ದು ಕೊಡ್ತಾರೆ ಎಜುಕೇಶನ್ ಗೌರ್ಮೆಂಟ್ ಅಲ್ಲಿ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ 100% ಏನ್ರಿ ಫ್ರೀ ಎಜುಕೇಶನ್. ಇನ್ನ ಇನ್ಫ್ಯಾಕ್ಟ್ ಹೆಂಗಿದೆ ಅಂದ್ರೆ ಮಕ್ಳುಗಳು ಸ್ಕೂಲ್ ಬರಲ್ಲ ಅಂದ್ರೆ ಮಕ್ಳಿಗೆ 5 ರೂಪಾಯಿ ದುಡ್ಡು ಕೊಟ್ಟು ತಗೊಂಡು ಕರ್ಕೊಂಡ್ಬರ್ಬೇಕಂದ್ರೆ ಸ್ಕೂಲ್ಗೆ ಏನ್ರಿ ದಿನಕ್ಕೆ 5 ರೂಪಾಯಿ ಕೊಟ್ಬಿಟ್ಟು ಬರ 5 ರೂಪಾಯಿ ಕೊಡ್ತೀವಿ ಪಾಠ ಕಲಿಯೋ ಅಂತ ಹೇಳ್ಕಂತೆ ಆ ತರ ಏನಾಗಿದೆ. ಆಮೇಲೆ SLC ಓದಂತ ಮಕ್ಳುಗಳಿಗೆ ಸೈಕಲ್ ಕೊಟ್ಟೆ ಮಾಡ್ಬೇಕಂತ ಅಲ್ಲಿ ಕರ್ಕೊಂಡ್ಬರ್ಕಂತೆ ಸಾಲಿದ್ಕೆ ಸ್ಕೂಲಲ್ಲಿ ಏನ್ ಮಾಡ್ತಾರೆ ಊಟ ಹಾಕ್ತಾರೆ ಫ್ರೀ ಊಟ. ಅದು ಯಾರೋ ತಯಾರಿಸ್ಬಿಟ್ಟ ಊಟ ಇಸ್ಕಾನ್ ಟೆಂಪಲ್ ತಯಾರಿಸ್ಕೊಂಡು ತುಪ್ಪ ಹಾಕ್ಬಿಟ್ಟು ಏನ್ ಮಾಡ್ತಾರೆ ತಗೊಂಡ್ಬರ್ತಾರೆ ನೋಡಿದಿರಿ. ಆಮೇಲೆ ಏನ್ರಿ ನಾನ್ ವೆಜಿಟೇರಿಯನ್ ತಿನ್ನೋರಿಗೆ ಮೊಟ್ಟೆ ಆಮೇಲೆ ಹಾಲು ಏನ್ರಿ ಈ ತರ ಏನ್ ಮಾಡ್ತಾರೆ ಅಂದ್ರೆ ಹುಡುಗರನ್ನ ಎಜುಕೇಶನ್ಗೆ ಅಟ್ರಾಕ್ಟ್ ಮಾಡಕ್ ಏನ್ ಮಾಡ್ತಾರೆ ಇದನ್ನೆಲ್ಲ ಮಾಡ್ತಾರೆ. ಆಮೇಲೆ ಯೂನಿಫಾರ್ಮ್ ಗಳು ಕೊಡೋದಾದ್ರೆ ಅಂದ್ರೆ ಎಲ್ಲಾ ಬುಕ್ಸ್ ಎಲ್ಲ ಕೊಟ್ಟೆ ಮಾಡ್ತಾರೆ ಈ ತರ ಮಾಡ್ತಾ ಇದ್ರ. ಸೊ ಇದನ್ನ ಹೇಳ್ತಾರೆ ಅಂದ್ರೆ ಇದನ್ನ ಏನಾಗ್ತದೆ ಕಾಂಪಿಟೇಷನ್ ಅದರ ಓದೋರು ನೋಡು ಓದೋರು ಚೆನ್ನಾಗಿರೋದು ನೋಡಿದ್ರೆ ಬೇರೆ ಏನಾಗ್ತಾರೆ ಓದಿಲ್ದಿರೋರಿಗೆ ಏ ನಮ್ಮ ಅಪ್ಪ ಅಮ್ಮ ಓದ್ಸಿದ್ರೆ ನಾವೇ ಹೆಂಗಿರ್ತಾ ಇದ್ರಿ ನಾವು ಚೆನ್ನಾಗಿರ್ತಾರ ನಮ್ಗೆ ಓದ್ಸಿಲ್ವಲ್ಲ ಅವ್ರ ನಾವು ಕೂಡ ಏನ್ ಮಾಡ್ಬೇಕು ಸರಿ ನಮ್ ಜೀವನ ಆಗೋಯ್ತಪ್ಪ ಅಟ್ಲೀಸ್ಟ್ ನಮ್ಮ ಮಕ್ಳಿಗೆ ಮಾಡ್ಬೇಕು ಓದಿಸ್ಬೇಕು ನಮ್ಮ ಮಕ್ಳಿಗೆ ಚೆನ್ನಾಗಿ ಓದಿಸ್ಬೇಕು ಅಂತ ಏನ್ ಮಾಡಿದ್ರೆ ಸಕ್ಕಾಪಟ್ಟೆ ಮಾಡಿದ ಮಕ್ಳನ್ನ ಓದ್ತಾರೆ ಓದಿ 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 ಅವ್ರ ಹೊಟ್ಟೆ ಹೋಯ್ತಾರೆ ಅದರ ಆಮೇಲೆ ಅವನ ಕರ್ಕೊಂಡ್ಬರೋದು ವಾಪಸ್ ಏನಾಗುತ್ತೆ ಕಷ್ಟ ಅದಕ್ಕೆ ಬಿಡದಲ್ಲ ಸರ್ ಹೇಳ್ತಾರೆ 6th ವರೆಗೆ ನೋಡ್ಬೇಕು ಮಕ್ಳಿಗೆ ಓದಿಸ್ಬೇಕು ಅಂತ ಹೇಳ್ತಾರೆ. ಎಷ್ಟು ಓದಿಸ್ಬೇಕು ಅಂದ್ರೆ ರೀಸನಬಲ್ ಏನ್ ರೀಸನಬಲ್ ಆ ಕಾಲದಲ್ಲಿ ಬಿಡದ್ರೆ ಸಜೆಸ್ಟ್ ಮಾಡ್ಬೇಕು ಇಟ್ ವಾಸ್ SSLC ಅರೇ 10th ಹೋದ್ರೆ ಸಾಕು ಅಂತ ಹೇಳ್ತಾರೆ. ಇವಾಗ ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕು 10th ಕ್ಲಾಸ್ ಹೋದ್ರೆ ಸಾಕಾಗಿರೋದು ಅದರ. ಆದ್ರೆ ಇವತ್ತು 10th ಕ್ಲಾಸ್ ಸಾಕು ಅಂತಂದ್ರೆ 10th ಕ್ಲಾಸ್ ಮಾಡೋದ್ರೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೊಡಲ್ಲ ಅದರ ಡಿಗ್ರಿ. ಇವಾಗ ನಾರ್ಮಲ್ ಆಗಿರೋದೇ ಅಂದ್ರೆ ಡಿಗ್ರಿ. ಆದ್ರೆ ಇವಾಗ ಡಿಗ್ರಿ ಮಾಡಿರೋದು ಇನ್ ಮುಂದಕ್ಕೆ 20 ವರ್ಷಕ್ಕೆ ಆಗೋತ್ತಿಗೆ
ಅದಕ್ಕೇನಿಲ್ಲ ಸರ್ ಅವ್ರು ವಾಚ್ಮ್ಯಾನ್ ಕೆಲಸ ಮಾಡಿ ಅಂತ ಹೇಳ್ಬೋದು ಆ ಗತಿ ಹೋಗ್ಬಿಡುದು ಅಲ್ವರ ಹೌದು ಅಲ್ವಾ ಹಂಗೆ ಇದೆ ಟ್ರೆಂಡ್ ಅಲ್ವರ ಇವಾಗೆಲ್ಲ ಪಿಯುಸಿ ಹೋದವರ್ಗೆಲ್ಲ ಏನಿಲ್ಲ ಅಲ್ಲಿಲ್ಲ ಅಂದ್ರೆ ಏನೋ ಏನೋ ಸ್ವಲ್ಪ ಅಪ್ಪ ಅಮ್ಮ ದುಡ್ಡು ಇಟ್ಟಿರೋದು ಹೇಳ್ತಾರೆ ಭದ್ರಸ ಹೇಳ್ಬೇಕ್ರೆ ಅಪ್ಪ ಅಮ್ಮ ದುಡ್ಡು ಇಟ್ಟಿದ್ರು ಅದನ್ನ ಬೆಳ್ಕೊಂಡ್ ಬಂದ್ಬಿಟ್ರು ಅಷ್ಟೇ ಲಕ್ಕು ಇಲ್ಲರಾ ಇಲ್ಲ ಏನಂತ ಏನೋ ಏನೋ ಅಳಗ್ ಬುಳಕಲ್ಲಿ ಏನೋ ತಲೆಗಿಲ್ಲ ಒಡೆದ ಏನ್ ಮಾಡ್ಬೇಕು ಅವ್ನು ಯಾರ ಮುಂದಕ್ಕೆ ಬಂದಿರ್ಬೇಕು ಇಲ್ಲ ಏನೋ ಒಂದು ಕಷ್ಟಪಟ್ಟು ಏನೋ ಅಂತ ಏನೋ ಸೂಪರ್ ಈ ತರ ಏನಂತ ಅವನು ಏನೋ ಇನ್ವೆಂಟ್ ಮಾಡಿರ್ಬೇಕು ಅದಕ್ಕೆ ಏನೋ ಒಂದು ಲಕ್ ಇರ್ಬೇಕು ಅಷ್ಟೇ ಹೊರತು ಹಂಗೆ ಬರಕೇನಿಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ನೋಡ್ಬೇಕ್ರೆ ಏನ್ರಿ ಎಜುಕೇಶನ್ ಏನಾಗಿದ್ರೆ ಕಾಂಪಿಟೇಷನ್ ಏನ್ಬಿಡಿ ಇವಾಗ ತಂದ್ಬಿಡ್ತೀವಿ ಆ ಕಾಂಪಿಟೇಷನ್ ಏನಾಗ್ತದೆ ಅಂತಂದ್ರೆ ಏನ್ರಿ ಇವರು ಪಡೆದಿರೋದನ್ನ ಬೇರೆಯವ್ರಿಗೆ ಕೊಡ್ಬೇಕು ಅಂತ ಏನಾಗಿದೆ ಇವಾಗ ಎಜುಕೇಶನ್ ಎಲ್ಲರೂ ತುಂಬಾ ಏನ್ ಮಾಡ್ತಾರೆ ಇವಾಗ ಇಂಪಾರ್ಟೆನ್ಸ್ ಕೊಡ್ತಾರೆ ಆಸೆ ಪಡ್ತಾರೆ ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇವಾಗ ಸ್ಕೂಲಲ್ಲಿ ಮಕ್ಳುಗಳು ನೋಡಿದ್ರೆ ನಮ್ಮ ಸ್ಕೂಲಲ್ಲಿ ನಾವು ಓದ್ಬೇಕಾದ್ರೆ ಹೆಂಗಿತ್ತಂದ್ರೆ ಏನ್ರಿ ಗ್ರೇಡ್ಗಳಿರೋದು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತರ್ಡ್ ರ್ಯಾಂಕ್ ಇವಾಗ ರ್ಯಾಂಕ್ ತೆಗೆದ್ಬಿಟ್ರು ಯಾಕೆ ಹೇಳಿ ಎಲ್ಲರೂ ರ್ಯಾಂಕ್ ತೆಗಿತಾರೆ ಯಾರು ರ್ಯಾಂಕ್ ಕೂಡ ಅಲ್ಲಿ ಗ್ರೇಡ್ ಹಾಕ್ಬಿಟ್ರು ಅವರ ಎ ಗ್ರೇಡ್ ಅಂದ್ರೆ ಎ ಗ್ರೇಡ್ ಅಂದ್ರೆ ಈ ಇಷ್ಟು ಮಾರ್ಕ್ಸ್ ಅಲ್ಲಿ ಬಂದ್ರೆ ಯಾರು ಏನು ಎ ಪ್ಲಸ್ ಎ ಪ್ಲಸ್ 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 ಅಂತ ಹೇಳ್ತಾರಲ್ಲ ಆ ಥರ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತಂದ್ಬಿಟ್ಟು ಅದರ ಹಂಗೆ ಮಾಡಾಕ್ಬಿಟ್ರು ಫೇಲ್ ಆಗ್ರೆ ಯಾರು ಇದಾರೆ ಅಂದ್ರೆ ನನ್ಗೆ ಗೊತ್ತಿರೋಂಗೆ ಫೇಲ್ ಆಗೋದೆಲ್ಲ ತುಂಬ ಕಮ್ಮಿ ಅದರ ಡಿಟೇಲ್ ಆಗಿರುತ್ತೆ ಅದೇ ಅದೇ ಒಂದು ಒಂದು ವರ್ಷ ತೂಕುಡಿಯೋದು ಅದೇ ಕ್ಲಾಸಲ್ಲಿ ಹೋಗ್ತದೆ ಅದರ ಇವಾಗ ಮೋಸ್ಟ್ಲಿ ಅದೆಲ್ಲ ಇಲ್ಲ ಅನಿಸ್ತದೆ ಅದರ ಗೌರ್ಮೆಂಟ್ ರೂಲ್ಸ್ ಮಾಡ್ಬಿಟ್ರೆ ಅಂತ ತಿಳ್ಕೊತೀನಿ ನನ್ಗೆ ಗೊತ್ತಿರೋಂಗೆ ಗೌರ್ಮೆಂಟ್ ಎಸ್ ಎಲ್ ಸಿ ಅವ್ರಿಗೆ ಮಾಡೋಂಗಿಲ್ಲ ಎಸ್ ಎಲ್ ಸಿವರೆಗೂ ಮಕ್ಳು ಏನ್ ಮಾಡಂಗಿಲ್ಲ ಅಂದ್ರೆ ಓದೋದೇ ಬೇಕಾಗಿಲ್ಲ ಅಲ್ಲ ಮಕ್ಳಿಗೆ ಇವೆಲ್ಲ ಗೊತ್ತಾಗ್ರಿ ಈ ನಾಲೆಜ್ ಗೊತ್ತಾರೆ ಮಕ್ಳು ಏನ್ ಮಾಡ್ತಾರೆ ಏನಕ್ಕೆ ಓದ್ಬೇಕು ಊಟ ಕೊಟ್ರಿ ಅಲ್ಲವರ. ಸೊ ಆ ರೀತಿ ನೋಡಿ ಅದ್ ಹೇಳ್ತಾರೆ ಬಿಡದ ಸಲ ಅವ್ರಿಗೆ ಬಿಷ ಬೀಳಂತ ಮತ್ತೆ ಕರೆಕ್ಟ್ ಅಪ್ಪ ಸತ್ಯ. ಎಜುಕೇಶನ್ ಏನಾಗ್ತದೆ ಡಿಸ್ಕಂಟೆಂಟ್ ಅಸಮಾಧಾನ ಹೇಳ್ತಾರೆ ಲೋಕದಲ್ಲಿ ಬರ್ತಾರೆ ಇದು ನಾವು ಕೂಡ ಏನ್ ಮಾಡ್ತೀರಿ ಏನ್ ಅಗ್ರಿ ಮಾಡ್ತೀರಿ ಆದ್ರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೋಣ ಏನ್ ಹೇಳ್ತಾರೆ ஆனால் நிச்சயமா இந்த பூமியின் சுதந்திரம் மற்றும் கல்வினால் இந்த விஷயம் வெகு தூரத்துக்கு சென்றுவிட்டது. ஏனாபிடிதே இவாக இது பிஷப் ஹேத்தார் பாப்பா அரே ஆல்ரெடி ஏனாபிடிதா தும்பா தூரம் ஆகிபிடைத்த இன்னி அழக்கம்பரக்காகல ಅದರ ಎದುರಾಗ್ಬಿಟ್ಟಿದೆ ಎಜುಕೇಶನ್ ಅಂದ್ಬಿಟ್ಟು ಫಾರ್ ಬಿಹೈಂಡ್ ಅದರ ಯಾಕಂದ್ರೆ ಏಜ್ ಗ್ರೂಪ್ ಬಂದು ಏನ್ ಮಾಡ್ತಾರೆ ಎಲ್ಲರಿಗೂ ಜ್ಞಾನ ಕೊಡ್ತಾರ ಬೇಕಾ ಸ್ವಾಮಿ ಬೇಡ ಸುಮ್ನೆ ರೀ ಅಂತ ಹೇಳಕ್ಕಾಗದ ಏನ್ ಮಾಡ್ತಾರೆ ಏಜ್ ಗ್ರೂಪ್ಸ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಅಲ್ವರ ಅದೇ ನೋಡ್ಬೇಕ್ರೆ ಅಂತ ತುಂಬಾ ದೂರ ಆಗ್ಬಿಡೈತೆ ಇಟ್ ಇಸ್ ಬಿಹೈಂಡ್ ಮ್ಯಾನ್ ಕಂಟ್ರೋಲ್ ಅಲ್ವರ ಆಮೇಲೆ என்பதை பிஷப் அவர்கள் ஒப்புக்கொள்வார். அதோடு கல்வி என்னும் விளக்கினை அடைத்து விடுவதனால் எழுதி வரும் அதிருப்தியினை அடக்கிவிட முடியும் என்று நம்பிக்கை கொள்ள முடியாது. கெட்டதோ கல்வியும் அதிருப்தியும் இருக்கின்றன இங்க இருக்கின்றன. இதனை அசட்டை செய்ய முடியாது அசட்டை செய்யவும் கூடாது. நோட்ரா அதே ஹேள்தர் அந்தரே இது வந்து ஏன் உஜ்ஜு உரித்தர தீபுத்தர இதெல்லாம் ஆசதிக்கிறாங்கல்ல ஆர்ச ஆடி எல்லாம் ஏனாபிட்ட டிஸ்கண்டென்ட் எல்லாருக்கும் அசமாதான ஆகிடுது. இவ நீ பெளக்க நான் ஆர்ச கூத்தர இன்னா ஏனாகிடுது இன்னா அத்வான ஆகிடுது அதுக்கு சும்மா இது ಬಿடுது சும்மா இருக்கு பெட்டர் அதர வேறது இவங்க எஜுகேஷன் படாத யாரோ ஒரு ஸ்பீச் கொடுலே மூதாயிட்ட அஷ்டே அந்த கதை அதர ஆமேல ஏன் கேஸ் கட ஆக்தரோ ஏனல ஜெட் இழிதரோ அதுக்கு தான் சும்மா இருதே வாசி அதர அதுக்கு நோடுபேக்கற ஏன்ரே இது நான் ஆர்சதிக்கு ஆகல ஆர்ச்ல பேட்டோ அட்லீஸ் ஏனாகலே ஏன் எஜுகேஷன் அட்லீஸ் ஏனோ ஏனோ ஒரு நல்லதா இதர ஆகி பிடி ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಆದ್ರೆ ಇದರಿಂದ ಸಮಾಧಾನ ಬರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನಂದ್ರೆ ಬಿಷಪ್ ವ್ಯೂ ಕೂಡ ಏನಂದ್ರೆ ಇಟ್ ಇಸ್ ಆಫ್ ನೋ ಯೂಸ್ ನೆಕ್ಸ್ಟ್ ವ್ಯೂ ಹೋಗೋಣ ಅಂತ ನೆಕ್ಸ್ಟ್ ಹೇಳ್ತಾರೆ ಅಂತ ನೋಡಿ ಏನ್ ಹೇಳ್ತಾರೆ ನೆಕ್ಸ್ಟ್ ಆನರಬಲ್ ಡಬ್ಲ್ಯೂ ಜೆ ಬ್ರಾನ್ಸ್ ರಿಪ್ಲೈ ಏನು ಈ ಮಂಡೆ ಬಿಷಪ್ ಹೇಳಿದಲ್ಲ ಮಾತು ಈ ಬಿಷಪ್ ಹೇಳಿದ ಮಾತಿಗೆ ಈ ಬ್ರಾನ್ ಅವ್ರು ಏನು ಉತ್ತರ ಕೊಡ್ತಾರಂತೆ. ಹಾ ಬಿಷಪ್ ನೋಡಿ ಆಲೋಚನೆ ಕುರಿತು ಡಬ್ಲ್ಯೂ ಜೆ ಬ್ರೇನ್ ಕೋರುಬಡಿ ಅದೇ ಹೇಳ್ತಾರೆ ಏನಪ್ಪ ಈ ಮಾಡಿ ಬಿಷಪ್ ಅಂತ ಮಾತಿಗೆ ನಾವು ಜಾಸ್ತಿ ಉತ್ತರ ಕೊಡಕ್ ಆಸೆ ಪಡೋದಿಲ್ಲ ಅದ್ ಬದಲಾಗಿ ಯಾರೋ ಒಬ್ರು ಉತ್ತರ ಕೊಟ್ಟಾರೆ ಅವ್ರ ಉತ್ತರ ಏನ್ ಮಾಡೋಣ ಈ ಬಿಷಪ್ಗೆ ನಾವ್ ಹೇಳೋಣ ಅಂತಂದ್ರೆ ಏನದು ಪತ್ರಿಕೆ ಕೊಡುತ್ತ ಬದಲಿಲಿರುವುದು ಕೀಳ್ಕಂಡವಳೆ ಕುರಿಪಿಡುಗಿರೋ ವ್ಯವಸಾಯಿಗಳಿಂದ ಪಿಳೆಯುಡಿಯ ಮೆದಮಿಂಜಿಯ ಕಲ್ವಿಯ ಕುರಿತಂ ಮೆದಮಿಂಜಿಯ ಕಲ್ವಿನಾಲ್ ನಮ್ಮ ಸೂಂದಿರುಕಂ ಕಷ್ಟಗಳ ಕುರಿತಂ ಎಣ್ಣಿ ಪೇಸಂ ಬೋದು மனிதன் செய்வதற்கு துணிந்த பயங்கர காரியம் இது என்று என் மனதுக்கு தோன்றுகிறது. அது ஹேள்தாரே இது தும்பா ஏன்ரி க்ரூயல் திங் தும்பா ஏன்ரி மனுஷன் இதுவரைக்கும் மாத்தாடுதல்ல வர்ஸ்ட் மாத்து இவத்தான ஸ்டேட்மெண்ட் கொடுத்து அது அவருக்கு இங்க ஹேளது அதுல நோடி எந்த மாத்த ஹேள்தாரு எஜுகேஷனே பேட அந்த ஆத்தர ஏன் மாத்த இவரு ஹேள்தாரு. நெக்ஸ்ட் விவசாயிகளின் மகன்கள் வாழ்வில் உயரவே முடியாதவர்கள் கல்வியின் ருசியை அறிந்து கொண்டு அந்த ருசியை அதிகமாய் ருசிப்பதினால் விவசாயத்தில் அதிருப்தியாளர்களாகி அதை தொடர்ந்து பட்டணங்களுக்கு செல்கிறார்கள்.
நம்மிடையே உள்ள விவசாயிகளின் மகன்களுக்கு மிதமிஞ்சிய கல்வி கொடுக்கப்படுகிறது. என் நண்பர்களே, இதற்கு என்ன அர்த்தம் என்று உங்களுக்கு தெரியுமா? தெரியுமா? நாகரிக வளர்ச்சியின் முன்னேற்றத்திற்கு தலைகீழ் மாற்றம் மற்றும் இறந்த காலத்தினை நோக்கி மறுபடியும் நடைபெறுதல் என்று அர்த்தம். இது அர்த்தம் ஏன் அந்தந்தரே அவர் ஹேள்தாரு, போய் இவர் எழுதங்க ஏனும் கேள்விட்டான்ந்தரே, ஏன்ரே திருக்கா நான் எல்லி போக வாபஸ் வா, ಡಾರ್ಕ್ ಏಜಸ್ಗೆ ಹೋಗ್ಬೇಕಾಗ್ತದೆ. ಡಾರ್ಕ್ ಏಜಸ್ ಅಲ್ಲಿ ಏನ್ರಿ ಎಜುಕೇಶನ್ ಐತೆ ಯಾರಿಗಾರ ಏನ್ರಿ ಆ ಥರನೇ ಇರೋದನ್ನ ಇವ್ರು ಎದುರು ನೋಡ್ತಾರೆ, ಅದು ತಪ್ಪು ಅಂತ ಏನ್ ಮಾಡ್ತಾರೆ ಹೇಳ್ತಾರ. ಡಾರ್ಕ್ ಏಜಸ್ ಹೆಂಗಿತ್ತಂತೆ, ಹಾ ಬರೀ ಲ್ಯಾಟಿನ್ ಭಾಷೆ ಅದರ ಲಿಟ್ರೇಚರ್ ಲ್ಯಾಂಗ್ವೇಜ್ ಅಂದ್ರೆ ಉಂಗ್ಲಿ ಲ್ಯಾಟಿನ್, ಬೇರೆ ಮಾತಾಡೋದೆಲ್ಲ ಏನ್ರಿ ಹಾ ಮಾತಾಡಬೋದಾಗಿತ್ತು, ಆದ್ರೆ ಅದು ಲಿಟ್ರೇಚರ್ ಲ್ಯಾಂಗ್ವೇಜ್ ಅಲ್ಲೇ ಇರಲಿಲ್ಲ. ಸೊ ಅವಾಗ ಯಾರಿಗೆ ಮಾತ್ರ ಇದು ಲಿಟ್ರೇಚರ್ ಲ್ಯಾಂಗ್ವೇಜ್ ತಲುಪ್ತಾ ಇತ್ತು ಅಂದ್ರೆ ತುಂಬಾ ಏನ್ರಿ ಉನ್ನತವಾದ ಒಂದು ಗೌರವದಲ್ಲಿ ಜನಗಳಿಗೆ ಮಾತ್ರ ಅಲ್ಲಿ ಸಿಗ್ತಾ ಇತ್ತು, ಅವ್ರತ್ತ ಸ್ಟೇಟಸ್ ಅಲ್ಲಿರೋರಿಗೆ. ನಾರ್ಮಲ್ ಪೀಪಲ್ ಏನಿಲ್ಲ ಎಜುಕೇಶನ್ ಇಲ್ಲ. ಸೊ ಅದ್ರ ಬೇಕಾಗಿ ಹೆಂಗೆ ಅಂತಂದ್ರೆ, ತಿರ್ಗ ನಾವು ಇನ್ನ ಪೂರ್ವ ಕಾಲದಲ್ಲಿ ಇರೋಂತ ಒಂದು ಇತಿಹಾಸಕ್ಕೆ ಹೋದಂಗೆ ಅಂತ ಹೇಳ್ತಾರೆ. ಆಮೇಲೆ ಅವರು ಯಾವರೇ ನೀವು ಕಟ್ಟುಕೊಳ್ಳ ಚೆಯ್ಯುಂ ವರೆಕುಂ ವ್ಯವಸಾಯಿಗಳಿನ್ ಮಗನ್ಗಳ್ ಯಾರ್ ಯಾರೊರುವರ್ ಮಾಮನಿದರಾಯ್ ವರಪಗಿರಾರ್ ಎಂದು ಉಂಗಳಾಲ್ ಎಪ್ಪಡಿ ಕೋರ ಮುಡಿಯುಂ ಅಲ್ಲದು ಕಲ್ವಿ ಕರ್ಕಕ್ಕೂಡಿಯವರ್ಗಳ್ ಮಟ್ಟುಂ ತೇರು ಸೇಯ್ಬಡಿ ಎಲ್ಲಾ ಇಡಗಳಕ್ಕೂ ಚೆಲ್ಲ ಒಂದು ಕುಳುವಿನೈ ನಾಮ್ ಅದ ಹೇಳ್ತಾರೆ. ಇದನ್ನ ನಾವು ಹೆಂಗ್ ಹೇಳಕ್ ಸಾಧ್ಯ, ಇಂಥವ್ರೆ ಓದ್ಬೇಕು ಅಂತವ್ರೆ ಓದ್ಬೇಕು ಅಂದ್ಬಿಟ್ಟು ಅದನ್ನ ಹೇಳಕ್ ನಮ್ಗೆ ಏನಿಲ್ಲ, ನಮ್ಗೆ ಸಾಧ್ಯನೂ ಇಲ್ಲ. ಆಮೇಲೆ ಇಂಥವ್ರಲ್ಲೇ ಏನು ಪಿಕಪ್ ಮಾಡ್ಕೊಡು, ಯಾರೋ ಪ್ರತ್ಯೇಕವಾಗಿ ಇಂಥವ್ರ ಮಾತ್ರ ಓದ್ಬೇಕು ಅಂದ್ಬಿಟ್ಟು ಹೇಳಕ್ ನಮ್ಗೆ ಏನಿಲ್ಲ, ನಮ್ಗೆಲ್ಲ ಅಧಿಕಾರ ಏನಿಲ್ಲ, ನಮ್ಗೆಲ್ಲ ಯಾವ್ದು ಇಲ್ಲ ಅಂತ ಹೇಳ್ತಾರೆ. ಹಾ ಓ ನಂಬರ್ಗಳೇ, ಪಣ್ಣೆಗಳೇ ಬಿಟ್ಟು ಪಟ್ಟಣಗಳಿಗೆ ಚೆಲ್ಲ ಮಕ್ಕಳಕ್ಕೆ ಬೇರೊಂದು ಕಾರಣ ಕೂಡ ಉಂಟು. ಅದೇನ್ ಹೇಳ್ತಾರೆ, ಜನಗಳು ಹಳ್ಳಿಗಳನ್ನ ಬಿಟ್ಟು ಸಿಟಿಗೆ ಬರೋಕೆ ಏನಪ್ಪ ಕಾರಣ ಅಂತ ಹೇಳ್ತಾವಣಿ ಅವರು. ಅವ್ರ ಇನ್ನೊಂದು ವ್ಯೂ ಹೇಳ್ತಾರೆ, ಏನದು? ಅದು ಎನ್ನವೇಳಿ ವ್ಯವಸಾಯಗಳ ಮೀದು ಪಣ್ಣೆಗಳ ಮೀದು ಅಡಮಾನ ವಹಿಪದಿಲ್ ಸಟ್ಟ ನಿರ್ಬಂಧಗಳೇ ನೀವು ಅಮಲ್ಪಡಿಸುವುದರಿಂದ. ಅದೇ ಹೇಳ್ತಾರೆ, ಫಸ್ಟ್ ರೀಸನ್ ಹೇಳ್ತಾರೆ, ನೀವೆಲ್ಲ ಏನ್ತಾರೆ ಈ ಫಾರ್ಮರ್ಸ್ ಗಳಿಗೆ ವ್ಯವಸಾಯ ಮಾಡೋರಿಗೆಲ್ಲ ಸಾಲ ಕೊಟ್ಟಿದ್ದಾರಲ್ಲ, ಆ ಸಾಲ ಕೊಡದಿರೋ ಅಂತ ಪಕ್ಷದಲ್ಲಿ ನೀವೇನ್ ಮಾಡ್ತೀರಾ, ಅವ್ರ ಅಡ ಇಟ್ಟಿರ್ತಾರಲ್ಲ ಆ ಜಮೀನು ಜಾಗ ಅದನ್ನೆಲ್ಲ ಏನ್ ಮಾಡ್ತೀರಿ ಇಮ್ಮಿಡಿಯೇಟ್ ನೀವು ಕಿತ್ಕೊಂಡ್ಬಿಡ್ತೀರಾ. ಅದಕ್ಕೆ ಏನ್ ಮಾಡ್ತಾರೆ ಜನಗಳು, ಅದಕ್ಕೆ ಸಿಟಿಗೆ ಬರ್ತಾರೆ, ಅಲ್ಲಿ ವ್ಯವಸಾಯ ಮಾಡಕ್ ಆಗಲ್ವಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಸಿಟಿಗೆ ಬಂದ್ ಏನ್ ಮಾಡ್ತಾರೆ, ಅಟ್ಲೀಸ್ಟ್ ಏನೋ ಕೆಲಸ ಕೆಲಸ ಮಾಡ್ಕೊಂಡು ಜೀವನ ಸಾಕ್ಸಂತ ಓಡ್ ಬರ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಆಮೇಲೆ ಹೇಳ್ತಾರೆ ನಿಮ್ಮ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇಂದ ಏನ್ ಮಾಡಿದ್ರೆ ವ್ಯವಸಾಯದವರಿಗೆ ಇವತ್ತು ಕೆಲಸ ಮಾಡೋದು ಏನ್ ಮಾಡಿದ್ರೆ ತುಂಬಾ ಅಲ್ಲಿ ವ್ಯವಸಾಯ ಮಾಡೋದು ತುಂಬಾ ಕಷ್ಟ ಆಗ್ಬಿಡಿದೆ ಅಂತ ಹೇಳ್ತಾರೆ. ಅಲ್ವರ ಏನಂತಂದ್ರೆ, ವ್ಯವಸಾಯ ಮಾಡೋದಂದ್ರೆ ಅವ್ರಿಗೆ ಇರೋಂತ ಒಂದು ಅನೇಕ ಒಂದು ಏನ್ರಿ ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಗಳು, ಹಿಂಗೆ ಮಾಡ್ಬೇಕು ಹಂಗೆ ಇರ್ಬೇಕು ಅದರ ಏನ್ರಿ ಆ ತರ ಒಂದು ಇರುವಂತ ಒಂದು ನಿಬಂಧನೆಗಳಿಂದ ವ್ಯವಸಾಯ ಮಾಡೋರು ಏನಾಗ್ತಲ್ಲ ಇವಾಗ ಫ್ರೀ ಆಗಿವತ್ತ ವ್ಯವಸಾಯ ಮಾಡಕ್ಕೆ ಆಗ್ತಲ್ಲ, ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಮೇಲೆ ಉತ್ಪತ್ತಿ ಪೊರುಕಳೆ ಉತ್ಪತ್ತಿ ಸೇಯಾದ ವಗುಪಿನ ಉತ್ಪತ್ತಿ ಸೇಯಗಳ ಮೀದು ಸಟ್ಟಗಳೇ ಏವಿ ಬಿಟ್ಟು ವ್ಯವಸಾಯ ಪೊರುಕಳೆ ಬೆರುತುವದೇ ವಿಟ ವ್ಯವಸಾಯ ಮಾಡ್ತಾರಲ್ಲ ಏನ್ರಿ ಅವ್ರಿಗೆ ಈ ತರ ರೂಲ್ಸ್ ರೆಗ್ಯುಲೇಷನ್ಸ್ ಲಾಗಳು ಹಾಕ್ತಾರಲ್ಲ ಇದೆಲ್ಲ ಹಾಕದ್ ಯಾರು ಅಂತಂದ್ರೆ ಏನ್ರಿ ವ್ಯವಸಾಯ ಮಾಡಿದಂತ ಒಂದು ಒಂದು ಗ್ರೂಪ್ ಆಫ್ ಪೀಪಲ್ ಏನಕ್ಕೆ ಹಾಕ್ತಾರೆ ಅಂದ್ರೆ ಇದ್ರಲ್ಲಿ ಇವ್ರಿಗೆ ಮಾತ್ರ ಏನಾಗಿರ್ಬೇಕು ಬೆನಿಫಿಟ್ ಇರ್ಬೇಕು, ಆತರ ಏನ್ ಮಾಡ್ತಾರೆ ರೂಲ್ಸ್ ರೆಗ್ಯುಲೇಷನ್ಸ್ ತರೋದ್ರಿಂದ ಈ ಒಂದು ವ್ಯವಸಾಯ ಮಾಡೋರ್ಗೆ ಏನಿಲ್ಲ ಯಾವ್ದೇ ರೀತಿ ಒಂದು ಆದಾಯ ಇಲ್ಲ, ಯಾವ್ದೇ ರೀತಿ ಬೆನಿಫಿಟ್ ಇಲ್ಲ, ಅದನ್ನ ಜೀವನ ಸಾಗಿಸೋದು ಏನಾಗಿದೆ ಇವತ್ತು ಕಷ್ಟ ಆಗಿದ್ರೆ ಅದಕ್ಕೆ ಏನ್ ಮಾಡ್ತಾರೆ ಎಲ್ಲ ಸಿಟಿಗೆ ಬರ್ತಾವ್ರೆ ಅಂತ ಹೇಳ್ತಾರೆ. ಆಮೇಲೆ விவசாயிகளின் மேல் வைக்கும்படி இருக்கிறது, மக்கள் அதிருப்தியாளராய் மாறாமல் இருக்கும் பொருட்டு பள்ளிகளை மூடுவது என்ற பரிகாரத்தை யோசனையாய் கூறும்படி கருத்து இது. ஏன் நண்பர்களே, அதிருப்திக்கான காரணங்கள் இருக்கும் வரை அதிருப்தி என்பது இருக்கும். அது ஹேள்தாரே நோடப்பா, ஏன் இது இது ஒன்று சொல்யூஷன் அல்ல, ஸ்கூல் எல்லாம் முச்சாக்பிட்டு ஏனாகல ಸೊಲ್ಯೂಷನ್ ಬರಕ್ ಸಾಧ್ಯ ಇಲ್ಲ. ಅದ್ರಲ್ಲಿ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಅದಂತ ಅತೃಪ್ತಿ ತರನೇ ಮಾಡ್ಬೇಕು ಫಸ್ಟ್ ತೆಗಿಬೇಕು. ಅತೃಪ್ತಿಗೆ ಕಾರಣ ಇರೋ ತನಕ ಏನಾಗ್ತಾರೆ ಯಾವತ್ತು ಈ ತರ ಒಂದು ಸಮಾಜದಲ್ಲಿ ಇದು ಇದ್ದೇ ಇರ್ತದೆ, ಅದಕ್ಕೆ ನಾವೇನ್ ತೆಗಿಬೇಕು ಫಸ್ಟ್ ಅದನ್ನ ತೆಗಿಬೇಕು ಅಂತ ಹೇಳ್ತಾರೆ. ಆಮೇಲೆ ತಂಗಳ ಸೂಲೆಯಲ್ಲಿ ಉಣರುವುದಕ್ಕೆ ಜನಗಳೇ ತಡೆ ಸೇಯುವುದಕ್ಕೆ ಬದಲಾಗ ಇಂದ ದೇಶದಿನ ವ್ಯವಸಾಯಿಗಳಾನದೆ ನಿಲಮೆಯೇ ಉಣರುವುದಕ್ಕೂ ಇಂದ ವಿಮರ್ಶನಗಳು ಏನ್ ಮುಯಚ್ಚಿ ಸೇಯಕೂಡಾದ್ರು ನೋಡ್ರ ಅದೇ ವಂಡರ್ಫುಲ್ ಪಾಯಿಂಟ್ ಹೇಳ್ತಾರೆ ಅಂತೀನಿ. ಅದರ ಯಾಕಪ್ಪ ಅವನಿಗೆ ಒಳ್ಳೆ ಕಂಡೀಷನ್ ಬಗ್ಗೆ ತಿಳುವಳಿಕೆ ಕೊಡೋದ್ ಬದಲು ಕೊಟ್ರೆ ಡೇಂಜರು ಅವ್ನು ತಿಳ್ಕೊಂಡ್ಬಿಡ್ತಾನೆ, ಅವ್ನು ತಿಳ್ಕೊಂಡ್ರೆ ಅವ್ನೇನ್ ಮಾಡ್ತಾನೆ ಅವನಲ್ಲಿ ಆಸೆ ಬರ್ತಾನೆ ಹೇಳೋದಕ್ಕಿಂತ ತಿಳ್ಕೊಳ್ಳಿ ಬಿಡಿ. ಅದು ಬೇಕಂತ ವ್ಯವಸ್ಥೆ ನೀವೇನ್ ಮಾಡಿ ಸಮಾಧಾನ ಏನ್ ಮಾಡಿ ನೀವು ಉದಾರ ಮಾಡಿ ಚೆನ್ನಾಗಿ ಮಾಡಿ ಅವ್ಗು ಏನ್ ಮಾಡಿ ನೀವು ಬೇಕಾದ ಫೆಸಿಲಿಟೀಸ್ ಕೊಡಿ ಅಂತ ಏನ್ ಮಾಡ್ತಾರೆ ಒಂದು ಕ್ವಶನ್ ಅಲ್ಲಿ ಹಾಕ್ತಾರೆ. ಅದರ ನೆಕ್ಸ್ಟ್ ಆಂಗ್ಲ ಪತ್ರಿಕೆಯಲ್ಲಿರುವುದು ನಾವು ಕುರಿಪಿಡ ಅಮೇದಿಯಾನ ಮುರಣ್ಪಾಡಾನ ಮತ್ತು
எதிர்மறையான நிகழ்வுகளும் யாவும் நாகரிக வளர்ச்சி பெற்ற மனுக்குலத்தை தொடர்ந்து மனக்கிளர்ச்சியானதொரு நிலையில் வைக்கிறது. நரம்பு மற்றும் மனதின் இறுக்கமான பெரும்பாலான வாரத்துக்கு வாரம் தீவிரமடைகிறது. அடிக்கடி பூகம்பத்துக்குரிய வேகத்துடன் அரசியல் மற்றும் வர்த்தக உலகத்தை ஒருவித திடுக்கிடு செய்யும் சம்பவங்கள் அசைத்து விடுகின்றன. இவ்வித சக்திகளின் காரியங்களை மாற்றி அமைக்க அரசியல்வாதிகள் போராடும் போது இவைகளை முற்றிலும் கட்டுப்படுத்தவோ அல்லது அவர்களின் விளைவுகளை குறித்து சொல்லவோ தங்களால் முடியவில்லை என்று வெளிப்படையாய் ஒப்புக்கொள்கின்றனர். ಅಂದ್ರೆ ಒಂದು ಒಂದು ಆರ್ಟಿಕಲ್ ಬಂದಿತ್ತಂತಂದ್ರೆ ಸೊ ಅದು ಹೇಳ್ತಂದ್ರೆ ಲೋಕದಲ್ಲಿ ಹೆಂಗಿದೆ ಅಂದ್ರೆ ಸಿಚುವೇಶನ್ ದಿನ ಏನಾಗ್ತದೆ ಅಂತಂದ್ರೆ ಬರ್ತಾ 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 ಈ ಒಂದು ಮೈಂಡ್ಗೂ ಆಮೇಲೆ ನರಕ್ಕೆ ಅಂದ್ರೆ ಎರಡುಗಳಿಲ್ಲ ಒಂದು ಸಿಂಕ್ರನೈಸಿಂಗ್ ಇಲ್ಲ ಅದರ ಅಂದ್ರೆ ಎರಡು ತುಂಬಾ ಕಷ್ಟಪಟ್ಟು ಏನ್ ಮಾಡ್ಬೇಕೈತೆ ಅಲ್ಲೇ ಇದು ಇದನ್ನ ಹಂಗೆ ಎಂತಾರೆ ಹಂಗೆ ಸಾಗಿಸ್ಕೊಂಡೋಗೋದು ಏನಾಗಿದೆ ತುಂಬಾ ಕಷ್ಟವಾಗಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದ್ರ ಅದ್ ನೋಡ್ಬೇಕಾದ್ರೆ ಹೆಂಗಿದೆ ಅಂತಂದ್ರೆ ದಿನ ಅಲ್ಲಿ ಅಲ್ಲಿ ಏನಾಗ್ತದೆ ಭೂಲೋಕದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ಏನಂತಾರೆ ಈ ಭೂಕಂಪದ ಬಗ್ಗೆ ಅಂದ್ರೆ ಏನಂದ್ರೆ ದಿನ ಏನಾಗ್ತದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಈ ಶೇಕ್ ಆಗೋದ್ರಿಂದ ಏನಾಗ್ತದೆ ಅದು ಎಫೆಕ್ಟ್ ಆಗ್ತದೆ ಎಲ್ಲ ಕಡೆ ಬೀಳ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಸಿಸ್ಮಿಕ್ ಫೋರ್ಸ್ ಅಂತ ಹೇಳ್ತಾರೆ. ಸಿಸ್ಮಿಕ್ ಫೋರ್ಸ್ ಅಂತ ಏನಂದ್ರೆ ಏನಂದ್ರೆ ಭೂಕಂಪ ಬರ್ಬೇಕಾದ್ರೆ ಆಕ್ಚುಲಿ ಎಷ್ಟೋ ಒಂದು ಒಂದು ಸೆಂಟ್ರಲ್ಲಿ ಒಂದು ಭೂಕಂಪ ಆಗ್ತದಂತೆ ಅದ್ರ ಎಫೆಕ್ಟ್ ರಿಪಲ್ಸ್ ಇದೆ ಗೊತ್ತಾ ಅದ್ರ ಎಫೆಕ್ಟ್ ಏನ್ರಿ ಅದು ಅಲೆ ಹೇಳ್ತಾರ ಅದೇನಾಗ್ತದೆ ಎಷ್ಟೋ ದೂರದವರೆಗೂ ಏನಾಗ್ತಾರೆ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ಆತರ ಎಲ್ಲೋ ಒಂದ್ ಕಡೆ ಏನೋ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಅದೇನಾಗ್ತದೆ ಸ್ಲೋ ಆಗಿ ಬರ್ತಾ 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 ಇಡೀ ಸಮಾಜಕ್ಕೆ ಏನಾಗ್ಬಿಡ್ತದೆ ಕಳ್ಬಿಡ್ತದೆ. ಇದು ಹೆಂಗಿದೆ ಅಂತಂದ್ರೆ ದಿನ ಬರ್ತಾ ಬರ್ತಾ ಏನಾಗ್ತದೆ ಇದು ಪ್ರಾಬ್ಲಮ್ಸ್ಗಳು ಬರ್ತಾನೆ ಇದೆ ಒಂದಾಮಲ ಒಂದು ಏನಾಗ್ತದೆ ರಿಪಲ್ಸ್ ಬರ್ತಾನೆ ಇದೆ ಒಂದಾಮಲ ಏನಂತ ಅಲೆಗಳು ಬರ್ತಾನೆ ಇದೆ ಟ್ರಬಲ್ಸ್ ಏನಾಗ್ತದೆ ಬರ್ತಾನೆ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಈ ಪೊಲಿಟಿಷಿಯನ್ ಆಗ್ಲಿ ಇದೇ ಮಾಡಕ್ ಆಗ್ತಲ್ಲ ಇದನ್ನ ಕಂಪ್ಲೀಟ್ ಆಗಿದ್ನ ಇದನ್ನ ಏನ್ರಿ ಇದನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ. ನೆಕ್ಸ್ಟ್ ಪಾಯಿಂಟ್ ಆಮೇಲೆ ஆய்வுகள் மற்றும் தீர்க்க தரிசனங்கள் ஆகியவற்றின் முடிவில்லாத குழப்பங்களில் இரண்டே இரண்டு விஷயங்களை மாபெரும் சிந்தனையாளர்கள் ஒப்புக்கொள்கின்றனர். இதன் ஒரு புறத்தில் உலக மனத்தையும் உலுக்கி தற்போதைய சமுதாய அரசியல் கட்டமைப்பை அடித்து நொறுக்கி சுக்குநூறாகும்படியான பெரிய ஆபத்து ஒன்று எதிர்கொண்டு வருவதை இவர்கள் காண்கிறார்கள். நோட்ரா ஏன் மகா ஒன்று விபத்தனை மாதிரி எல்லாரும் எது நோடுத்தாரு ஏன் கம்ப்ளீட் சொசைட்டினை கொலாப்ஸ் பண்ணி எனக்கு வந்து ಒಂದು ಅಲೆ ಬರ್ತಾರೆ ಅಂತ ಹೇಳ್ತಾರೆ. ಆಮೇಲೆ ನಿಶ್ಚಯಮಾನ ಅಸ್ಥಿವಾರತಿನ ಮೇಲೆ ಮರು ಕಟ್ಟುಮಾನತೆ ಕಟ್ಟುವ ಮುನ್ ಅಳಿವಿನೈ ಉಂಟಾಕ್ಕ ಸಕ್ತಿಗಳ ಮುಡಿವುಕ್ಕೆ ವರ ವೇಂಡಿದೆ ಇರುತ್ತದೆ. ಮತ್ತೊಂದು ಪರತ್ತಿಲ್ ಪಾರ್ಕು ಮೋದು ಜನಗಳು ಇದುವರೆಗೂ ಎಪ್ಪೋದುಮೇ ಸಮಾಧಾನತಕ್ಕಾಗ ಎವಳವು ಏಂಗಿಯದಿಲ್ಲ ಅಲ್ಲದೆ ಒರುಮೆಪಾಟಿನೇ ಸಹೋದರತ್ವತ್ತಿನ ಇಸೇವೈ ವಳರ್ತು ಕೊಳ್ವದನ್ ಅನುಗುಣಗಳೆಯುಂ ದೇವೆಯುಂ ಎವಳವು ಅಧಿಕಮಾಯ್ ತೆರಿವಾಯ್ ಕಂಡದಿಲ್ಲ. ಅಲ್ವರ ಅದೇ ಹೇಳ್ತಾರೆ ಅಂದ್ರೆ ಇಷ್ಟೊಂದು ವರ್ಷದಲ್ಲಿ ಏನ್ರಿ ಇವಾಗೆ ಸಮಾಜ ಏನ್ ಮಾಡ್ತಾರ ಅಂತಂದ್ರೆ ತುಂಬಾ ಒಂದು ಏನ್ರಿ ಫ್ರೀಡಮ್ಗಾಗಿ ಏನ್ ಮಾಡ್ತಾರ ಅದು ಓಡಾಡ್ತಾರೆ ಜಾಸ್ತಿ ಅಂತಂದ್ರೆ ಅವನಲ್ಲಿ ಏನ್ರಿ ಜ್ಞಾನ ಜಾಸ್ತಿ ಆಗ್ತಾ ಏನಾಗಿದೆ ಒಂದು ಸಮಾಧಾನ ಬೇಕು ಅಂತ ಏನಾಗಿದೆ ಒಂದು ಲಿಬರ್ಟಿ ಬೇಕು ಅಂತ ಏನಾಗಿದೆ ಅದು ಕೂಡ ಏನಾಗಿದೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಲಾಸ್ಟ್ ಪ್ಯಾರಾಗ್ರಾಫ್ ಕೊಟ್ಟು ನಾಗರಿಕ ವಳರ್ಚಿ ಅಡಿದ ಒಳಗಿನ ಎಲ್ಲಾ ಪಗುದಿಗಳೇ ಇದೇ ವಿಧವಾಗಿ ಇರುವುದು ಬರುತ್ತದೆ. ಎಲ್ಲಾ ಬುದ್ಧಿ ಕೂರ್ಮೆಯಾದ ಜನಗಳು ಸಿಕ್ಕಲಾನದೊರು ಸೂಚನೆಯೇ ತೆಳಿವಾಗವೇ ಕಾಣುತ್ತಾರೆ. ಎಲ್ಲಾ ಜನಗಳು ಏನ್ ಮಾಡ್ತಾರೆ ಒಂದು ಒಂದು ಪ್ರಾಬ್ಲಮ್ ಇದನ್ನ ನೋಡ್ತಾ ಇದಾರೆ. ಆನಾಲ್ ಸಿಲರ್ ಮಟ್ಟಮೇ ಪರಿಹಾರಂ ಎದೆಯಾವುದು ಕೂರ ಮುಡಿಗಿರದೆ ಅದರ ಅದೇ ನೋಡ್ಬೇಕ್ರೆ ಸ್ವಲ್ಪ ಜನನೇ ಏನ್ ಹೇಳೋದು ರೀಸನಬಲ್ ಅಂತ ಒಂದು ಸೊಲ್ಯೂಷನ್ ಕೊಡಕ್ಕೆ ಸಾಧ್ಯ ಮಾಡ್ತಾರೆ. இந்த பிரச்சனையை தீர்க்கக்கூடும் என்று அறிவுள்ளவர்கள் சிலர் நினைக்கின்றனர். ஆனால் அவர்களது மனக்கண் முன் தெளிவான சூழ்நிலையின் நிலையை காண அவர்கள் தவறி விடுகின்றனர். பிகாஸ் தே ஃபெயில் டு கெட் த சிச்சுவேஷன் கிளியர்லி அவுட்லைன் பிஃபோர் த மென்டல் ஆப்டிக்ஸ் அதுக்கு நெக்ஸ்ட் ஹேள்த்தாரு தீஸ் வில் பி எக்ஸ்பிளைன்ட் இன் எ சப்சிக்வெண்ட் சாப்டர் அது ஹேள்த்தாரு. இது சொல்யூஷன் நோட்தா இல்ல அதுவர ஆதரே இதுக்கு சொல்யூஷன் ஏன் இருப்பது அந்த ஏமாடா நம்ம அந்த சாப்டர்ல ஏமாடா நம்ம ನಾವು ನೋಡೋಣ ಅಂತ ಏನ್ ಅರ್ಥ ಅಂದ್ರೆ ಈ ಬರೋದು ಈ ಚಾಪ್ಟರ್ ಆಗಿದ್ಮೇಲೆ ಅದರ ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ಏನ್ ಮಾಡ್ತಾರೆ ಬಿಡದ ರಸಲು ಏನ್ರಿ ಈ ಸಮಾಜನ ಸುಧಾರಣೆ ಮಾಡೋದಕ್ಕೆ ಏನ್ ಮಾಡ್ಬೋದು ಏನೋ ಒಂದು ಕೆಲವೊಂದೆಲ್ಲ ಸ್ಟೆಪ್ಸ್ ಗಳು ತಗೊಂಬೋದು ಆ ಸ್ಟೆಪ್ಸ್ ಗಳು ಏನಿರ್ಬೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಸದ್ಯ ನೋಡ್ಬೇಕ್ರೆ ಆ ಸ್ಟೆಪ್ಸ್ ಗಳು ಏನಂತಂದ್ಬಿಟ್ಟು ನಾವು ಬರೋಂತ ಒಂದು ವಾರಗಳಲ್ಲಿ ಏನ್ ಮಾಡೋಣ ದೇವಸ್ಥಾನ ನೋಡೋಣ ಅದರ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲೆ ನಾವೇನ್ ಮಾಡೋಣ ಇಲ್ಲಿಗೆ ನಿಲ್ಸ್ಬಿಡೋಣ. ಇದೇ ಡೌಟ್ಸ್ ಗಳು ಇತ್ತು ಅಂದ್ರೆ ನಾವೇನ್ ಮಾಡ್ರಿ ಕೇಳ್ರಿ ಡೌಟ್ಸ್ ಗಳೇನಿದ್ಯಾ ಡೌಟ್ಸ್ ಕ್ವಶನ್ಸ್ விவசாயத்தை விட்டுட்டு படிக்க கூடாதோ
படிப்பு கொடுத்ததுனாலே உலகத்துல என்ன ஆயிடுச்சுனாக்கா ஜனங்கள் வந்துட்டு அறிவுக்கு வந்து வந்தார் நாலேஜ் வந்து அறிவுக்கு வந்ததுனால என்ன ஆயிடுச்சுனாக்கா அந்த காம்படிஷன் என்ன இந்த சொசைட்டில ஸ்டார்ட் ஆயிடுச்சு ஸோ அந்த காம்படிஷன் ஸ்டார்ட் ஆகுதுனால என்ன ஆயிடுச்சுனாக்கா அந்த ஒரு என்ன டிஸாட்டிஸ்ஃபேக்ஷன் அது தமிழ் என்ன சொல்றாரு அந்த ஒரு சூழ்நிலை உண்டாயிருக்கோ அது அந்த ஒரு சூழ்நிலைனாலே அந்த அதிருப்தினாலே சில பேருக்கு கடிக்கும் என்ன விரும்புறத கடிச்சிடும் சில பேருக்கு என்ன ஆகுது இல்லையா அப்ப கடிக்க போகுது இல்லைங்களா அப்ப அவருக்கும் இவருக்கு என்ன ஆகும் அதுதான் ஆர்மகெடா சொல்றாரு இதுதான் கெட்டாஸ்ட்ரோஃபி இதுதான் அனார்கி சொன்னீங்க இல்லைங்களா அனார்ஜர்கிட்ட இல்லைங்களா இதுதான் அந்த அந்த ஒரு இது ஒண்ணிட்டு இந்த ஒரு வழி எதுக்கு போயிருந்திருக்கோ அது போயிருந்திருக்கோ அதுக்கு என்ன ஃபர்ஸ்ட் என்ன சொல்லிட்டாருனாக்கா அது போறதுக்கு பதிலாக எஜுகேஷனே கொடுக்காதேந்தா எப்படி இருக்கும் அப்படின்ட்டு சொன்னார் இது என்ன இவரு சஜஷன் சொன்னார் அதுக்கு பிரதர் ரசல் என்ன சொல்றனாக்கா அப்படி சொல்லக்கூடாதோ சாரி பிரதர் ரசல் சொல்ல அதுக்கு இன்னொருத்தர் ரைட்டருடைய இது கொடுப்பாரு நாங்க பிரதர்ல சொல்றது இல்ல இவருடைய வியூ பாக்கலான்ட்டு அதுக்காக என்ன சொன்னாரு இப்படி சொல்றது என்னங்கோ ஒரு என்னங்கோ ஒரு என்னங்கோ அது என்ன வார்த்தை சொன்னாருங்க அது சொல்றது என்னங்கோ இட் இஸ் வெரி கிரூவல் திங் அப்படி சொல்லக்கூடாதோன்னு சொல்றாரு எல்லாருக்கும் எஜுகேஷன் கொடுத்தோம்னு சொன்னாருங்களா என்ன தெரியுங்களா ஃபர்ஸ்ட் இந்த எஜுகேஷன்னாலே இந்த ப்ராப்ளம்ஸ் வரல அவர் எப்படி எதிர்பார்த்தா தெரியுங்களா இந்த உலகத்துல வர கமோஷன்களுக்கு எது காரணம்னா அந்த ஃபார்மர்ஸுடைய பசங்கள் எல்லாம் வந்து ஐ மீன் அங்கே விவசாயம் பண்றது விட்டு நகரத்துக்கே வராங்கனாக்கா அந்த உலகத்துல என்ன இருக்கும் சட்டங்கள் அப்படி இருக்கும் விவசாயம் பண்றவருக்கு என்ன இல்லை அவ்வளவு சுலபமான ஒரு சட்டங்கள் இல்லை அவருக்கு நல்ல ஒரு ஃபெசிலிட்டிஸ் இல்லை நிறைய ஒரு என்னங்கோ ஒரு ப்ராப்ளம்ஸ் இருக்கிறதுனால அந்த ப்ராப்ளம்ஸ் சொல்யூஷன்ஸ்க்கு கொண்டு வரதுனால என்ன அந்த கவர்மெண்ட் என்ன ஆகல சக்சஸ் ஆகல அதனால ஜனங்கள் என்ன பண்றாங்கனாக்கா அட்லீஸ்ட் படிச்சுட்டு என்ன பண்ணலாம் எதனா ஒரு வேலை கிடைச்சுமே வந்துட்டு அந்த ஒரு நோக்கத்துல வர்றத தவிர இந்த ஒரு அனார்கி இது பண்றதுக்கு என்ன வருது இல்லை அந்த வருதில்லன்னு சொல்றாரு அதான் என்னங்கோ அவர் கொடுத்த சஜஷன் அது பிரதர் ரசல் என்ன சொல்றாருனாக்கா எஜுகேஷன் இஸ் இம்பார்ட்டன்ட் ஆனா எஜுகேஷன் வந்துட்டு சமாதானத்தை கொண்டு வரது இல்லைங்களா அதான் சொல்றாரு கடைசியில் ஏன்னா எஜுகேஷன்னாலே என்ன வருது இல்லை சமாதானம் வருது இல்லை அதனால இவர் எதுக்கு இந்த ரைட்டிங்ஸ்கள் கொடுத்தாரு பிரதர் ரசல்னாக்கா உலகத்துல இருக்க பெரிய பெரிய ஜானிகள் உலகத்துல வருகிற ஒரு இதெல்லாம் பார்த்துட்டு என்ன அனலைஸ் பண்ணி அவர் என்ன எழுதிருக்காருன்ட்டு இது எழுதிட்டுக்கு பின்பு பிரதர் ரசல் சொல்யூஷன் கொடுப்பாரு சூப்பராக இருக்கும் அது படிக்கலாம் இந்த சாப்டர் முடிச்சதுக்கு அப்புறமா அந்த சாப்டர் என்னங்க ப்ரொபோஸ் ரெமிடிஸ் அப்படின்னா உலகத்துல சமாதானம் கொண்டு வரதுக்கு என்னெல்லாம் பண்ணலாம் ஆனா அது முடியாது விடுங்க அது கடைசியில் அதை சொல்றாரு திஸ் இஸ் உங்களி சஜஷன் வேண்டி இல்லைங்களா எப்படினாக்கா இப்போ தேவன் வேண்டி அந்த இஸ்ரேலுடைய ராஜ்யத்தை யாரு கொடுத்தாரு இப்போ தாவீது கொடுத்தாரு தாவீதுக்கு என்ன சொன்னாரோ இந்த ராஜ்யத்தை என்றென்றிருக்கும் என்ன பண்றேன் என்ன பண்ணார் இப்போ பிடிச்சு போட்டார் ஏன் அப்படி பண்ணார் அப்படின்னா அப்ப தேவன் போய் சொல்லிட்டாரா அது கண்டிஷன்ல போ இருக்க என்ன கண்டிஷன் சோலமன் என்ன சொன்னாரோ தாவீத் போல நீங்க நடந்த என்ன பண்ற உங்களுடைய ராஜ்யத்தை இல்லைங்களா பர்மனெண்டா நான் எஸ்டாப்லிஷ் பண்றேன் என்றென்றைக்கும் இல்லைங்களா உங்களுடைய இதுல வந்துட்டு ஒரு வாரிசு உக்காரன்னு சொன்னார் ஆனா அதுக்கு என்ன கண்டிஷனா நீங்க அந்த போல நடக்கணும் அப்படியே உலகத்துல எஜுகேஷன் இருக்கோ இல்லைங்களா எல்லாம் இருக்கோ இல்லைங்களா ஆனா தேவன் சொன்ன ஒரு இதுல நடந்ததுன்னா அது உங்களுக்கு என்னவா பெனிஃபிட் இல்லைன்னா என்ன ஆகுதுல பெனிஃபிட் இருக்குல்ல அவ்வளவுதான் அதான் இப்போ எனக்கு சில ஒரு வாரத்துக்கு முன்னாடி அது கூட சொன்னார் பிரதர் ரசல் எனக்கு ஒரு நாலஞ்சு பாயிண்ட் எனக்கு இப்போ கேபிட்டல் அண்ட் லேபர் அந்த வித்தியாசம் பார்த்தோம் இல்லைங்களா அப்படின்னு வேலை செய்கிறவரு வேலை வாங்குறவரு இல்லைங்களா அதுக்கு ஒரு ஒரு ரைட்டர் என்ன சொன்னார்னாக்கா ஓ எல்லா கேபிட்டல் ஆகிட்டா நல்லா இருக்கும் அப்படின்னா எல்லாருக்கும் சொந்த சொந்த பிஸ்னஸ் ஆகிட்டனாக்கா என்ன நல்லா இருக்கும் அப்போ இது வருது இல்லை காம்படிஷன் வருது இல்லையே அப்போ யாரும் ஏழைக்காரன் இருக்குல்ல பணக்காரன் இருக்குது இல்லையே அப்போ சொல்கிற பிரதர் ரசல் எல்லா பிஸ்னஸ் ஸ்டார்ட் பண்ணிட்டானாக்கா அவருடைய மென்டாலிட்டி என்ன இருக்கோ அப்போ இப்போ வேலைக்காரன் பண்ணியிருக்க இப்போ வேலை பண்ணியிருக்கிறான் நாளைக்கு பண்ணிட்டு அவர் என்ன ஆகிடுறா இப்போ ஓனர் ஆகிடுறாரு அப்போ அவருடைய மென்டாலிட்டி எப்படி இருக்கும் சேம் அப்படியே இருக்கும் அதனால என்ன ஆகுது இல்லை அப்போ இவரும் என்ன வேலைக்காரன்ல ஓனர் வருதுனால என்ன ஆகுது இல்லை அப்படின்னா மைண்ட் என்ன ஆகணும் ஃபர்ஸ்ட்டு அதான் சொல்கிறாரு அதான் ரெமிடி பிரதர் ரசல் கொடுக்குற ரெமிடி என்ன தெரியுங்களா இங்கே சுச்சுவேஷன் சேஞ்ச் ஆகுதுனால என்ன ஆகுதில்லை எதுவுமே ஆகுதில்லை ஃபர்ஸ்ட் எங்கே சேஞ்ச் பண்ணால் மைண்டு சேஞ்ச் பண்ணணும்
இல்லைங்களா உங்க கேரக்டர் உங்க அப்சர்வேஷன் ரியாக்ஷன் இதுதான் ஃபர்ஸ்ட் சேஞ்ச் பண்ணு சொல்றாரு ஓகேங்களா.